ಮಾತನಾಡಲಿರುವವರು ಡಾಕ್ಟರ್ ಎಸ್ ಕಾರ್ತಿಕ್ ಅವರು. ಇವರು ಸಂಶೋಧಕರು, ಮೂಲತಃ ಬೆಂಗಳೂರಿನವರು, ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕನ್ನಡ ಎಂಎ ಪದವೀಧರರು, ವೃತ್ತಿಯಲ್ಲಿ ಸಂಶೋಧಕರು, ಸಾಹಿತ್ಯಾಸಕ್ತರು, ಸಂಗೀತದಲ್ಲಿ ಜೂನಿಯರ್ ಪದವಿಯನ್ನ ಪಡೆದಿದ್ದಾರೆ. ಕನ್ನಡ, ಹಿಂದಿ, ಸಂಸ್ಕೃತ, ತೆಲುಗು ಭಾಷಾ ಪರಿಣತರು. ಸಂಶೋಧನಾ ವಿಷಯಗಳ ಪಟ್ಟಿಯನ್ನ ನೋಡಿದರೆ ನಮಗೆಲ್ಲ ಅಚ್ಚರಿ ಮೂಡಿಸುವಷ್ಟು ವಿಷಯಗಳಲ್ಲಿ ಇವರ ಆಸಕ್ತಿ ಹಾಗೂ ತಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವ ವಿಷಯಗಳ ಪಟ್ಟಿ ಹೀಗಿದೆ: ಛಂದಸ್ಸು, ವ್ಯಾಕರಣ, ನಿಘಂಟು, ಜ್ಯೋತಿಷ, ಸಂಗೀತ, ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರ, ಪುರಾತತ್ವ, ಭಾಷಾಶಾಸ್ತ್ರ, ಭಾರತೀಯ ಕಾಲಗಣನೆ, ಹೀಗೆ ಇತ್ಯಾದಿ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಲೇಖನಗಳು ವಿವಿಧ ನಿಯತ ಕಾಲಿಕೆಗಳಲ್ಲಿ, ಅಭಿನಂದನಾ ಗ್ರಂಥಗಳಲ್ಲಿ ಪ್ರಕಟವಾಗಿವೆ. ಇವರ ಪ್ರಕಟಿತ ಕೃತಿಗಳು ಪದಾರ್ಥ ಸಂಪದ, ಶಾಸನ, ನಿಘಂಟು, ಹಸ್ತಪ್ರತಿ ಸಂಪಾದನೆ, ಸಂಶೋಧನೆ ಲೇಖನಗಳು ತುಮಕೂರು ವಿಶ್ವವಿದ್ಯಾನಿಲಯ 2011ರಲ್ಲಿ. ಸಂಶೋಧನಾ ಸಂಭಾವನೆ, ಇತಿಹಾಸ, ಹಸ್ತಪ್ರತಿ, ವಿಮರ್ಶೆ, ವ್ಯಕ್ತಿಚಿತ್ರ, ಇದು 2016ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಜೊತೆ. ಸಂಗೀತ ಶಾಸ್ತ್ರ ಗ್ರಂಥ, ಚಂದ್ರಿಕೆ, ಭಾರತೀಯ ಸಂಗೀತ ಶಾಸ್ತ್ರ ಹಾಗೂ ಶಾಸ್ತ್ರ ಕೃತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು. ಇನ್ನು ಕರ್ನಾಟಕ ರಾಜ್ಯದ ಪುರಾತತ್ವ ಇಲಾಖೆ, ಕರ್ನಾಟಕ ಇತಿಹಾಸ ಅಕಾಡೆಮಿ, ಶ್ರೀ ಶೃಂಗೇರಿ ಶಾರದಾ ಪೀಠ, ಗುಲ್ಬರ್ಗ ಕೇಂದ್ರೀಯ ವಿಶ್ವವಿದ್ಯಾನಿಲಯ, ದ ಮಿಥಿಕ್ ಸೊಸೈಟಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸಗಳನ್ನು, ಅಪರೂಪದ ವಿಚಾರಗಳ ಕುರಿತಾಗಿ ಸ್ವಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. 2016ರಲ್ಲಿ ಅರಳು ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಮಹರ್ಷಿ ಬಾದರಾಯಣ ವ್ಯಾಸ ಸಮ್ಮಾನ್ ರಾಷ್ಟ್ರ ಪ್ರಶಸ್ತಿ ಇದಕ್ಕೂ ಭಾಜನರಾಗಿದ್ದಾರೆ. ಈಗ ನಮ್ಮೊಂದಿಗೆ ಕನ್ನಡದಲ್ಲಿ ವೈದ್ಯಕೀಯ ಸಾಹಿತ್ಯ ಎನ್ನುವ ವಿಚಾರದಲ್ಲಿ ಬೆಳಕು ಚೆಲ್ಲಲಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದ ಎಲ್ಲ ವೈದ್ಯ ಮಿತ್ರರಿಗೆ ಹಾಗೂ ಸಾಹಿತ್ಯ ಆಸಕ್ತರಿಗೆ ಪ್ರೀತಿಯ ಸ್ವಾಗತ. ವಾಸವಿ ಸಾಹಿತ್ಯ ಕಲಾವೇದಿಕೆ ಮತ್ತು ಐಎಂಎ ಬರಹಗಾರರ ಸಮಿತಿಯ ಪರವಾಗಿ ಕಾರ್ತಿಕ್ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾನೆ. ಸ್ವಾಗತ, ಸುಸ್ವಾಗತ ಸರ್. ಎಲ್ಲರಿಗೂ ನಮಸ್ಕಾರ. ವೈದ್ಯಶಾಸ್ತ್ರ ಅನ್ನೋದು ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ್ದು. ಎಷ್ಟು ಪ್ರಾಚೀನವಾದ್ದು ಅಂತಂದ್ರೆ ವೇದಗಳ ಕಾಲದಿಂದನೂ ನಮಗೆ ಸಿಕ್ಕುತ್ತೆ ಅದರ ಮಾಹಿತಿ. ಆದರೆ ಅತಿ ಪ್ರಾಚೀನವಾದ ಶಾಸ್ತ್ರಕೃತಿ ಅಂತಂದ್ರೆ ವೈದ್ಯವನ್ನು ಕುರಿತಾದ ಪ್ರಾಚೀನ ಶಾಸ್ತ್ರಕೃತಿ ಯಾವ್ದಿರಬಹುದು ಅಂತಂದ್ರೆ ಧನ್ವಂತರಿ ಬರೆದಿರುವಂತಹ ಧನ್ವಂತರಿಯ ನಿಘಂಟು ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಈ ಧನ್ವಂತರಿ ನಿಘಂಟಿಗೆ ಆಮೇಲಿನ ಕಾಲದಲ್ಲಿ ಅನೇಕ ವ್ಯಾಖ್ಯಾನಗಳು ಬಂದಿದೆ. ಮತ್ತೆ ಸುಶ್ರುತ ಸಂಹಿತೆ, ಚರಕ ಸಂಹಿತೆ ಇವೆರಡು ವಿಶ್ವದ ಪ್ರಾಚೀನ ವೈದ್ಯ ಗ್ರಂಥಗಳು. ಇಂತಹ ಒಂದು ವೈದ್ಯ ಪರಂಪರೆ ಸಂಸ್ಕೃತ ಸಾಹಿತ್ಯದಲ್ಲಿ ಹುಲುಸಾಗಿ ಬೆಳೆದಿದೆ. ಒಂದಲ್ಲ ಎರಡಲ್ಲ ಸಾವಿರಾರು ನಿಘಂಟುಗಳು ಸಿಕ್ಕುತ್ತೆ. ಒಟ್ಟು ನಿಘಂಟುಗಳು ಮತ್ತೆ ಕೃತಿಗಳೇನೆ ಸಾವಿರಾರು ಸಿಕ್ಕುತ್ತೆ ನಮಗೆ. ಈ ಸಂಸ್ಕೃತ ಸಾಹಿತ್ಯದ ಕೃತಿಗಳನ್ನು ಅವಲಂಬಿಸಿ ಮತ್ತು ತಮ್ಮ ಕಾಲದ ಮಾಹಿತಿಗಳನ್ನು ಕೂಡ ಅವಲಂಬಿಸಿ ಕನ್ನಡದಲ್ಲಿ ವೈದ್ಯ ಸಾಹಿತ್ಯ ಬೆಳೆದಿದೆ. ಅದನ್ನ ನಾವು ಪ್ರಧಾನವಾಗಿ ಗಮನಿಸಬೇಕು. ಇಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ವೈದ್ಯವನ್ನು ಕುರಿತಾಗಿ ಹಲವಾರು ಗ್ರಂಥಗಳು ಧಾರಾಳವಾಗಿ ಬಂದಿರೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ವೈದ್ಯಕೀಯ ಪರಂಪರೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಉತ್ತಮ. ಆ ಕಾರಣಕ್ಕೇನೆ ನಾನು ಇದೇ ವಿಷಯವನ್ನು ಆಯ್ದುಕೊಂಡೆ. ನಮಗೆ ಕನ್ನಡ ಸಾಹಿತ್ಯ ಯಾವಾಗ್ಲಿಂದ ದೊರಕುತ್ತೆ ಅಂತಂದ್ರೆ ಸುಮಾರು 4ನೇ ಶತಮಾನದ ಸುಮಾರಿನಿಂದ ಸಿಕ್ಕುತ್ತೆ. ಸಾಹಿತ್ಯ ಅಂತಂದ್ರೆ ಇಲ್ಲಿ ಕನ್ನಡ ಶಾಸನಗಳೇ ಮೊದಲು ಸಿಕ್ಕೋದು. ಗ್ರಂಥಗಳು ಸಿಕ್ಕೋ ಕಾಲ ಯಾವುದು ಅಂತಂದ್ರೆ ನಮ್ಗೆ 8-9ನೇ ಶತಮಾನದಿಂದ ಗ್ರಂಥಗಳು ಸಿಕ್ಕುತ್ತೆ ನಮ್ಗೆ. ಕನ್ನಡದ ಪ್ರಾಚೀನ ಗದ್ಯ ಕೃತಿಯಾದ ವಡ್ಡಾರಾಧನೆಯಲ್ಲಿ ಸುಶ್ರುತ, ಬಾಹಟ ಇವರ ಹೆಸರೆಲ್ಲ ಬರುತ್ತೆ. ಸುಶ್ರುತ ಅಂದ್ರೆ ಸುಶ್ರುತ ಸಂಹಿತೆಯನ್ನು ಬರೆದವನು. ವಾಗ್ಭಟ ಅನ್ನೋನು ಒಬ್ಬ ಪ್ರಾಚೀನ ವೈದ್ಯ ಶಾಸ್ತ್ರಕಾರ, ಅವನನ್ನ ಬಾಹಟ ಅನ್ನೋ ಹೆಸರಲ್ಲಿ ಕರೆದಿದ್ದಾರೆ. ಈ ರೀತಿಯಾಗಿ ಸುಶ್ರುತ, ಬಾಹಟ ಇವರು ಉಲ್ಲೇಖ ಕನ್ನಡದ ಪ್ರಾಚೀನ ಗದ್ಯ ಕೃತಿ ವಡ್ಡಾರಾಧನೆಯಲ್ಲಿ ಬರುತ್ತೆ. ಮತ್ತೆ ಬೇರೆ ಬೇರೆ ಕನ್ನಡ ಕಾವ್ಯಗಳು ಶಾಸ್ತ್ರಕೃತಿಗಳಲ್ಲೂ ಕೂಡ ವೈದ್ಯಕೀಯ ವಿವರಗಳು ದೊರಕುತ್ತೆ.
ಆದ್ರೆ ಈ ರೀತಿ ದೊರಕಿದ್ರು ಕೂಡ ಅದು ವಿಸ್ತೃತವಾಗಿದೆ ಅಂತ ನಾವು ಹೇಳಕ್ಕಾಗಲ್ಲ. ಕ್ಷಣ ಮಾತ್ರದಲ್ಲಿ ಬಂದು ಹೋಗೋ ತರ ಉಲ್ಲೇಖಗಳು ಮಾತ್ರ ದೊರಕುತ್ತೆ ನಮ್ಗೆ. ನಮಗೆ ಕನ್ನಡದಲ್ಲಿ ಪರಿಪೂರ್ಣವಾಗಿ ವೈದ್ಯ ಗ್ರಂಥ ಅಂತ ಹೇಳಕ್ಕಾಗದೆ ಇದ್ರೂ ಒಂದು ವಿಶ್ವಕೋಶಾತ್ಮಕ ಕೃತಿ ಎನ್ಸೈಕ್ಲೋಪೀಡಿಯಾ ತರದ್ದು ಒಂದು ಕೃತಿ ಮೊದಲು ಸಿಕ್ಕೋದು ಲೋಕೋಪಕಾರಂ ಎನ್ನುವ ಗ್ರಂಥ. ಲೋಕೋಪಕಾರಂ ಎನ್ನುವ ಈ ಗ್ರಂಥವನ್ನು ಬರೆದವನು ಚಾವುಂಡರಾಯ. ಈ ಚಾವುಂಡರಾಯ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟ ಮೂರ್ತಿಯನ್ನು ಸ್ಥಾಪನೆ ಮಾಡದ್ನಲ್ಲ ಅವನಲ್ಲ ಇವನು, ಇವನು ಮತ್ತೊಬ್ಬ ಚಾವುಂಡರಾಯ. ಕಲ್ಯಾಣದ ಚಾಲುಕ್ಯ ರಾಜವಂಶದ ಮೊದಲನೆಯ ಜಯಸಿಂಹನ ಆಸ್ಥಾನ ಕವಿಯಾಗಿದ್ದವನು. ಕ್ರಿಸ್ತ ಶಕ 1025 ತನ್ನ ಲೋಕೋಪಕಾರಂ ಎನ್ನುವ ಗ್ರಂಥವನ್ನು ರಚನೆ ಮಾಡಿದನು. ಈ ಲೋಕೋಪಕಾರಂ ಗ್ರಂಥದಲ್ಲಿ ಇದು ವೈದ್ಯ ವಿಷಯ ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯಗಳು ಇದೆ ಇದರಲ್ಲಿ. ಈಗ ಉದಾಹರಣೆ ಹೇಳಬೇಕು ಅಂದ್ರೆ ನರವೈದ್ಯ, ಗಜವೈದ್ಯ, ಅಶ್ವವೈದ್ಯ, ಶಕುನಗಳ ವಿವರಣೆ, ಮತ್ತೆ ಯಾವಾಗ ಯಾವಾಗ ಶಾಂತಿ ಮಾಡಬೇಕು, ಉತ್ಪಾತಗಳು, ಉತ್ಪಾತಗಳ ಸ್ವರೂಪ ಏನು, ಈ ರೀತಿಯಾಗಿ ಹಲವಾರು ವಿವರಗಳನ್ನ ಆತ ಕೊಡ್ತಾನೆ. ಈತ ಸಸ್ಯಗಳನ್ನ ಕಸಿ ಮಾಡೋದು ಹೇಗೆ, ಹಾಲನ್ನ ಮೊಸರು ಮಾಡುವ ವಿಧಾನ ಎಷ್ಟು ಸಿಕ್ಕತ್ತೆ, ಈ ತರದ್ದು ಹಲವಾರು ವಿವರಗಳನ್ನು ಕೊಡ್ಬೇಕಾದ್ರೆ ನೋಡಿ ಅಲ್ಲಿ ಮನುಷ್ಯರಿಗೆ ಬರುವ ಕಾಯಿಲೆಗಳು ಅವುಗಳಿಗೆ ಪರಿಹಾರ, ಪ್ರಾಣಿಗಳಿಗೆ ಬರುವ ಕಾಯಿಲೆಗಳು ಅವುಗಳ ಪರಿಹಾರ, ಇವು ಈ ರೀತಿಯಾಗಿ ಒಂದು ಕೊಟ್ಕೊಂಡು ಹೋಗ್ತಾನೆ ಮಾಹಿತಿಗಳನ್ನ. ಇದು ಒಂದು ಎರಡು ಮೂರು ಅಧ್ಯಾಯಗಳಿಗೆ ಮಾತ್ರ ಸೀಮಿತವಾಗಿದ್ರು ಕನ್ನಡದಲ್ಲಿ ದೊರಕುವ ಮೊತ್ತ ಮೊದಲ ವೈದ್ಯಕೀಯ ಸಾಹಿತ್ಯ, ವಿಸ್ತೃತವಾಗಿ ದೊರಕುವ ಮೊತ್ತ ಮೊದಲ ವೈದ್ಯಕೀಯ ಸಾಹಿತ್ಯದ ವಿವರಗಳಿರುವ ಗ್ರಂಥ ಇದು. ಯಾವುದು? ಚಾವುಂಡರಾಯನ ಲೋಕೋಪಕಾರ. ಕ್ರಿಸ್ತ ಶಕ 1025 ರಚನೆಯಾದಿದೆ. ಇದರ ಅನಂತರ ನಮಗೆ ಸಿಕ್ಕುವಂತಹ ಗ್ರಂಥ ಯಾವುದು ಅಂದ್ರೆ ಕೀರ್ತಿವರ್ಮ ಎನ್ನುವ ಕವಿ ಬರೆದ ಗೋವೈದ್ಯ. ಕೀರ್ತಿವರ್ಮ ಕೂಡ ಒಬ್ಬ ರಾಜಪುತ್ರ, ಅವನು ಕೂಡ ಕಲ್ಯಾಣದ ಚಾಲುಕ್ಯರವನು ಅಂತ ಒಬ್ಬರು ಬರೆದ್ರೆ ಮತ್ತೊಬ್ಬರಲ್ಲ ಅಂತಾರೆ ಇರ್ಲಿ, ಆದ್ರೆ ಕೀರ್ತಿವರ್ಮ ಅನ್ನುವ ಕವಿ ಬರೆದ ಗೋವೈದ್ಯ ಇದು ಎರಡನೆಯ ಗ್ರಂಥ. ಈತನ ಕಾಲನೂ ಕೂಡ ಕ್ರಿಸ್ತ ಶಕ 1050-1100 ಅಂತ ಹೇಳಿರುವ ವಿದ್ವಾಂಸರು ಇದ್ದಾರೆ. ಈ ಗೋವೈದ್ಯ ಇದುವರೆಗೂ ಪ್ರಕಟವಾಗಿಲ್ಲ. ಇದು ಗೋವೈದ್ಯ ಅಂದ್ರೆ ಹೆಸರೇ ಸೂಚಿಸ್ತಾ ಇದೆ ಸ್ಪಷ್ಟವಾಗಿ, ಇದು ಗೋವುಗಳಿಗೆ ಯಾವ ರೀತಿ ವೈದ್ಯನ್ ಮಾಡಬೇಕು ಅಂತ ಸೂಚಿಸೋ ಗ್ರಂಥ ಇದು. ಈ ಕೀರ್ತಿವರ್ಮನ ಈ ಗ್ರಂಥ ಇದುವರೆಗೂ ಪ್ರಕಟವಾಗಿಲ್ಲ, ಆಗಬೇಕಾದ ಅನಿವಾರ್ಯತೆ ಖಂಡಿತ ಇದೆ. ಇದಾದ ನಂತರ ವಿಚಿತ್ರ ಕವಿ ಜಗದ್ದಳ ಸೋಮನಾಥ ಎನ್ನುವವನು ಬರೆದ ಕರ್ನಾಟಕ ಕಲ್ಯಾಣಕಾರಕ ಎನ್ನುವ ಮತ್ತೊಂದು ವಿಷವೈದ್ಯ ಗ್ರಂಥ ಇದು. ಈಚೆಗೆ ಇದು ಕರ್ನಾಟಕ ರಾಜ್ಯದ ಪತ್ರಾಗಾರ ಇಲಾಖೆಯಿಂದ ಪ್ರಕಟವಾಗಿದೆ ಇದು. ಇದರಲ್ಲಿಯೂ ಅಷ್ಟೇ ಹಲವಾರು ವಿಧದ ವೈದ್ಯ ಗ್ರಂಥ, ವೈದ್ಯದ ವಿವರಗಳು ವಿಸ್ತೃತವಾಗಿ ಪ್ರತಿಪಾದನೆ ಆಗಿದೆ. ಇವನಿಗೆ ವಿಚಿತ್ರ ಕವಿ ಅಂತ ಬಿರುದು. ಈ ವಿಚಿತ್ರ ಕವಿ ಅನ್ನೋದು ಚಿತ್ರಕಾವ್ಯವನ್ನು ಅವನು ಬರೆಯಬಲ್ಲವನಾಗಿದ್ದ ಅನ್ನೋದನ್ನ ತೋರಿಸುತ್ತೆ ಅಂತ ಸಂಶೋಧಕರು ಹೇಳಿದ್ದಾರೆ. ಈ ಜಗದ್ದಳ ಸೋಮನಾಥನ ಅನಂತರ ನಮಗೆ ಸಿಕ್ಕುವಂತ ಗ್ರಂಥ ಯಾವುದು ಅಂತಂದ್ರೆ ಮಂಗರಾಜನ ಖಗೇಂದ್ರಮಣಿ ದರ್ಪಣಂ. ಈ ಖಗೇಂದ್ರಮಣಿ ದರ್ಪಣ ಎನ್ನುವ ಈ ಗ್ರಂಥವನ್ನು ಬರೆದವನು ಮೊದಲನೆಯ ಮಂಗರಾಜ. ಈ ಮೊದಲನೆಯ ಮಂಗರಾಜ ಅಂತ ಏನಕ್ಕೆ ಕರೆದಿದ್ದಾರೆ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ 4 ಮಂಗರಾಜ ಅನ್ನೋ ಹೆಸರಿನ ಕವಿಗಳು ನಮಗೆ ಸಿಗ್ತಾರೆ. ಈ ಅದರಲ್ಲಿ ಮೊದಲನೆಯವನು ಖಗೇಂದ್ರಮಣಿ ದರ್ಪಣಂ ಎನ್ನುವ ವಿಷವೈದ್ಯ ಗ್ರಂಥವನ್ನು ಬರೆದವನು. ಕ್ರಿಸ್ತ ಶಕ 1350 ಇದ್ದವನಿವನು. ಇವನು ಮುಗುಳೀಪುರದ ಪ್ರಭು ಆಗಿದ್ದವನು. ಮುಗುಳೀಪುರ ಯಾವುದು ಅಂತಂದ್ರೆ ಈಗಿನ ಚಿಕ್ಕಮಗಳೂರಿನ ಹತ್ತಿರ ಇರುವಂತಹ ಮುಗುಳೀಪುರ ಅದು. ಆ ಮುಗುಳೀಪುರದ ರಾಜನಾಗಿದ್ದವನು. ಖಗೇಂದ್ರ ಮಣಿದರ್ಪಣಂ ಎನ್ನುವ ವಿಷವೈದ್ಯ ಗ್ರಂಥವನ್ನ ಬರೆದಿದ್ದಾನೀತ. ಇದು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ವಿಸ್ತೃತವಾಗಿ ದೊರಕುವ ವೈದ್ಯ ಗ್ರಂಥಗಳಲ್ಲಿ ಒಂದಾಗಿದೆ. ಅದನ್ನ ನಾವು ಗಮನಿಸಬೇಕಾಗಿದೆ ಇದರದು. ಈ ವಿಷಯದಲ್ಲಿ ಅತ್ಯಂತ ವಿಸ್ತೃತವಾಗಿ ರಚನೆಯಾಗಿದೆ ಇದು. ಈ ಖಗೇಂದ್ರ ಮಣಿ ದರ್ಪಣದ ವೈಶಿಷ್ಟ್ಯದ ಬಗ್ಗೆ ಈಗಾಗಲೇ ಹಲವಾರು ಕೃತಿಗಳು ಬಂದಿವೆ. ಉದಾಹರಣೆಗೆ ಕರ್ನಾಟಕದ ವೈದ್ಯಕೀಯ ಸಸ್ಯಗಳು, ಕರ್ನಾಟಕ ವಿಷವೈದ್ಯ ಪರಂಪರೆ ಅನ್ನುವ ಹೆಸರಿನ ಅನೇಕ ಕೃತಿಗಳು ಪ್ರಕಟವಾಗಿದೆ. ಸತ್ಯನಾರಾಯಣ ಭಟ್ ಅನ್ನೋರು ಒಂದು ಕೃತಿ ಬರೆದಿದ್ದಾರೆ.
ಈ ಕೃತಿ 1942ರಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಮೊದಲ ಬಾರಿಗೆ ಪ್ರಕಟವಾಯಿತು. ವಿಸ್ತೃತವಾದ ಪೀಠಿಕೆ ಮತ್ತೆ ಸಂಸ್ಕೃತದ ಯಾವ ಯಾವ ಕೃತಿಗಳನ್ನ ಈತ ಅನುಸರಣೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತವಾಗಿ ಸಿಕ್ಕುತ್ತೆ. ಮತ್ತೆ ಇದರಲ್ಲಿ ನಾನು ಹೇಳಿದ್ನಲ್ಲ, ವೈದ್ಯ ಅಂತಂದ್ರೆ ನಮ್ಮಲ್ಲಿ ಯಾವ ರೀತಿ ವೈದ್ಯ ಅಂತಂದ್ರೆ ಪ್ರಾಣಿಗಳಿಗೆ ಕಾಯಿಲೆ ಬಂದ್ರೆ ಹೇಗೆ, ಮನುಷ್ಯನಿಗೆ ಒಂದು ಹಾವು ಕಚ್ಚಿದ್ರೆ ಹೇಗೆ, ಮುಳ್ಚುಚ್ಚಿದ್ರೆ ರಕ್ತ ಬಂದ್ರೆ ಹೇಗ್ ತಡಿಬೇಕು, ಈ ರೀತಿಯಾದ ಹಲವಾರು ವಿಧಗಳ ವೈದ್ಯಗಳನ್ನ ಇದರಲ್ಲಿ ವಿಸ್ತೃತ ಅಂದ್ರೆ ವಿಸ್ತೃತವಾಗಿ ಹೇಳಿದ್ದಾನೆ. 1942ರಲ್ಲಿ ಈ ಗ್ರಂಥ ಪ್ರಕಟವಾದ ಮೇಲೆ ಈಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಹೊಸಗನ್ನಡ ಗದ್ಯಾನುವಾದದ ಸಮೇತ ಬಿಎಸ್ ಸಣ್ಣಯ್ಯನವರು ಇದನ್ನ ಪ್ರಕಟಿಸಿದ್ದಾರೆ. ತುಂಬಾ ಅಪರೂಪದ ಕೃತಿ ಇದು. ಇದು ಉಗ್ರಾದಿತ್ಯನ ಕರ್ಮ ಕಲ್ಯಾಣಕಾರಕ ಎನ್ನುವ ಗ್ರಂಥವನ್ನ ಅನುಸರಿಸಿದೆ ಎಂದ್ಬಿಟ್ಟು, ಅಂದ್ರೆ ಸಂಸ್ಕೃತದಲ್ಲಿ ಉಗ್ರಾದಿತ್ಯ ಅನ್ನೋನು ಕಲ್ಯಾಣಕಾರಕ ಅನ್ನುವ ಒಂದು ಹೆಸರಿನ ಒಂದು ವೈದ್ಯ ಗ್ರಂಥನ ಬರೆದಿದ್ದಾನೆ. ಆ ಗ್ರಂಥವನ್ನು ಅನುಸರಿಸಿ ಇವನು ತನ್ನ ಗ್ರಂಥವನ್ನು ರಚಿಸಿದ್ದಾನೆ ಅಂತ ಇದರ ಬಗೆಗೆ ಒಂದು ಲೇಖನದಲ್ಲಿ ಎನ್ ಅನಂತರಂಗಾಚಾರ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ಪ್ರಮುಖವಾದ ಗ್ರಂಥ ಇದು. ಯಾವುದೋ ಮಂಗರಾಜನ ಖಗೇಂದ್ರ ಮಣಿ ದರ್ಪಣ. ಇದಾದ ನಂತರ ಸುಮಾರು 1480ರ ಸುಮಾರಿನಲ್ಲಿ ಸಾಳ್ವ ಕವಿ, ಇವನು ಸಾಳ್ವ ಕವಿ ಎನ್ನುವನು ಆ ಕಡೆ ಕೋಸ್ಟಲ್ ಏರಿಯಾನಲ್ಲೇ ರೂಲ್ ಮಾಡ್ತಾ ಇದ್ದ ಹೈವೇ ಹೈಗುಂದ ಆ ರೀತಿಯ ಆ ಕಡೆಯ ಪ್ರದೇಶಗಳನ್ನು ಮತ್ತೆ ಇನ್ನೂ ಕೆಲವು ಪ್ರದೇಶಗಳನ್ನು ಆಳ್ತಾ ಇದ್ದ ಸಾಳ್ವ ಮಲ್ಲ ಎನ್ನುವ ರಾಜನ ಆಸ್ಥಾನ ಕವಿಯಾಗಿದ್ದವನು. ನಗಿರೆ ರಾಜ್ಯರ ಸಾಳ್ವ ಮಲ್ಲನ ಆಸ್ಥಾನ ಕವಿ ಅವರು. ನಗಿರೆ ರಾಜ್ಯ ಅಂದ್ರೆ ಹಾಡುವಳ್ಳಿ, ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಹಾಡುವಳ್ಳಿ ಅಥವಾ ಸಂಗೀತಪುರ ಆ ಪ್ರದೇಶಗಳನ್ನು ಆಳ್ತಾ ಇದ್ರು. ಆ ಸಾಳುವ ಮಲ್ಲನ ಆಸ್ಥಾನಿಕ ಆಗಿದ್ದ ಸಾಳ್ವ ಎನ್ನುವ ಈ ಕವಿ ಕನ್ನಡದಲ್ಲಿ ಸಾಳ್ವ ಭಾರತ ಮತ್ತೆ ಶಾರದಾ ವಿಲಾಸ ರಸರತ್ನಾಕರ ಎನ್ನುವ ಗ್ರಂಥಗಳನ್ನು ಬರೆದಿದ್ದಾನೆ. ಜೊತೆಗೆ ವೈದ್ಯ ಸಾಂಗತ್ಯ ಎನ್ನುವ ಕೃತಿಯನ್ನು ಬರೆದಿದ್ದಾನೆ, ವೈದ್ಯಶಾಸ್ತ್ರ ಗ್ರಂಥ. ಈತನ ಕಾಲ ಕ್ರಿಸ್ತ ಶಕ ಸುಮಾರು 1480-85 ಅಂತ ಹೇಳಬಹುದು. ಈ ಕೃತಿ ಇದುವರೆಗೂ ಅಚ್ಚಾಗಿಲ್ಲ, ಒಂದೇ ಒಂದು ಹಸ್ತಪ್ರತಿ ಸಿಕ್ಕಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿದೆ ಇದು. ಇದುವರೆಗೂ ಪ್ರಕಟವಾಗಿಲ್ಲ ಈ ಕೃತಿ. ಆಮೇಲೆ 17-18 ಶತಮಾನದ ಸುಮಾರಿನಲ್ಲಿ ಬೊಮ್ಮಯ್ಯ ಎನ್ನುವ ಒಬ್ಬ ಕವಿ ವೈದ್ಯಕಂದ ಎನ್ನುವ ಒಂದು ಪುಟ್ಟ ಕೃತಿನ ಬರೆದಿದ್ದಾನೆ, ವೈದ್ಯಕಂದ ಅಂತ. ಅದೇನಕ್ಕೆ ವೈದ್ಯಕಂದ ಅಂತ ಹೆಸರಾಗಿದೆ ಅಂದ್ರೆ ಕಂದಪದ್ಯದಲ್ಲಿ ರಚನೆ ಆಗಿರೋ ಕೃತಿ, ಆದ್ರಿಂದ ಅದನ್ನ ವೈದ್ಯಕಂದ ಅಂತ ಕರೆದಿದ್ದಾರೆ. ತುಂಬಾ ಅಶುದ್ಧ ಪಾಠ ಇತ್ತು, ಅದನ್ನ ಬಿ ಎಸ್ ಸಣ್ಣಯ್ಯನವರು ಸುಮಾರು 1980 ಸುಮಾರಿನಲ್ಲೋ ಏನೋ ಸಂಗ್ರಹ ಅದನ್ನ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇದರಲ್ಲೂ ಅಷ್ಟೆ, ಆತ ಎಲ್ಲ ಇದು ಹೆಚ್ಚು ಕಡಿಮೆ ಏನಾಗಿದೆ ಅಂತಂದ್ರೆ ಸಂಸ್ಕೃತದ ಮೂಲ ಕೃತಿಗಳನ್ನ ಇವರು ಅನುಸರಿಸಿದ್ರು ಕೂಡ ತಮ್ಮ ಕಾಲದಲ್ಲಿ ಬಳಕೆಯಲ್ಲಿದ್ದ ವೈದ್ಯಕೀಯ ವಿವರಗಳನ್ನು ಕೂಡ ಸೇರಿಸ್ತಾರೆ ಇದರಲ್ಲಿ. ಅದು ಗಮನಾರ್ಹವಾದ ವಿಷಯ. ಈ ವೈದ್ಯಕಂದ ಈ ರೀತಿಯಾಗೊಂದು ತುಂಬಾ ಅಪರೂಪದ ಕೃತಿ. ಇದಾದ ಮೇಲೆ ವಿವಿಧ ವೈದ್ಯ ವಿಷಯಗಳು ಎನ್ನುವ ಒಂದು ಅಪರೂಪದ ಕೃತಿ ಪ್ರಕಟವಾಗಿದೆ. ಇದು ಏನಕ್ಕೆ ಈ ತರ ಶೀರ್ಷಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಸಂಪಾದಕರು ಮದ್ರಾಸ್ನ ಗವರ್ನಮೆಂಟ್ ಓರಿಯೆಂಟಲ್ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿನಲ್ಲಿ ಈ ವೈದ್ಯ ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಹಸ್ತಪ್ರತಿಗಳಿತ್ತು, ಒಂದು 10-15 ಹಸ್ತಪ್ರತಿಗಳಿತ್ತು. ಅದು ಯಾವ ಗ್ರಂಥಗಳ ಭಾಗಗಳು ಅಥವಾ ಸ್ವತಂತ್ರವಾಗಿ ರಚನೆ ಮಾಡಿರೋದು, ಪೂರ್ತಿ ಓಲೆಗರಿ ಸಿಕ್ಕಿಲ್ದಿರ ಅರ್ಧ ಅರ್ಧ ಸಿಕ್ಕಿರೋದು, ಆ ತರ ಸ್ಥಿತಿನಲ್ಲಿತ್ತು. ಅದಕ್ಕೆ ಅದನ್ನ ನೋಡಿ ಏನ್ ಮಾಡಿದ್ದಾರೆ ಅಂತಂದ್ರೆ 15-20 ಓಲೆಗರಿಗಳನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ಅದಕ್ಕೆ ಸಂಪಾದಕರು ವಿವಿಧ ವೈದ್ಯ ವಿಷಯಗಳು ಎನ್ನುವ ಹೆಸರನ್ನು ಕೊಟ್ಟು ಪ್ರಕಟಿಸಿದ್ದಾರೆ. ಇದು ಮುಂದೆ ನಾನು ತೋರಿಸ್ತೀನಿ ಇದ್ರ ಚಿತ್ರಾನ. ತುಂಬಾ ಅಪರೂಪವಾದ್ದು ಮತ್ತೆ ತುಂಬಾ ಅಶುದ್ಧ ಪಾಠ ಭೂಯಿಷ್ಠವಾಗಿದೆ, ಅರ್ಥ ಆಗಲ್ಲ ಕೆಲವು ಕಡೆ. ಆದ್ರೆ ಇದು ಕೂಡ ಹೇಳದ್ನಲ್ಲ, ಇದರಲ್ಲಿ ಆಗಿನ ಕಾಲಕ್ಕೆ ಯಾವ ಯಾವ ವೈದ್ಯಗಳಿದೆ ಮತ್ತೆ ಅಡಿಗೆ ವಿಷಯ ಕೂಡ ಬರುತ್ತೆ ಇದರಲ್ಲಿ. ಈಗ ನಮ್ಮಲ್ಲಿ ಕಡಲೆ ಹುಳಿ ಅಜೀರ್ಣಕ್ಕೆ ರಾಮಬಾಣ ಅಂತ ಹೇಳ್ತಾ ಇದ್ರು ಹಿಂದೆ, ಅಂತಹ ಒಂದು ವಿಷಯ ಕೂಡ ಇದರಲ್ಲಿ ಬರುತ್ತೆ ನಮ್ಮಲ್ಲಿ. ನಮ್ಮಲ್ಲಿ ಇವತ್ತು ಮನೆ ವೈದ್ಯ ಅನ್ನೋದಿದೆಯಲ್ಲ, ಮನೆ ಮದ್ದು ತೀರಾ ತೆಗೆದಾಕುವಂತದ್ದು ಅಲ್ಲ, ಹಾಗಂತ ವೈದ್ಯರ ಸಲಹೆ ಇಲ್ಲದೆ ನಂಬುವಂತದ್ದು ಅಲ್ಲ ಅನ್ನೋ ಪರಿಸ್ಥಿತಿ ಇದೆ ಇವತ್ತು.
ಯಾಕೆ ಅಂತಂದ್ರೆ ಮನೆ ವೈದ್ಯನ ನಾವು ಮಾಡಬಾರದು ಅಂತಂದ್ರೆ ಅನುಭವ ಇದು ಮಾಡಿದ್ರೆ ಸರಿನೇ ಏನು ಇಲ್ದಿರ ಒಬ್ರು ಹೇಳಿದ್ರು ಅಂತ ನಾವು ಎಲ್ಲೋ ಪುಸ್ತಕ ಓದ್ಕೊಂಡು ಮಾಡೋದಿದೆಯಲ್ಲ ಅದಕ್ಕಿಂತ ಅಪಾಯ ಇನ್ನೊಂದಿಲ್ಲ ಹಾಗೆ ಈ ಪುಸ್ತಕದಲ್ಲಿ ಸಿಕ್ಕುವಂತದ್ದು ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ನೋಡಿ ಅಲ್ಲಿ ಕಡಲೆ ಹುಳಿ ಅನ್ನೋದಕ್ಕೆ ಕಡಲೆ ಹುಳಿನ ಅಂತ ಬರೆಯೋದು ಬದಲು ಕಡಲೆ ತಿಂದ್ರೆ ಅಂತಿದೆ ಈಗ ಕಡಲೆ ಹುಳಿ ಮಾಡಿ ತಿನ್ನಕ್ಕೂ ಕಡಲೆ ತಿನ್ನಕ್ಕೂ ವ್ಯತ್ಯಾಸ ಇದೆ ಅದ್ ಯಾಕೆ ಆ ತರ ಆಗಿದೆ ಅಂದ್ರೆ ಓಲೆಗರಿನಲ್ಲಿ ಸಿಕ್ಕಿರೋ ಪಾಠವೇನೆ ಕಡಲೆ ಅಂತ ಅಷ್ಟೇನೆ ಈಗ ಅದನ್ನ ವೈದ್ಯರ ಹತ್ರ ಕೇಳಿ ತಿಳ್ಕೊಂಡು ಪ್ರಯೋಗ ಮಾಡ್ಬೇಕೆ ಹೊರತು ನಾವು ನೇರವಾಗಿ ಅದ್ರಲ್ಲಿ ಕಡಲೆ ಅಂತ ಹೇಳಿದೆ ಹುಳಿ ಅಂತ ಹೇಳಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕಡಲೆ ಮಾತ್ರ ತಿಂದ್ರೆ ಗತಿ ಏನು ಅದರಿಂದ ಆದ್ರೆ ಇದು ನಾನು ಆ ಕೃತಿ ಅಲ್ಲ ಸಿಕ್ಕಿರೋ ಸ್ವರೂಪ ಆ ತರ ಇದೆ ಆದ್ರಿಂದ ಇಂತಹ ಒಂದು ಕೃತಿ ಪ್ರಕಟವಾಗಿರೋದೇ ನಮ್ಮ ಪುಣ್ಯ ಅಂತ ಹೇಳಬೇಕು ಇದು ಒಂದು ಕಡೆ ಸಿಗ್ತಾ ಇದೆಯಲ್ಲ ಅಂತ ಇದಾದ ಮೇಲೆ ಒಂದು ವಿಸ್ತಾರವಾದ ಗ್ರಂಥ ಇದೆ ವೈದ್ಯ ಸಾರ ಸಂಗ್ರಹ ಅಂತ ಇದನ್ನ ಬರೆದವನು ಮೈಸೂರು ಜಿಲ್ಲೆ ಯಳಂದೂರು ತಾಲೂಕಿನ ನರಸಿಂಹಶಾಸ್ತ್ರಿ ಎನ್ನುವ ವಿದ್ವಾಂಸ ಈ ನರಸಿಂಹಶಾಸ್ತ್ರಿ ಬರೆದ ಈ ವೈದ್ಯ ಗ್ರಂಥ ಏನಾಗಿತ್ತು ಅಂತಂದ್ರೆ ಅವನ ಆಶ್ರಯದಾತ ನಂಜಿನಾಥ ಭೂಪಾಲ ಅಂತ ಒಬ್ಬ ಇದ್ದ ಅವನಿಗೆ ಆಶ್ರಯ ಕೊಟ್ಟಿದ್ದವನು ಅವನ ಹೆಸರಲ್ಲೇ 1882ರಲ್ಲಿ ಪ್ರಿಂಟ್ ಆಗೋಗಿತ್ತು ಇದನ್ನ ಬರೆದವನು ನಂಜಿನಾಥ ಭೂಪಾಲ ಅಂತಾನೆ ಎಲ್ಲಾ ಕಡೆನೂ ಪ್ರಚಾರ ಆಗೋಗಿತ್ತು ಹಸ್ತಪ್ರತಿ ಕಾಪಿ ಮಾಡೋನ್ ಏನ್ ಮಾಡಿದಾನೆ ಅಂತಂದ್ರೆ ನಂಜಿನಾಥ ಭೂಪಾಲ ಆಶ್ರಿತನಾದ ನರಸಿಂಹಶಾಸ್ತ್ರಿ ವಿರಚಿತವಾದ ಅಂತ ಇರೋ ಕಡೆ ಆಶ್ರಿತನಾದ ಅನ್ನೋ ಪದ ಬರೆಯಬೇಕಾದ್ರೆ ಬಿಟ್ಬಿಟ್ಟು ಅದ್ ನಂಜಿನಾಥ ಭೂಪಾಲ ಬರೆದಿದ್ದಾನೆ ಅಂತ ಆಗೋಗಿದೆ ಇದರಲ್ಲಿ ನಂಜಿನಾಥ ಭೂಪಾಲ ಆಶ್ರಯ ಕೊಟ್ಟವನು ನರಸಿಂಹಶಾಸ್ತ್ರಿ ಬರೆದವನು ವೈದ್ಯ ಸಾರ ಸಂಗ್ರಹ ಅಂತ ಇದರಲ್ಲಿ ಸಂಸ್ಕೃತದ ಮೂಲ ಶ್ಲೋಕಗಳಿಗೆ ವಿಸ್ತಾರವಾಗಿ ವೃತ್ತಿನ ಬರೆದಿದ್ದಾನೆ ಅಂದ್ರೆ ಟೀಕೆ ಎರಡು ಸಂಪುಟಗಳಲ್ಲಿ ಗವರ್ನಮೆಂಟ್ ಓರಿಯೆಂಟಲ್ ಮ್ಯಾನಸ್ಕ್ರಿಪ್ಟ್ ಲೈಬ್ರರಿಯಿಂದ ಇದು ಪ್ರಕಟವಾಗಿದೆ ಇದರ ಸಂಪಾದಕರು ಕ್ಯಾಪ್ಟನ್ ಜಿ ಶ್ರೀನಿವಾಸ ಮೂರ್ತಿಗಳು ಮತ್ತೆ ಎನ್ ರಾಮಚಂದ್ರ ಭಟ್ ಅನ್ನೋರು ಈ ಜಿ ಶ್ರೀನಿವಾಸ ಮೂರ್ತಿ ಅಂತ ಬಂದ್ರೆ ಅವ್ರು ಯಾರು ಅಂದ್ರೆ ಕರ್ನಾಟಕದವರೇ ಗೊರೂರು ಶ್ರೀನಿವಾಸ ಮೂರ್ತಿ ಅವ್ರ ಪೂರ್ತಿ ಹೆಸರು ಅವರು ಅಲ್ಲಿನ ಆಯುರ್ವೇದ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರ್ ಆಗಿದ್ರು ಮದ್ರಾಸಿನಲ್ಲಿ ಹಾಗಾಗಿ ಅವರು ಈ ಗ್ರಂಥವನ್ನ ಪರಿಶೋಧಿಸಿ ಪ್ರಕಟಿಸಿದ್ದಾರೆ ಎರಡು ಸಂಪುಟಗಳಲ್ಲಿ ತುಂಬಾ ಚೆನ್ನಾಗಿ ಅಚ್ಚಾಗಿದೆ ಮದ್ರಾಸ್ನಿಂದ ಅದು ತುಂಬಾ ಚೆನ್ನಾಗಿ ಅಚ್ಚಾಗಿದೆ ಈಗ ಅದ್ರ ಪ್ರತಿಗಳು ಎಲ್ಲಾದ್ರೂ ಲೈಬ್ರರಿಗಳಲ್ಲಿ ಸಿಕ್ಕಬಹುದು ಅನ್ನೋದು ಬಿಟ್ರೆ ಇನ್ನ ಕೊಂಡ್ಕೊಳ್ಳಕ್ಕಂತೂ ಸಿಕ್ಕಲ್ಲ ಆದ್ರೆ ತುಂಬಾ ಅದ್ಭುತವಾಗಿ ಅಚ್ಚಾಗಿರೋದ್ರಿಂದ ಅದನ್ನ ನಾವು ನೋಡೋದು ಉತ್ತಮ ಇದು ಇದರ ಕಾಲ 1700 ಸುಮಾರು ವೈದ್ಯ ಸಾರ ಸಂಗ್ರಹದ್ದು ಇನ್ನು ಕನ್ನಡ ಸಾಹಿತ್ಯದಲ್ಲಿ ವೈದ್ಯ ಸಾಹಿತ್ಯವನ್ನು ಕುರಿತಾದ ತುಂಬಾ ದೀರ್ಘವಾದ ಗ್ರಂಥ ಯಾವುದು ಅಂತಂದ್ರೆ ಕಳಲೆ ವೀರರಾಜನ ಸಕಲ ವೈದ್ಯ ಸಂಹಿತಾ ಸಾರಣವಂ ಎನ್ನುವ ಗ್ರಂಥ ಇದರಲ್ಲಿ ಕನ್ನಡ ಭಾಷೆ ಮತ್ತು ತೆಲುಗು ಭಾಷೆ ಎರಡೂ ಮಿಶ್ರಿತವಾಗಿದೆ ಇದು ಈ ಗ್ರಂಥನ ಮೊದಲನೇ ಭಾಗನ 1932ರಲ್ಲಿ ಡಿ ಎಲ್ ನರಸಿಂಹಾಚಾರ್ಯರು ಮತ್ತೆ ಡಿ ಶ್ರೀನಿವಾಸಾಚಾರ್ಯರು ಸೇರಿ ಎಡಿಟ್ ಮಾಡಿದ್ರು ಒಂದ್ ಮಾತು ಬರೆದಿದ್ದಾರೆ ಈ ಸಂಪಾದಕರು ಅದರಲ್ಲಿ ಏನು ಅಂತಂದ್ರೆ ಇದರಲ್ಲಿರೋ ವೈದ್ಯಗಳನ್ನ ವೈದ್ಯರ ಸಲಹೆ ಇಲ್ಲದೆ ಪಾಲನೆ ಮಾಡಕ್ ಹೋಗಬಾರದು ಅಂತ ಅವರು ಇದು ಕನ್ನಡ ಸಾಹಿತ್ಯದಲ್ಲಿಯೇ ತುಂಬಾ ದೊಡ್ಡ ಗ್ರಂಥ ಇದರಲ್ಲಿ ಯಾವ ಔಷಧಿ ತಗೋಬೇಕಾದ್ರೆ ಯಾವ ಅಳತೆನಲ್ಲಿ ತಗೋಬೇಕು ಔಷಧಿಗಳ ಹೆಸರೇನು ಇತ್ಯಾದಿಯಾದ ಸುಮಾರು ವಿವರಗಳನ್ನು ಕೊಡ್ತಾರೆ ಆ ಈಗ ಅವ್ರು ಕೊಡೋ ಸಸ್ಯ ಸಂಬಂಧಿಯಾದ ವಿವರಗಳು ಪ್ರಾಣಿ ಸಂಬಂಧಿಯಾದ ವಿವರಗಳು ಪದಗಳೇ ಬಳಕೆಯಲ್ಲಿಲ್ಲ ಇದು ಈ ನಿಘಂಟು ಈ ಕೃತಿಗೆ ಮಾತ್ರ ಅಲ್ಲ ಇವತ್ತು ಪ್ರಾಚೀನ ಸಾಹಿತ್ಯದ ಎಲ್ಲಾ ಕೃತಿಗಳಲ್ಲೂ ಅಪ್ಲೈ ಮಾಡ್ಬೇಕಾಗಿದೆ ನಾವು ಅಂದ್ರೆ ಅಲ್ಲಿ ಹೇಳಿರೋ ಪದಗಳನ್ನ ಇವತ್ತು ನಾವು ಏನು ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಮತ್ತೆ ಇದರಲ್ಲಿ ಹೇಳದ್ನಲ್ಲ ಈ ಕೃತಿನಲ್ಲಿ ಕಳಲೆ ವೀರರಾಜನ ಸಕಲ ವೈದ್ಯ ಸಂಹಿತಾ ಸಾರಾರಣವಂ ಎನ್ನುವ ಈ ಕೃತಿಯ ಕಾಲ ಸುಮಾರು 1750 ಇವನು ಮೈಸೂರು ಒಡೆಯರ ಸಂಬಂಧಿಯಾಗಿದ್ದವನು ಇದು ಮೊದಲು ಎರಡು ಸಂಪುಟಗಳಲ್ಲಿ ಪ್ರಕಟವಾಗಿತ್ತು ಅಸಮಗ್ರ ಹಸ್ತಪ್ರತಿಯಿಂದ ಸ್ವಲ್ಪ ಕೆಲವು ಭಾಗ ಸಿಕ್ಕಿರ್ಲಿಲ್ಲ ಆಮೇಲೆ ಇದು ಮತ್ತೊಂದು ಕಡೆ ಒಂದು ಹೊಸ ಹಸ್ತಪ್ರತಿ ಸಿಕ್ಕಿದ್ದಕ್ಕೆ ಮೂರು ಸಂಪುಟಗಳಲ್ಲಿ ಈಚೆಗೆ ಒಂದು 5-6 ವರ್ಷದಿಂದ ಮೂರು ಸಂಪುಟಗಳಲ್ಲಿ ಸಂಪಾದಿಸಿ ಪ್ರಕಟಿಸಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾಗಿದೆ ತುಂಬಾ ಚೆನ್ನಾಗಿ ಅಚ್ಚಾಗಿ ಪ್ರಕಟವಾಗಿದೆ ಇದನ್ನ ಗಮನಿಸಬಹುದು ಇದಾದ ಮೇಲೆ ಕೆಲವೊಂದು ನಿಘಂಟುಗಳಿದೆ ನಮ್ಮಲ್ಲಿ ವೈದ್ಯ ನಿಘಂಟು ಅನ್ನೋ ಹೆಸರಲ್ಲಿ ಈಗ ಒಂದು ವಿಷಯ ಇಲ್ಲಿ ಸ್ಪಷ್ಟ ಮಾಡಬೇಕು
ಆಲ್ಫಾಬೆಟಿಕಲ್ ಸಿಸ್ಟಮ್ ಇದೆಯಲ್ಲ ನಮ್ಮಲ್ಲಿ ವರ್ಡ್ಸ್ ಅನ್ ಕೊಡೋದು ಇಂಗ್ಲಿಷ್ ಅಲ್ಲಿ ಕೊಡ್ತೀವಿ ಅದರಿಂದ ನಮ್ಮಲ್ಲಿ ಏನಾಗಿದೆ ಎಲ್ಲ ಇಂಗ್ಲಿಷ್ ಇಂದ ಬಂದಿದೆ ಫಾರಿನ್ ಇಂದ ಬಂದಿದೆ ಅಂತ ಬರೆಯೋದುಂಟು ಎಲ್ಲಾರು ಅದಕ್ಕಿಂತ ತಪ್ಪು ಕಲ್ಪನೆ ಇನ್ನೊಂದಿಲ್ಲ ನಮ್ಮ ಭಾರತೀಯ ವಿಷಯ ಸಾಹಿತ್ಯವನ್ನು ಸರಿಯಾಗಿ ನೋಡದೇ ಇದ್ರೆ ಆಗೋ ಅನಾಹುತವೇ ಇದು 1300ರಲ್ಲಿದ್ದ ಅಮೃತಾನಂದಿ ಅನ್ನೋನು ಅಕಾರಾದಿ ವೈದ್ಯ ನಿಘಂಟು ಅಂತ ಬರೆದಿದ್ದಾನೆ ಅಕಾರಾದಿ ವೈದ್ಯ ನಿಘಂಟು ಇದು ಈಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ 5-6 ವರ್ಷದಿಂದ ಅಚ್ಚಾಗಿ ಪ್ರಕಟವಾಗಿದೆ ಇದರಲ್ಲಿ ಸಂಸ್ಕೃತದ ಶಬ್ದಗಳನ್ನ ಅಕಾರಾದಿ ಕ್ರಮದಲ್ಲಿ ಜೋಡಿಸಿ ಅದಕ್ಕೆ ಕನ್ನಡದಲ್ಲಿ ಅರ್ಥವನ್ನು ಹೇಳಿದ್ದಾರೆ ಕನ್ನಡದಲ್ಲಿ ಅರ್ಥಾನ್ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಅಕಾರಾದಿ ಅಂತಂದ್ರೆ ನಾನು ಹೇಳದ್ನಲ್ಲ ಇಂಗ್ಲಿಷ್ ಇಂದ ಬಂದಿದೆ ಅಂತ ನಾವು ತಗೋಬೇಕಾಗಿಲ್ಲ ಆದ್ರೆ ಈಗ ಹೇಗಿದೆ ಅಕಾರಾದಿ ಅಷ್ಟು ಸೈಂಟಿಫಿಕ್ ಅಲ್ಲಿದೆ ಸೈಂಟಿಫಿಕ್ ಆಗಿ ಅದರಲ್ಲಿ ಇದೆ ಅಂತಾನು ನಾವು ಹೇಳಕ್ಕಾಗಲ್ಲ ಅಕಾರಾದಿ ಅಂದ್ರೆ ಅವ್ರು ಹಿಂದೆ ಮಾಡಿರೋ ಕ್ರಮ ಏನು ಗೊತ್ತೇ ಅಕಾರಾದಿಯಾದ ಶಬ್ದ ಎಲ್ಲ ಒಂದ್ ಕಡೆ ಗುಡ್ಡೆ ಹಾಕಿರೋದು ಕಾಯಿಂದ ಆರಂಭ ಆಗೋ ಎಲ್ಲ ಶಬ್ದಗಳನ್ನು ಒಂದ್ ಕಡೆ ಗುಡ್ಡೆ ಹಾಕಿರೋದು ಒಂದು ಅಕ್ಷರದಿಂದ ಆರಂಭವಾಗುವ ಶಬ್ದಗಳನ್ನ ಅವರು ಒಂದ್ ಕಡೆ ಕೊಟ್ಟಿರೋದ್ರಿಂದ ಆ ಲೆಕ್ಕದಲ್ಲಿ ಅದು ಅಕಾರಾದಿಯಾಗಿ ಅಕಾರಾದಿ ನಿಘಂಟು ಅಂತ ಹೆಸರು ತಗೊಂಡಿದೆ ಈ ನಿಘಂಟುಗೆ ಕನ್ನಡದಲ್ಲಿ ಅರ್ಥ ಬರೆದಿದೆ ಆ ಸಂಸ್ಕೃತದ ಶಬ್ದ ಇರ್ಲಿ ಕನ್ನಡದ ಶಬ್ದಗಳಿಗೆ ಅರ್ಥ ಹೇಳಕ್ಕೆ ನಮಗ್ ಸಾಧ್ಯ ಇಲ್ಲ ಎಷ್ಟೋ ಬಾರಿ ಈಗ ಅಲ್ಲಿ ಬರುತ್ತೆ ಕೆಲವು ಸಲ ಈಗ ಏನಾಗುತ್ತೆ ಅಂದ್ರೆ ಸಪ್ತಪರ್ಣಿ ಅಂತಿದೆ ಮೇಲ್ನೋಟಕ್ಕೆ ಸಪ್ತಪರ್ಣಿ ಅಂದ್ರೆ ಸಪ್ತ ಅಂದ್ರೆ 7 ಅಂತ ಅರ್ಥ ಹೇಳ್ಬಹುದೇನೋ ಪರ್ಣಿಗೆ ಏನ್ ಸಮಾಧಾನ ಕೊಡ್ಬೇಕು ಇದು ಕೆಲವ್ರು ಹಳಬರು ಇದ್ರು ಎಕ್ಸ್ಪ್ಲೈನ್ ಮಾಡೋರು ಉದಾಹರಣೆಗೆ ನೋಡಿ ಇದ್ರ ಬಗ್ಗೆ ಇದಕ್ಕೆ ಏನ್ ಶಬ್ದ ಇದೆ ಗೊತ್ತಾ ಏಳೆಲೆ ವಾಳೆ ಅಂತಿದೆ ಕನ್ನಡದಲ್ಲಿ ಇದಕ್ಕೆ ಅರ್ಥ ಸಪ್ತಪರ್ಣಿಗೆ ಏಳೆಲೆ ಬಾಳೆ ಬಗ್ಗೆ ನಮಗೆ ವಿವರಣೆ ಬೇಕು ಅಂದ್ರೆ BGL ಸ್ವಾಮಿ ಅವರು ಹಸುರು ಹೊನ್ನು ಕೃತಿನಲ್ಲಿ ಕೊಟ್ಟಿದ್ದಾರೆ ಇದನ್ನ ಇದರ ಬಗ್ಗೆ ವಿವರಣೆನ 7 ಎಲೆಗಳಿಂದ ಕೂಡಿದ್ದಾದ್ರಿಂದ ಇದನ್ನ ಮತ್ತೆ ಹಿಂದೆ ಸ್ನಾತಕ ಪದವೀಧರರಿಗೆ ಇದನ್ನ ಕೊಡ್ತಾ ಇದ್ರಂತೆ ಅಂದ್ರೆ ಇವಾಗ ಮೊಮೆಂಟೋ ಕೊಡೋ ತರ ಈಗ ಕನ್ವೊಕೇಶನ್ಸ್ ಅಲ್ಲಿ ಕೊಡ್ಬೇಕಾದ್ರೆ ಈಗ ಈ ಸಪ್ತಪರ್ಣಿ ಕೊಡ್ತಾ ಇದ್ರಂತೆ ಕೈಗೆ ಅದಕ್ಕೆ ಇದಕ್ಕೆ ಇದು ಸಪ್ತಪರ್ಣಿ ಅಂತಿದೆಯಲ್ಲ ನೋಡಿ ಕನ್ನಡದಲ್ಲಿ ಏಳೆಲೆ ಬಾಳೆ ಅಥವಾ ಏಳೆಲೆ ಬಾಳೆ ಅಂತ ಹೆಸರು ಬಂದಿದೆ ಇದರ ಬಗ್ಗೆ BGL ಸ್ವಾಮಿಯವರು ತಮ್ಮ ಹಸಿರು ಹೊನ್ನು ಕೃತಿನಲ್ಲಿ ಬರೆದಿದ್ದಾರೆ ಆದ್ರಿಂದ ಇದೊಂದು ಅಕಾರಾದಿ ನಿಘಂಟು 1300ರಲ್ಲಿ ಇದನ್ನ ಅಮೃತಾನಂದಿ ಇನ್ನೊಂದು ಬರೆದಿದ್ದಾನೆ ಮೋಸ್ಟ್ ಪ್ರಾಬಬಲಿ ಇದು ಏನಾಗಿದೆ ಅಂದ್ರೆ ಸಂಸ್ಕೃತ ಶಬ್ದಗಳನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿದೆ ಕನ್ನಡದಲ್ಲ ಕನ್ನಡ ಅರ್ಥ ಹೇಳಿದೆ ಆದ್ರೆ ಇದು ಸಂಸ್ಕೃತ ಕೃತಿ ಕರ್ತೃ ಅಮೃತಾನಂದಿನೋ ಕನ್ನಡ ಶಬ್ದಗಳ ಕರ್ತೃ ಅಮೃತಾನಂದಿನೋ ಹೇಳಕ್ಕೆ ನಮ್ಗೆ ಆಧಾರ ಇಲ್ಲ ಆದ್ರೆ ಇದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟವಂತೂ ಆಗಿದೆ ಈ ನಿಘಂಟಿನ ಜೊತೆಗೇನೆ ಇನ್ನೊಂದು ವೈದ್ಯ ನಿಘಂಟು ಕೂಡ ಪ್ರಕಟವಾಗಿದೆ ಇನ್ನೊಂದು ವೈದ್ಯ ನಿಘಂಟು ಅದು ಕೂಡ ಈ ಅಕಾರಾದಿ ವೈದ್ಯ ನಿಘಂಟಿನ ಮಾದರಿಯಲ್ಲೇ ರಚಿತವಾಗಿದೆ ಅಲ್ಲೂ ಕೂಡ ಇದೇ ತರ ಶಬ್ದಗಳಿವೆ ಎಲ್ಲ ಅಚ್ಚ ಕನ್ನಡ ಶಬ್ದಗಳು ಅಂದ್ರೆ ಸಂಸ್ಕೃತರ ಶಬ್ದಗಳಿಗೆ ಕನ್ನಡ ಅರ್ಥಗಳನ್ನು ಕೊಡ್ತಾರೆ ಆ ಕನ್ನಡ ಅರ್ಥಗಳನ್ನ ನಮ್ಗೆ ಇವತ್ತು ಸ್ಪಷ್ಟವಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇದು ಒಂದು ಅಕಾರಾದಿ ವೈದ್ಯ ನಿಘಂಟು ಮತ್ತು ವೈದ್ಯ ನಿಘಂಟು ಎರಡೂ ಸೇರಿ ಒಂದೇ ಸಂಪುಟವಾಗಿ ಪ್ರಕಟವಾಗಿದೆ ಇದಾದ ಮೇಲೆ ಅಭಿಧಾನ ಚೂಡಾಮಣಿ ಎನ್ನುವ ಒಂದು ನಿಘಂಟಿದೆ ತುಂಬಾ ದೊಡ್ಡ ನಿಘಂಟು ಇದು ಕ್ರಿಸ್ತ ಶಕ 1300ರಲ್ಲಿ ಕಾಶ್ಮೀರದ ವಿದ್ವಾಂಸ ನರಹರಿ ಪಂಡಿತ ಅಥವಾ ನರಸಿಂಹ ಪಂಡಿತ ನರಹರಿ ನರಸಿಂಹ ಎರಡು ಸಮಾನಾರ್ಥಕ ಪದಗಳು ಅಭಿಧಾನ ಚೂಡಾಮಣಿ ಎನ್ನುವ ನಿಘಂಟನ್ನ ರಚನೆ ಮಾಡಿದ್ದಾನೆ ಇದಕ್ಕೆ ರಾಜ ನಿಘಂಟು ಅಂತ ಕೂಡ ಹೆಸರಿದೆ ರಾಜ ನಿಘಂಟು ಅಂತ ಈ ನಿಘಂಟಿಗೆ ಯಾವಾಗ್ಲೋ ಯಾರೋ ಟೀಕೆ ಬರೆದಿದ್ದಾರೆ ಯಾವಾಗ ಅಂತ ಏನು ಮಾಹಿತಿ ಇಲ್ಲ 1883ರಲ್ಲಿ ಕನ್ನಡ ಹಿಂದಿ ಮರಾಠಿ ಶಬ್ದಾರ್ಥಗಳ ಸಹಿತ ಇದು ಕಲ್ಲಚ್ಚು ಪ್ರತಿಯಾಗಿ ಪ್ರಕಟವಾಗಿದೆ ಎಲ್ಲಿಂದ ಅಂತಂದ್ರೆ ಕಾಶಿಯಿಂದ ಉತ್ತರ ಭಾರತದ ಉತ್ತರ ಪ್ರದೇಶದ ಕಾಶಿಯಿಂದ ಪ್ರಕಟವಾಗಿದೆ ಇದು ಅಭಿಧಾನ ಚೂಡಾಮಣಿ ಅಥವಾ ರಾಜನಿಘಂಟು ಅಂತ ಇದು ಸಂಸ್ಕೃತದಲ್ಲಿ ದೊರೆತಿರುವ ನಿಘಂಟುಗಳಲ್ಲೆಲ್ಲ ಸ್ವಲ್ಪ ದೊಡ್ಡದೇ ಹೌದು ಇದಕ್ಕೆ ಕನ್ನಡದಲ್ಲಿ ಟೀಕೆ ರಚನೆ ಆಗಿದೆ ಆಮೇಲೆ ಅಭಿಧಾನ ರತ್ನಮಾಲ ಅಥವಾ ಷಡ್ರಸ ನಿಘಂಟು ಅಂತ ಒಂದು ನಿಘಂಟಿದೆ ಅಭಿಧಾನ ರತ್ನಮಾಲ ಎನ್ನುವುದು ಈ ಹೆಸರಲ್ಲಿ ಸುಮಾರು ನಿಘಂಟುಗಳಿದೆ ಹಲಾಯುಧ ಬರೆದಿರೋ ಅಭಿಧಾನ ರತ್ನಮಾಲ ಅನ್ನುವ ಇನ್ನೊಂದು ನಿಘಂಟು ಇದೆ ಈಗ ಹಲಾಯುಧನ ಅಭಿಧಾನ ರತ್ನಮಾಲ ಕಾಲ 950 ಆಮೇಲೆ ಅಮರಕೋಶ 450ರಲ್ಲಿ ಬರೆದಿರುವ ಅಮರಸಿಂಹನ ನಾಮಲಿಂಗಾನುಶಾಸನ ಅಥವಾ ಅಮರಕೋಶದಲ್ಲಿ ಔಷಧಿ ವರ್ಗ ಅಂತ ಪ್ರತ್ಯೇಕ ವರ್ಗವೇ ಇದೆ
ಅಂದ್ರೆ ಔಷಧಿಗಳಿಗೆ ಸಂಬಂಧಪಟ್ಟ ಸಸ್ಯಗಳ ವಿವರಗಳನ್ನೆಲ್ಲ ಗುಡ್ಡೆ ಹಾಕಿದೆ ಒಂದು ಕಡೆ. ಅದು ಅಮರಕೋಶ ಅತ್ಯಂತ ಪ್ರಸಿದ್ಧವಾದ ನಿಘಂಟು. ಆ ರೀತಿಯ ಅಭಿಧಾನ ರತ್ನಮಾಲ ಎನ್ನುವ ಹಲಾಯುಧನ ನಿಘಂಟು ಪ್ರಸಿದ್ಧವಾದ್ದೆ. ಆದ್ರೆ ಇಲ್ಲಿ ಇದು ಹಲಾಯುಧನ ನಿಘಂಟಲ್ಲ, ಇಲ್ಲಿ ಒಂದು ಸಂದಿಗ್ಧಗಳೇನೋ ಸ್ವಲ್ಪ ಸಮಸ್ಯೆ ಇದೆ. ಇದು ಅಭಿಧಾನ ರತ್ನಮಾಲ ಅಥವಾ ಷಡ್ರಸ ನಿಘಂಟು ಎನ್ನುವ ಈ ನಿಘಂಟನ್ನು ಬರೆದವನು ಶ್ರೀನಿವಾಸಾರ್ಯ ಎನ್ನುವ ಒಬ್ಬ ವಿದ್ವಾಂಸ. ಬಹುಶಃ ಈ ಶ್ರೀನಿವಾಸಾರ್ಯ ಏನ್ ಮಾಡಿದಾನೆ ಅಂದ್ರೆ ದ್ರವ್ಯಗಳ ಅಂದ್ರೆ ಪದಾರ್ಥಗಳ ನಾನಾರ್ಥಗಳನ್ನು ಮಾತ್ರ ಹೇಳಿದಾನೆ ಅಂತ ಕಾಣುತ್ತೆ. ಅಂದ್ರೆ ದ್ರವ್ಯ ಗುಣಗಳನ್ನ ಹೇಳಿದ್ದಾನೆ, ನಾನಾರ್ಥಗಳನ್ನ. ಇದಕ್ಕೆ ದ್ರವ್ಯ ಗುಣಾಭಿಧಾನ ಎನ್ನುವುದನ್ನು ಸೇರಿಸಿ ಕನ್ನಡ ಶಬ್ದಗಳ ಸಮೇತ ಸಿದ್ಧಪಡಿಸಿದವನು ಇನ್ನೊಬ್ಬ ಶ್ರೀನಿವಾಸಾರ್ಯ. ಅಂದ್ರೆ ಬರೆದವನು ಶ್ರೀನಿವಾಸಾರ್ಯ, ಆ ಶಬ್ದ ಆ ನಾನಾರ್ಥಗಳಿಗಿರೋ ಅಂದ್ರೆ ಆ ಶಬ್ದಗಳಿಗಿರೋ ಉಪಯೋಗ ಏನು ಅಂದ್ರೆ ದ್ರವ್ಯಗಳು ಅಂದ್ರೆ ಮೆಡಿಸನ್ಸ್ ಅಂತ ಇಟ್ಕೊಳ್ಳೋಣ ನಾವು, ಅದಕ್ಕಿರೋ ಉಪಯೋಗ ಏನು ಇದನ್ನೆಲ್ಲ ಅದಕ್ಕೆ ಸೇರಿಸಿದವನ ಹೆಸರು ಶ್ರೀನಿವಾಸಾರ್ಯ. ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದೊಂದು ಒಳ್ಳೆ ನಿಘಂಟು. ಇದು ಮದ್ರಾಸ್ನಿಂದ ಪ್ರಕಟವಾಗಿದೆ, ಕಾಶಿಯಿಂದ ಪ್ರಕಟವಾಗಿದೆ. ಇದು ಅಭಿಧಾನ ರತ್ನಮಾಲ ಅಥವಾ ಷಡ್ರಸ ನಿಘಂಟು ಅಂತ. ಅಂದ್ರೆ ಇದರಲ್ಲಿ ಮೂಲದಲ್ಲಿ ಏನಿದೆ ಅಂತಂದ್ರೆ ಸ್ಪಷ್ಟವಾಗಿ ದ್ರವ್ಯಗಳ ಹೆಸರುಗಳಿವೆ, ಅವುಗಳ ಉಪಯೋಗ ಕೂಡ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಆಮೇಲೆ 1375 ಸುಮಾರಿನಲ್ಲಿ ಇಂದಿನ ಉತ್ತರ ಪ್ರದೇಶದ ಕಾಟ್ ಎನ್ನುವ ಪ್ರದೇಶವನ್ನು ಆಳ್ತಾ ಇದ್ದ ಒಂದು ಮನೆತನ ಇತ್ತು. ಆ ಮನೆತನದಲ್ಲಿ ಅದು ಟಾಕಾ ಎನ್ನುವ ಮನೆತನ, ಆ ಮನೆತನದ ಹೆಸರು ಟಾಕಾ ಅಂತ. ದಟ್ ಮೀನ್ಸ್ ಫ್ಯಾಮಿಲಿ ನೇಮ್ ಇಸ್ ಟಾಕಾ. ಮದನಪಾಲ ಅಂತ ಒಬ್ಬ ದೊರೆ ಇದ್ದ. ಆ ಮದನಪಾಲ ಎನ್ನುವ ದೊರೆ ತನ್ನ ಹೆಸರಿನಲ್ಲೇನೆ ಮದನಪಾಲ ನಿಘಂಟು ಎನ್ನುವ ಒಂದು ಕೃತಿಯನ್ನ ಬರೆದಿದ್ದಾನೆ. ತುಂಬಾ ಪ್ರಸಿದ್ಧವಾದ ನಿಘಂಟು ಅದು, ಮದನಪಾಲ ನಿಘಂಟು. ಆ ಮದನಪಾಲ ನಿಘಂಟಿಗೆ ಮದನ ವಿನೋದ ನಿಘಂಟು ಎನ್ನುವ ಹೆಸರು ಕೂಡ ಇದೆ. ಅದಕ್ಕೆ ಈಚಿನ ಕಾಲದಲ್ಲಿ 1920-30 ಸುಮಾರಿನಲ್ಲಿ ಒಬ್ರು ಕನ್ನಡದಲ್ಲಿ ಟೀಕೆ ಬರೆದಿದ್ದಾರೆ. ಹಳೆ ಕಾಲದಲ್ಲೂ ಅಂದ್ರೆ ಸುಮಾರು 1700 ಸುಮಾರಿನಲ್ಲೂ ಒಂದು ಕನ್ನಡ ಟೀಕೆ ರಚನೆಯಾಗಿದೆ. ಇದರ ಹಸ್ತಪ್ರತಿ ಸಿಕ್ಕಿದೆ ನಮ್ಗೆ ಈ ಟೀಕೆದು, ಮದನಪಾಲ ನಿಘಂಟು. ಹಾಗೇನೆ ನಾನು ಹೇಳದ್ನಲ್ಲ, ಸಂಸ್ಕೃತ ಸಾಹಿತ್ಯದಲ್ಲಿ ಮೊದಲು ಸಿಕ್ಕುವಂತ ವೈದ್ಯ ನಿಘಂಟು ಯಾವುದು ಅಂದ್ರೆ ಧನ್ವಂತರಿಯ ನಿಘಂಟು. ಈ ಧನ್ವಂತರಿಯ ನಿಘಂಟುಗೂ ಕನ್ನಡದಲ್ಲಿ ಟೀಕೆ ರಚನೆ ಆಗಿದೆ, ಆದ್ರೆ ಈ ನಿಘಂಟು ಇದುವರೆಗೂ ಪ್ರಕಟವಾಗಿಲ್ಲ. ಆಮೇಲೆ ಅಷ್ಟಾಂಗ ನಿಘಂಟು ಅಂತೊಂದಿದೆ, ಇದು ಪ್ರಕಟವಾಗಿದ್ರು ನೋಡೋದಕ್ ಸಿಗ್ತಾ ಇಲ್ಲ ಇದರ ಪ್ರತಿ ಇವತ್ತು. ಇದು ಕೂಡ ಕನ್ನಡ ಟೀಕೆ ಸಮೇತ ಪ್ರಕಟವಾಗಿದೆ. ಈ ರೀತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಇಷ್ಟು ನನಗ್ ಯಾವ್ದು ಹೇಳದ್ನೋ ಇವಿಷ್ಟು ನಿಘಂಟುಗಳು ಮತ್ತೆ ಕೃತಿಗಳು ಪ್ರಾಚೀನ ಸಾಹಿತ್ಯದಲ್ಲಿ ಪ್ರಕಟವಾಗಿದೆ. ಇಲ್ಲಿ ನಾನು ಹೇಳಿರುವ ಇದರ ಕಾಲದ ದೃಷ್ಟಿಯಿಂದ ಹೇಳಬೇಕಾದ್ರೆ ಕ್ರಿಸ್ತ ಶಕ ಸುಮಾರು ಒಂದು ಚಾವುಂಡರಾಯನ ಲೋಕೋಪಕಾರದಿಂದ ಹಿಡಿದು ಅಂದ್ರೆ 1025 ಹಿಡಿದು 1800-1900 ಈ ಏನೇನ್ ಬಂದಿದ್ಯೋ ಆ ಕೃತಿಗಳ ಬಗ್ಗೆ ಹೇಳಿದ್ದೀನಿ. ಇದಿಷ್ಟು ಹೇಳಿದ್ರು ಕೂಡ ಇನ್ನ ಎಷ್ಟೋ ಕೃತಿಗಳು ಮ್ಯಾನುಸ್ಕ್ರಿಪ್ಟ್ ರೂಪದಲ್ಲೇ ಉಳ್ಕೊಂಡಿದೆ, ಎಷ್ಟೋ ಗ್ರಂಥಗಳ ಕನ್ನಡ ಟೀಕೆಗಳು, ಎಷ್ಟೋ ಸಂಸ್ಕೃತ ನಿಘಂಟುಗಳ ಕನ್ನಡ ಟೀಕೆಗಳು ಇನ್ನ ಪ್ರಕಟವಾಗದಿರ ಹಸ್ತಪ್ರತಿ ರೂಪದಲ್ಲೇ ಉಳ್ಕೊಂಡಿದೆ. ಕನ್ನಡ ಭಾಷೆಯಲ್ಲೇ ಸ್ವತಂತ್ರವಾಗಿ ರಚಿಸಿರುವ ಎಷ್ಟೋ ನಿಘಂಟುಗಳು ಮತ್ತೆ ಕೃತಿಗಳು ಕೂಡ ಇನ್ನ ಪ್ರಕಟವಾಗಿಲ್ಲ. ಆಮೇಲೆ 1800 ಮೇಲೆ ಸ್ವಲ್ಪ ಆಧುನಿಕತೆ ಗಾಳಿ ಬೀಸಕ್ ಆರಂಭ ಆಯಿತು. ಪಾಶ್ಚಾತ್ಯರಿಂದ ನಮಗೆ ಹೊಸ ಹೊಸ ತಂತ್ರಗಳ ಪರಿಚಯ ಆಯಿತು. ಕೆಲವು ತಂತ್ರಗಳು, ಈಗ ಪ್ಲಾಸ್ಟಿಕ್ ಸರ್ಜರಿ ನಮ್ಮಲ್ಲಿ ಮೊದಲೇ ಇತ್ತು, ಸುಶ್ರುತಾನೇ ಅದನ್ನ ಕೊಡ್ತಾನೆ, ಮೂಗಿನ ಶಸ್ತ್ರಚಿಕಿತ್ಸೆ ಹೇಗೆ ಮಾಡಬೇಕು ಅಂತ. ನಮಗೆ ಮತ್ತೆ ಅದು ಪಾಶ್ಚಾತ್ಯರಿಂದ ಪರಿಚಯ ಆಯಿತು. ಭಾರತೀಯರೇ ಪರಿಚಯ ಪಡ್ಕೊಂಡಿದ್ದ ವಿಷಯ, ತಜ್ಞತೆ ಪಡ್ಕೊಂಡಿದ್ದ ವಿಷಯ ನಮಗೆ ಪಾಶ್ಚಾತ್ಯರಿಂದ ಮತ್ತೆ ಮರುಪರಿಚಯವಾಯಿತು. ನಮ್ಮ ಅದೃಷ್ಟ ಮತ್ತೆ ದುರದೃಷ್ಟದ ವಿಷಯ ಇದು. ಆಗಿನ ಕಾಲದಿಂದ ನಮಗೆ ಹಲವಾರು ಹೊಸ ಔಷಧಿಗಳ ಎಲ್ಲ ಸಿಕ್ಕಕ್ ಶುರುವಾಯಿತು, ಪದವಿಗಳು ಎಲ್ಲ ಇತ್ತು ನಮ್ಗೆ. ಹಿಂದೆ ರಾಜಸ್ಥಾನಗಳಲ್ಲಿ ಅಂದರೆ ರಾಜರುಗಳ ಆಸ್ಥಾನಗಳಲ್ಲಿ ಇದ್ದ ವೈದ್ಯರಿಗೆ ಬಿಷಗ್ರತ್ನರು ಅಂತ ಬಿರುದಿರ್ತಾ ಇತ್ತು. ಬಿಷಗ್ರತ್ನ, ಬಿಷಗ್ ಅಂದ್ರೆ ಔಷಧಿ,
ಔಷಧಿಗಳನ್ನು ಕೊಡುವ ವೈದ್ಯರು ಅಂತ. ವೈದ್ಯೋ ನಾರಾಯಣೋ ಹರಿಹಿ, ಅವರು ವೈದ್ಯರು ತುಂಬಾ ಶ್ರೇಷ್ಠರು ಅಂತ ಪರಿಗಣಿಸಲ್ಪಡ್ತಾ ಇದ್ರು. ಈ ಆಧುನಿಕತೆಯ ಕಾಲ ಬರ್ತಾ ಇದ್ದಾಗೇನೆ ನಮ್ಮಲ್ಲಿ ಹೊಸ ಹೊಸ ಕೃತಿಗಳ ರಚನೆ ಆರಂಭ ಆಯಿತು, ಹೊಸ ರೀತಿಯ ನಿಘಂಟುಗಳ ರಚನೆ ಆರಂಭ ಆಯಿತು. ಆರಂಭದಲ್ಲಿ 1860 ಸುಮಾರಿನಲ್ಲಿ ಒಂದು ಕೃತಿ ಬಂದಿದೆ, ಅದಕ್ಕೇನು ಹೆಸರಿದೆ ಗೊತ್ತೇ? ತಿರಂಗಿ ಔಷಧಿಗಳು ಅಂತ ಹೆಸರಿದೆ. ಅದು ಏನು ಅಂತಂದ್ರೆ, ಅದು ಬ್ರಿಟಿಷರು ಬಂದ್ರಲ್ಲ ಅವ್ರನ್ನ ಪರಂಗಿಯವರು ಅಂತ ಕರೀತಾ ಇದ್ರು. ಆ ಪರಂಗಿ ಔಷಧಿ ಅನ್ನೋದು ಆಗಿರೋ ಹುಟ್ಟದು. ತಿರಂಗಿ ಔಷಧಿ, ತಿರಂಗಿ ಔಷಧಿ ಅಂತ ಹೆಸರಲ್ಲಿ ಒಂದು ಕಡೆ ಚಿಕ್ಕದಾಗಿ ಗುಡ್ಡೆ ಹಾಕಿದ್ದಾರೆ. ಯಾವುದನ್ನ? ಔಷಧಿಗಳ ವಿಷಯ. ಆಮೇಲೆ ವೈದ್ಯ ನಿಘಂಟುವು, ವೈದ್ಯ ನಿಘಂಟು ಅನ್ನುವ ಹೆಸರಲ್ಲೇನೆ ಸುಮಾರು ಕನ್ನಡ ತೆಲುಗು ಕೃತಿಗಳು ಪ್ರಕಟವಾಗಿದೆ 1800 ರಿಂದ 1900 ಸುಮಾರಿನಲ್ಲಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಆಸ್ಥಾನ ವೈದ್ಯರಾಗಿದ್ದ ಭೀಮರಾಯರ ಉಲ್ಲೇಖ ತುಂಬಾ ಚೆನ್ನಾಗಿದೆ. ಅದು ಅವರು ಸುಮ್ಮನೆ ನಾಡಿ ಹಿಡಿದೆ ಹೇಳ್ಬಿಡ್ತಾ ಇದ್ರಂತೆ ಏನ್ ಕಾಯಿಲೆ ಅಂತ. ಮುಮ್ಮಡಿ ಕೃಷ್ಣರಾಜ ಒಡೆಯರು, ಮೈಸೂರು ಅರಸರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅನೇಕ ಮಂದಿ ಶ್ರೇಷ್ಠ ವೈದ್ಯ ವಿದ್ವಾಂಸರಿದ್ರು. ಅಂಬಳೆ ಅಣ್ಣಯ್ಯ ಪಂಡಿತರಿದ್ರು, ಅವರ ಸಂಬಂಧಿಗಳೇ ಆದ ಅಗರಂ ವೆಂಕಟರಾಮ ಪಂಡಿತರಿದ್ರು. ಒಬ್ಬಿಬ್ರಲ್ಲ, ಇವರದೆಲ್ಲ ಮಾಹಿತಿಗಳು ನಮ್ಗೆ ಎಲ್ಲಿ ಸಿಕ್ಕುತ್ತೆ ಅಂದ್ರೆ ಆಗಿನ ಕಾಲದ ಸಾಹಿತ್ಯದಲ್ಲಿ ಸಿಕ್ಕುತ್ತೆ ನಮ್ಗೆ. ಇದೆಲ್ಲ ಆದ್ಮೇಲೆ 1900 ಮೇಲೆ ಆಧುನಿಕತೆ ಬಲವಾಗಿ ಬೇರೂರಿತ್ತು. ಎಷ್ಟೋ ಹೊಸ ಹೊಸ ನಿಘಂಟುಗಳು ಅಲ್ಲಿ ನಮಗ್ ಸಿಕ್ಕತ್ತೆ. ಹಾಗೆ ನೋಡಕ್ ಹೋದ್ರೆ ಮದನಪಾಲ ನಿಘಂಟು ಅಂತ ಆಗ್ಲೇ ಹೇಳದ್ನಲ್ಲ, ಆಧುನಿಕ ಕಾಲದಲ್ಲಿ ಬರೆದಿರೋ ಟೀಕೆ ಇದೆ. ಸುಶ್ರುತ ಸಂಹಿತೆ, ಚರಕ ಸಂಹಿತೆಗಳನ್ನ ಆಧುನಿಕ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಮಾಧವಾಭಿಧಾನ ಎನ್ನುವ ನಿಘಂಟನ್ನ ಪ್ರಕಟಣೆ ಮಾಡಿದ್ದಾರೆ. ಆಮೇಲೆ ಆತ್ರೇಯ ವೆಂಕಟೇಶ ಎನ್ನುವ ಒಬ್ಬ ವಿದ್ವಾಂಸ ಬರೆದಿದ್ದ ಪುಟ್ಟ ಕೃತಿ ವೈದ್ಯಸಾರ ಸಂಗ್ರಹ ಅನ್ನೋದನ್ನ ಎಸ್ ಕೆ ರಾಮಚಂದ್ರ ರಾಯರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಆಮೇಲೆ ಲೋಲಂಬ ರಾಜ ಅನ್ನೋನ್ ಬರೆದಿದ್ದ ವೈದ್ಯ ಜೀವನ ಎನ್ನುವ ಒಂದು ನಿಘಂಟನ್ನ ಕೂಡ ಪ್ರಸಂಭವಕ ಹೊಸಗನ್ನಡಕ್ಕೆ ಭಾಷಾಂತರ ಮಾಡಿ ಪ್ರಕಟಿಸಿದ್ದಾರೆ. ಈ ರೀತಿಯಾಗಿ ನಮ್ಮ ಪ್ರಾಚೀನ ಸಂಸ್ಕೃತದ ನಿಘಂಟುಗಳ ಕನ್ನಡ ಟೀಕೆಗಳು ಕೂಡ ಪ್ರಕಟವಾಗಿದೆ. ಪ್ರಾಚೀನ ಸಾಹಿತ್ಯದಲ್ಲಿ ಹೆಚ್ಚು ಪ್ರಕಟವಾಗದೆ ಇದ್ರು ಆಧುನಿಕ ಕಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಾದ್ರೂ ಪ್ರಕಟವಾಯಿತು. ಇದಾದ್ಮೇಲೆ ನೋಡಿ ನಮ್ಗೆ 1900 ಹೇಗೆ ಶುರುವಾಗುತ್ತೆ ಅಂದ್ರೆ, ವೈದ್ಯಕೀಯ ಪುಸ್ತಕಗಳದ್ದು ಆ ಶೀರ್ಷಿಕೆಗಳನ್ನು ಕೂಡ ಒಂದ್ ಕಡೆ ಗುಡ್ಡೆ ಹಾಕೋದು ಅಸಾಧ್ಯದ ಮಾತೇ ಸರಿ ನಮ್ಗೆ. ಅದು ಯಾವ ರೀತಿ ಅನ್ನೋದು ಹೇಳೋದು ಕಷ್ಟ. ಆದ್ರೂ ನಾನು ಎಲ್ಲ ಕಡೆಯಲ್ಲಿ ಕೆಲವೊಂದು ಪುಸ್ತಕಗಳನ್ನ ತೋರಿಸ್ತೀನಿ. ದಕ್ರು ಭಾರದ್ವಾಜ, ತಿರುಕ ಅನ್ನುವ ಹೆಸರಿನಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿರುವ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು, ಅನುಪಮ ನಿರಂಜನ ಅವರು, ಈ ರೀತಿಯಾಗಿ ಎಸ್ ಜಿ ನರಸಿಂಹಾಚಾರ್ಯರು ಮುಂತಾದವರು ಯದ್ವಾ ತದ್ವಾ ಪುಸ್ತಕಗಳು ಸಿಕ್ಕುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಕನಿಷ್ಠ ಅಂದ್ರೂ ಅದು ಸಿಕ್ಕುವುದು 2-3 ಸಾವಿರದಷ್ಟು ಪುಸ್ತಕಗಳು ನಮ್ಗೆ ಪ್ರಕಟವಾಗಿದೆ. ಇದ್ರ ಬಗ್ಗೆನು ಉದಾಹರಣೆಗೆ ಮನೆಮದ್ದು, ಮನೆಮದ್ದಿನ ಜೊತೆಗೆ ನಮಗೆ ಮನೆಮದ್ದು ಅನ್ನುವ ಹೆಸರಿನಲ್ಲಿ ಶಿಶು ಮತ್ತು ತಾಯಿ, ಬಡವರ ವೈದ್ಯ, ಈ ರೀತಿಯ ಶೀರ್ಷಿಕೆಗಳಲ್ಲಿ ಯದ್ವಾ ತದ್ವಾ ಪ್ರಕಟವಾಗಿದೆ. ಕೆಲವು ವೈದ್ಯಕೀಯ ಕ್ಷೇತ್ರದ ಸ್ವಾರಸ್ಯಗಳು ಕೂಡ ಪ್ರಕಟವಾಗಿರೋದುಂಟು ನೆನಪುಗಳ ರೂಪದಲ್ಲಿ, ತೀರಾ ಹೆಚ್ಚಲ್ಲದೆ ಇದ್ರು. ಆದ್ರೆ ಮನೆಮದ್ದಿನ ವಿಷಯದಲ್ಲಿ ಕೆಲವೊಂದು ಕೃತಿಗಳು ಬಂದಿದೆಯಲ್ಲ, ಸ್ವಲ್ಪ ಮಟ್ಟಿಗೆ ಮನೆತನದ ವೈದ್ಯದ ಬಗ್ಗೆನೆ ಹೇಳುತ್ತೆ. ಒಂದೆರಡು ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಕೂಡ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಇಲ್ಲಿ ಯಾರು ವೈದ್ಯರು ತಪ್ಪು ತಿಳ್ಕೋಬಾರದು ನಾನೀಗ ಹೇಳೋ ಮಾತುಗಳಿಂದ. ನಮ್ಮಲ್ಲಿ ಕೆಲವೊಂದು, ಎಲ್ಲರೂ ಅಂತಲ್ಲ, ಕೆಲವೊಂದು ಗೊಂದಲಗಳು ಇದೆ. ವೈದ್ಯರ ಮೇಲೆ ಗೊತ್ತಲ್ಲ ಇವತ್ತು ಹೇಗೆ ನಡೀತಾ ಇದೆ ಅಂತ. ಈ ಕಡೆ ವೈದ್ಯರದು ತಪ್ಪಿರಬಹುದು, ರೋಗಿದು ತಪ್ಪಿರಬಹುದು, ಎರಡು ಕಡೆಯಿಂದನೂ ಆಗಿರಬಹುದು, ಅಥವಾ ಗ್ರಹಿಕೆಗಳೇ ತಪ್ಪಾಗಿರಬಹುದು, ಇಬ್ಬರಿಂದಾನು ಏನಾದ್ರೂ ಇರಬಹುದು. ನಾವದನ್ನ ಸರಿ ಮಾಡ್ಕೋಬೇಕು ಇವತ್ತು. ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೇಬರೆ, ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ವೈದ್ಯರತ್ತರ ಕಾಯಿಲೆಯನ್ನು ಮುಚ್ಚಿಡಬಾರದು ಅನ್ನೋದು ಪ್ರಸಿದ್ಧವಾದ ಉಕ್ತಿ. ಇಲ್ಲಿ ನಾನು ಆಗ್ಲೇನೆ ಹೇಳಿದೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ಪಂಡಿತರಾದ ಭೀಮರಾಯರ ಬಗ್ಗೆ.
ಅವರಿಗೆ ನಾಡಿ ನೋಡಿದ್ರೇನೆ ಹೆಣ್ಣೋ ಗಂಡೋ ಗೊತ್ತಾಗ್ತಿತ್ತು ತಜ್ಞತೆ ಅಷ್ಟರ ಮಟ್ಟಿಗೆ ಇವರ ಬಗ್ಗೆ ಏನಾದರೂ ಮಾಡಿ ಇವ್ರನ್ನ ದಾರಿ ತಪ್ಪಿಸ್ಬೇಕಲ್ಲ ಇವ್ರನ್ನ ಪರೀಕ್ಷೆ ಮಾಡ್ಬೇಕಲ್ಲ ಅಂತ ಹೇಳಿ ಏನ್ ಮಾಡಿದ್ರಂತೆ ಇವರ ಕೈಗೆ ದಾರಾನ ಕೊಟ್ಟು ರಾಣಿವಾಸದಲ್ಲಿ ರಾಣಿವಾಸದಲ್ಲಿ ಯಾರು ಮುಖ ನೋಡೋ ಹಾಗಿಲ್ವಲ್ಲ ಇವ್ರು ಹೋಗಿ ಪರದೆ ಹಿಂದೆ ನೋಡ್ಕೊಂಡು ಕೂತ್ಕೊಂಡು ಒಂದು ದಾರ ಕೊಡ್ತಾ ಇದ್ರಂತೆ ರಾಣಿವಾಸದವ್ರಿಗೆ ಅವ್ರು ಅದನ್ನ ಕೈಯಲ್ಲಿ ಇಡ್ಕೊಂಡಿದ್ರೆ ಇವ್ರು ಈ ಕಡೆ ಅದನ್ನ ಕೈಯಲ್ಲಿ ಇಟ್ಕೊಂಡು ನಾಡಿ ನೋಡ್ತಾ ನಾಡಿನೇ ಅರಿತಾ ಇದ್ರಂತೆ ಅಷ್ಟು ತಜ್ಞತೆ ಇತ್ತಂತೆ ಇವರ ಈ ತಜ್ಞತೆಯನ್ನ ಪರೀಕ್ಷೆ ಮಾಡಬೇಕು ಅಂತ ಇವರ ಕೈಗೊಂದು ದಾರ ಕೊಟ್ಟು ಇನ್ನೊಂದು ಕಡೆಗೆ ಅದೇ ದಾರನ ಒಂದು ಕತ್ತೆಗೆ ಕಟ್ಟಿದ್ರಂತೆ ಇವ್ರು ಹೇಳಿದ್ರಂತೆ ಇದು ಯಾವಾಗಲಿಂದ ನಮ್ಮಲ್ಲೆಲ್ಲರೂ ಗಾರ್ದಬ್ಬರಾದ್ರು ಅಂತ ಅದು ಕತ್ತೆ ಅಂತ ಇವ್ರು ಗೊತ್ತಾಗ ಹೋಯ್ತಂತೆ ಅಷ್ಟು ತಜ್ಞತೆ ಅದು ಅವ್ರದ್ದು ಈ ರೀತಿಯಾಗಿ ಭಾರತದಲ್ಲಿ ಆಯುರ್ವೇದ ನಮ್ಮಲ್ಲಿ ಮೊದಲಿಂದ ಬೆಳಕೊಂಡ್ ಬಂತು ಕಾಲಾನುಕಾಲಕ್ಕೆ ಪಾಶ್ಚಾತ್ಯದ ಬದಲಾವಣೆ ಗಾಳಿ ಬೀಸಿ ನಮ್ಮಲ್ಲಿ ಇವತ್ತು ಬೇರೆ ಬೇರೆ ಪದವಿಗಳು ಬಂದಿದೆ ಬೇರೆ ಬೇರೆ ಇದು ವೈದ್ಯರಲ್ಲಿಯೇ ತಜ್ಞರಲ್ಲಿಯೇ ಹಲವಾರು ವಿಧಗಳ ತಜ್ಞರಿದ್ದಾರೆ ಇಷ್ಟಾದ್ರೂ ಮನೆ ಮದ್ದನ್ನು ತೀರಾ ಬಿಡೋದಕ್ಕಾಗಲ್ಲ ಇದ್ರ ಬಗ್ಗೆ ಕೆಲವರು ಪುಸ್ತಕಗಳು ಬರೆದಿದ್ದಾರೆ ಒಂದ್ ಕಡೆ ಏನಿತ್ತು ಅಂತಂದ್ರೆ ತುಪ್ಪವನ್ನು ತಿಂದರೆ ಬಿಕ್ಕಳಿಕೆಯನ್ನು ನಿಯಂತ್ರಿಸಬಹುದು ಅಂತಿತ್ತು ಒಂದು ಮನೆ ಮದ್ದಿನ ಪುಸ್ತಕದಲ್ಲಿ ಅದು ನಿಜವೂ ಹೌದು ಯಾಕೆ ಅಂದ್ರೆ ನನ್ನ ಅನುಭವವೇ ಅದು ಎಷ್ಟೋ ಬಾರಿ ನೀರು ಕುಡಿದ್ರು ಬಿಕ್ಕಳಿಕೆ ನಿಲ್ಲದೆ ಇದ್ದಾಗ ಜೇನು ತುಪ್ಪವನ್ನ ಒಂದು ಸ್ಪೂನ್ ತಗೊಂಡ್ರೆ ನಿಲ್ಲೋದು ಬಿಕ್ಕಳಿಕೆ ಇಲ್ಲ ಅಂದ್ರೆ ಬೆಲ್ಲವನ್ನು ಚೆನ್ನಾಗಿ ಅರೆದು ಪುಡಿ ಮಾಡಿ ಅದನ್ನ ತುಪ್ಪದಲ್ಲಿ ಕಲಸಿ ಬಾಯಿಯೊಳಗಡೆ ಹಾಕೊಂಡು ನುಂಗಬೇಕು ತಿನ್ನಬಾರದು ನುಂಗಬೇಕು ಆ ನುಂಗದಾಗ ಬಿಕ್ಕಳಿಕೆ ಕಡಿಮೆ ಆಗುತ್ತೆ ಈಗಲೂ ಕೂಡ ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಮನೆ ಮದ್ದನ್ನ ಮಾಡ್ತಾರಲ್ಲ ನಮಗ್ ಗೊತ್ತೇ ಆಗಲ್ಲ ನೋಡಿ ಅದು ಯಾವ ರೀತಿ ಇದ್ದಿರಬಹುದು ಅಂತ ಆ ಮನೆ ಮದ್ದು ಅನ್ನೋದು ಅದರಿಂದ ಎಷ್ಟೋ ಅನುಕೂಲ ಆಯ್ತು ಆಗತ್ತೆ ನೋಡಿ ಆ ಮನೆ ಮದ್ದುಗಳಲ್ಲಿ ಹೀಗಾಗಿ ನಮ್ಮಲ್ಲಿ ಒಂದೊಂದಾಗಿ ನಾವುಗಳು ಈ ಮನೆ ಮದ್ದುಗಳನ್ನ ಬರೆದಿಡಬೇಕು ಈಗ ಪಂಡಿತ ತಾರಾನಾಥರು ಅನುಪಮ ನಿರಂಜನ ಮುಂತಾದವರೆಲ್ಲ ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ದಾರೆ ನಮ್ಮಲ್ಲಿ ರೋಗಗಳ ಸಮಸ್ಯೆ ಏನು ಅದರ ಪರಿಹಾರ ಏನು ಅಂತ ಈಗ ಇಲ್ಲಿ ಕೆಲವೊಂದು ಪುಸ್ತಕಗಳನ್ನ ತೋರಿಸ್ತೀನಿ ಸ್ವಲ್ಪ ಇದು ಸಂದಿಗ್ಧ ಆಗಬಹುದು ಯಾಕೆ ಅಂತಂದ್ರೆ ಸ್ವಲ್ಪ ನನ್ನ ಅನುಭವ ಕಡಿಮೆ ಇದ್ರದ್ದು ಇದೇ ರೀತಿ ತೋರಿಸೋದು ಆದ್ರೂ ನಿಮಗ್ ಕಾಣಿಸಿದ್ರೆ ಗೊತ್ತಾಗುತ್ತೆ ದಯಮಾಡಿ ತಿಳಿಸ್ಬೇಕು ಕಾಣಿಸ್ತಿದ್ಯಾ ದಯವಿಟ್ಟು ತಿಳಿಸಿ ಯಾರಾದ್ರೂ ನನಗೆ ಇಲ್ಲ ಬರ್ಲಿಲ್ಲ ಸ್ಕ್ರೀನ್ ಶೇರ್ ಒತ್ತಿ ಅದು ಬರ್ಬೇಕು ಶೇರ್ ಸ್ಕ್ರೀನ್ ಒತ್ತಿ ಬಿಟನ್ ಗೊತ್ತಾಯ್ತು ಕಾಣಿಸ್ತಾ ಇದೆಯಾ ಇವಾಗ ಇಲ್ಲ ಇಲ್ಲ ಬರ್ಲಿಲ್ಲ ಬರ್ಲಿಲ್ಲ ಈಗ ಈಗ ಸ್ಟಾರ್ಟ್ ಇದೆಯಾ ಈಗ ನೀವು ಡಬಲ್ ಕ್ಲಿಕ್ ಮಾಡಿ ಅದು ನಿಮಗೆ ಕಾಣಿಸ್ತಿದೆಯಾ ಇವಾಗ ಈಗ ಸ್ಕ್ರೀನ್ ಕಾಣಿಸ್ತಿದೆ ಶೇರ್ ಮಾಡಿರೋದು ಬುಕ್ ಗೆ ನೀವು ಅದು ಡಬಲ್ ಕ್ಲಿಕ್ ಮಾಡಿ ಯಾವ ಬುಕ್ ತೋರಿಸ್ಬೇಕು ಅಂತಿದ್ಯೋ ಅದನ್ನ ಅದನ್ನೇ ಡಬಲ್ ಕ್ಲಿಕ್ ಮಾಡಿದೀನಲ್ಲ ಇಲ್ಲಿ ಇಲ್ಲ ಬರೀ ಇದು ಬಂದಿದೆ ಅಷ್ಟೇ ಯಾವ್ಯಾವ ಹೆಸರದ್ದು ಲಿಸ್ಟ್ ಬಂದಿದೆ ಅಷ್ಟೇ ಹೌದೇ ಡಬಲ್ ಕ್ಲಿಕ್ ಬುಕ್ ಮೇಲೇನೆ PDF ಕ್ಲೀನ್ ಇದು ಮಾಡಿದ್ದೀನಿ ನಾನು ಮಾಡಿ ಇನ್ನೊಮ್ಮೆ ಮಾಡಿ ಮಾಡಿದ್ದೀನಿ ಲಿಸ್ಟ್ ಬಂದಿದೆ ಅಷ್ಟೇ ಹೆಸರಿದ್ದು ಇದು ಕಾಣ್ತಾ ಇದೆಯಾ ಇವಾಗ್ಲೂ ಇಲ್ಲ ಬುಕ್ ಕಾಣಿಸ್ತಾ ಇಲ್ಲ ಬುಕ್ ಕಾಣ್ತಾ ಇಲ್ವಾ ಓಪನ್ ಮಾಡಿದೆ ನಾನು ಈಗಲೂ ಕಾಣಿಸ್ತಿಲ್ವೇ ಇಲ್ಲ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರು ಕಾಣಿಸ್ತಿಲ್ವೇ ಹಾ ನೋಡಿ ಈಗ ಕ್ಯಾಮ್ರಾದಲ್ಲೇ ಮಾಡಬಹುದು ಕ್ಯಾಮ್ರಾದಲ್ಲೇ ಮಾಡಬಹುದು ಮೊಬೈಲ್ ಅಲ್ಲಿ ಕ್ಯಾಮ್ರಾದಲ್ಲೇ ಮಾಡಬಹುದು ನೋಡಿ ಕಾರ್ತಿಕ್ ಬಂತು ನಾನು ಟೆಕ್ನಿಕಲ್ ಅಷ್ಟು ಐಡಿಯಾ ಇಲ್ಲ ಈ ತರ ತೋರಿಸಿರೋ ಇದು ನೋಡಿ ಇದು ನಾನಾಗ್ಲೇ ಹೇಳದ್ನಲ್ಲ ಶ್ರೀನಿವಾಸ ಆರ್ಯ ವಿರಚಿತ ಅಭಿಧಾನ ರತ್ನಮಾಲಾ ಅಥವಾ ಷಡ್ರಸನಿ ಗಂಟು ಎನ್ನುವ ಒಂದು ವರ್ಕ್ ಇದು ನೋಡಿ ಇದನ್ನ ಸಂಪಾದಿಸಿದವರು ವಿದ್ಯಾರತ್ನ ಡಾಕ್ಟರ್ ಗೊರೂರು ಶ್ರೀನಿವಾಸ ಮೂರ್ತಿ ಅಂಡ್ ರಾಮಚಂದ್ರ ಭಟ್ಟೆನ್ ಮಂಗಳೂರವರು ಎನ್ ರಾಮಚಂದ್ರ ಭಟ್ ಅವರು ಮಂಗಳೂರವರು ನೋಡಿ ಇದರಲ್ಲಿರೋ ಕಂಟೆಂಟ್ ತೋರಿಸ್ತೀನಿ ನಾನು ನೋಡಿ ಇಲ್ಲಿ
ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಎಸ್ ಕಾಣಿಸ್ತಿದೆ ಕರ್ತ. ಈ ರೀತಿಯಾಗಿ ಕಂಟೆಂಟ್ ಇದರಲ್ಲಿ ಏನೇನಿದೆ ಅಂತ ಇದು ಪ್ರಧಾನವಾಗಿ ಕೊಟ್ಟಿರೋದೆಲ್ಲಾನು ಇದರಲ್ಲಿ ಏನು ಅಂತಂದ್ರೆ ಇದು ಏನೋ ವೈದ್ಯಕ್ಕೆ ಸಂಬಂಧಪಟ್ಟಿರೋದು. ಒಂದ್ ನಿಮಿಷ ಮುಂದಕ್ಕೆ ಶ್ಲೋಕಗಳ ಭಾಗ ತೋರಿಸ್ತೀನಿ ನಾನು ನೋಡಿ ನೋಡಿ. ಈಗ ತುಪ್ಪ ಘೃತಮಾಜ್ಯಂ ಹವಿಸ್ಸರ್ಪಿ ಪವಿತ್ರ ಅಮೃತಂಚ ತತ್. ಇದು ಮೊದಲನೇ ಶ್ರೀನಿವಾಸಾರ್ಯ ಅನ್ನೋನ್ ಬರೆದಿರೋ ಶ್ಲೋಕ ಇದು. ಈ ತುಪ್ಪದ ಗುಣ ಏನು ಅಂತಂದ್ರೆ ಘೃತಂ ಮಧುರಂ ಅತ್ಯಂತ ಜೀವನಂ ವಿಷನಾಶನಂ ತ್ರಿದೋಷಜ್ಞಂಚ ಭೂತಜ್ಞ ಮಲಕ್ಷ್ಮಿ ಪಾಪನಾಶನಂ ಅಂತ ಅದ್ರ ಗುಣ ಏನು ಅಂತ ಬರೆದಿದ್ದಾನೆ. ಇದೊಂದು ಅಪರೂಪದ್ದು. ಇದು ಅಭಿಧಾನ ರತ್ನಮಾಲ ಅಥವಾ ಷಡ್ರಸ ನಿಘಂಟು. ಇದು ನಾನು ಮುಂದಿನ ಇದಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಅಷ್ಟಾಂಗ ಹೃದಯ ಬಂತು. ಅಷ್ಟಾಂಗ ಹೃದಯ ವಾಗ್ಭಟ ಅನ್ನೋನ್ ಬರ್ದಿರೋದಿದು ನೋಡಿ. ಇದು ಕೂಡ ಇದು ಪೂರ್ತಿ ನನಗ್ ಸಿಕ್ಕಿಲ್ಲ, 1955 ಬಂದಿದೆ. ಇದು ಕನ್ನಡ ಅನುವಾದದ ಸಮೇತ ಬಂದಿದೆ. ಇದು ಇದು ಬಂದಿರೋದು ಎಲ್ಲಿಂದ ಅಂತಂದ್ರೆ ಮದ್ರಾಸಿಂದಾನೆ. ಆಗಿನ ಕಾಲಕ್ಕೆ ಇದು ಅಚ್ಚಾಗಿರೋದು ಮದ್ರಾಸು. ಬಟ್ ಇದನ್ನ ಅಚ್ಚಾಗಿರೋದು ಅಂದ್ರೆ ಇದು ಕ್ಷಮಿಸಿ ಫಸ್ಟ್ ಎಡಿಷನ್ ಇದು ಒಂದಿದೆ, ಇದು ಇನ್ನೊಂದು. ಅದು ಮದ್ರಾಸಿಂದ ಬಂದಿದೆ, ಬಿಜಾಪುರದಿಂದ ಬಂದಿದೆ. ಇದನ್ನ ಅನುವಾದ ಮಾಡಿರೋರು ವೈದ್ಯ ಗುರು ಅನಂತಾಚಾರ್ಯ ಆದ್ಯ ಅಂತ 1955 ಬಂದಿದೆ. ಇದು ಸಂಸ್ಕೃತ ಭಾಷೆಯಲ್ಲಿ ಉಪೋದ್ಘಾತ ಇದೆ ನೋಡಿ. ಮಾಹಿತಿಗಳು ಚೆನ್ನಾಗಿದೆ. ಇದು ವೈದ್ಯ ನಿಘಂಟು. ಇದು ಆಯುರ್ವೇದ ಪರಂಪರೆ, ಅಷ್ಟಾಂಗ ಹೃದಯದ ವೈಶಿಷ್ಟ್ಯ, 8 ಅಂಗಗಳು, ಅಗ್ನಿ ಕೋಷ್ಠ, ಪ್ರಕೃತಿ ಪ್ರಭೇದಗಳು, ಈ ರೀತಿ ಇದೆ. ಇದಾದ ನಂತರ ನೋಡಿ, ಅದೇ ಚರಕ ಸಂಹಿತೆದು ಮತ್ತೊಂದು ಭಾಗ ಇದು. ಅವರೇ ಮಾಡಿರುವಂತದ್ದು. ಇದು ಕಾಣಿಸ್ತಾ ಇದೆ ಅಲ್ವಾ? ಇಲ್ಲ ಬಂದಿಲ್ಲ ಬಂದಿಲ್ಲವೇ. ಇದು ಈಗ ಕಾಣಿಸ್ತಿದ್ಯಾ? ಬಂತು. ಇದು ಚರಕ ಸಂಹಿತೆದು ಅನುವಾದ. ಇದು ಆಗ್ಲೇ ತೋರಿಸಿದ ಅಷ್ಟಾಂಗ ಹೃದಯ, ಇದು ಚರಕ ಸಂಹಿತೆದು ಅನುವಾದ. ಇದು ಅದೇ ಆದ್ಯ ಅನಂತಾಚಾರ್ಯರು ಅವರೇ ಮಾಡಿರೋದಿದು. ಇದಾದ ನಂತರ ನೋಡಿ, ಲೋಲಂಬರಾಜನ ವೈದ್ಯ ಜೀವನ ಅಂತ ಇದು. ಅಗರ್ ಆ ಪ್ರಕಾಶನ ಇದು ದ್ವಿತೀಯ ಮುದ್ರಣ. ಇದು ಇದನ್ನು ಮಾಡಿದವರು ಸುಪ್ರಸಿದ್ಧ ಪಂಡಿತ ಪುಟ್ಟಸ್ವಾಮಯ್ಯ ಅನ್ನೋರು ದೀಪಿಕಾ ಅನ್ನುವ ವ್ಯಾಖ್ಯಾನದ ಜೊತೆ ಪ್ರಕಟಣೆ ಮಾಡಿದ್ದಾರೆ. ಲೋಲಿಂಬ ರಾಜನ ಲೋಲಂಬ ಅಥವಾ ಲೋಲಿಂಬ ರಾಜನ ವೈದ್ಯ ಜೀವನ ಎನ್ನುವ ಗ್ರಂಥ ಇದು. ಇಲ್ಲಿ ನೋಡಿ ಇದ್ರಲ್ಲಿ ಏನೇನಿದೆ ಅಂತ ಕಾಣಿಸ್ತಾ ಇದೆಯಲ್ವೇ ಇದು? ಕಾಣಿಸ್ತಿದೆ. ಅಮೃತವಳ್ಳಿ, ನೆಲಬೇವು, ಕಟುಕ ರೋಹಿಣಿ. ಮತ್ತೆ ಇದರಲ್ಲಿ ಏನು ಅಂತಂದ್ರೆ ನೋಡಿ, ಇಂಗ್ಲಿಷ್ ನಲ್ಲೂ ಇದಕ್ಕೆ ಸಮಾನಾರ್ಥಕ ಪದಗಳನ್ನ ಕೊಟ್ಟಿದ್ದಾರೆ ಇವರು ಆಗಿನ ಕಾಲಕ್ಕೆ. ನೋಡಿ ಈಗ ಇಲ್ಲೊಂದು ಮಾತಿದೆ ನೋಡಿ ಇಲ್ಲಿ, ಔಷಧವನ್ನು ಸ್ವಂತವಾಗಿ ತಯಾರು ಮಾಡಿಕೊಳ್ಳುವವರು ಪರಿಶಿಷ್ಟದಲ್ಲಿಯೂ ಮತ್ತು ವ್ಯಾಖ್ಯಾನಕಾರರ ಪೀಠಿಕೆಯಲ್ಲೂ ಹೇಳಿರುವ ಅಂಶಗಳಿಗೆ ಗಮನ ಕೊಡಬೇಕಾಗಿ ಪ್ರಾರ್ಥನೆ. ನೋಡಿ ಎಷ್ಟು ತರದ ವೈದ್ಯ ಇದೆ ಅಂತ ಇಲ್ಲಿ. ಮೂಢ ವೈದ್ಯ ನಿಷೇಧ, ಪಥ್ಯದ ಅವಶ್ಯಕತೆ, ಸ್ವಾಹಂಕಾರ ಖಂಡನ, ಇದು ಕವಿ ಹೇಳಿರೋದು. ಜ್ವರ ಪ್ರಾಧಾನ್ಯ, ಜ್ವರ ಪಾಚನಕ್ಕೆ ಔಷಧಿ ದೇವದಾರು ಕಷಾಯ, ವಾತಪಿತ್ತ ಜ್ವರಗಳಿಗೆ ಚಿಕಿತ್ಸೆ ಅಮೃತ ಕಿರಾತ ಶುಂಠಿಯಾದಿ ಕಷಾಯಗಳು, ಅಮೃತವಳ್ಳಿ ಬೇರು, ನೆಲಬೇವು, ವಾತ ಜ್ವರೋಪಚಾರ, ಈ ರೀತಿಯಾಗಿ ನೋಡಿ ಇದೆ. ಅಪರೂಪದ ನಿಘಂಟು ಇದು. ನಿಘಂಟಲ್ಲ ಕ್ಷಮಿಸಿ, ಒಂದು ಕೃತಿ ಇದು. ಇಲ್ಲಿ ನೋಡಿ ಇವಾಗ
ಅಥ ಕಾಮಿಲಾ ಚಿಕಿತ್ಸೆ, ಹೃದರಾದಿ ಚಿಕಿತ್ಸೆ, ಸ್ತನ್ಯದೋಷ ಚಿಕಿತ್ಸೆ, ಪ್ರದರ ರೋಗ ಚಿಕಿತ್ಸಾ, ಕ್ಷಯ ಚಿಕಿತ್ಸಾ, ವ್ರಣ ಚಿಕಿತ್ಸಾ, ಕ್ರಿಮಿ ಚಿಕಿತ್ಸಾ, ಈ ರೀತಿ ಹಲವಾರು ಚಿಕಿತ್ಸೆಗಳನ್ನ ಇದರಲ್ಲಿ ಹೇಳಿದೆ ನಮ್ಮಲ್ಲಿ. ಮುಂದಿನ ಕೃತಿಗೆ ಹೋಗ್ತೀನಿ. ಇದು ಮಾಧವ ನಿಧಾನ ಅಂತ, ಇದು ಪಟ್ಟಣಗೆರೆ ಸೂರ್ಯನಾರಾಯಣ ಶಾಸ್ತ್ರಿನವರು ಮಾಡಿದ್ದಾರೆ. ಕಾಣಿಸ್ತಾ ಇದೆಯಲ್ವಾ ಇದು? ಹಾ ಕಾಣಿಸ್ತಿದೆ. ಮಾಧವ ನಿಧಾನ, ನಿಧಾನ ಅಂತಂದ್ರೆ ವೈದ್ಯ ಅಂತ. 1929 ಪ್ರಕಟವಾಗಿದೆ ಇದು. ಇದು ಕೂಡ ಮೂಲದ ಭಾಷಾಂತರ. ಪ್ರಸ್ತಾವನೆಯಲ್ಲೆಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಆಗಿನ ಕಾಲಕ್ಕೆ ಇವರು. ನೋಡಿ ವಿಸ್ತಾರ ಇಷ್ಟಿದೆ ನೋಡಿ. ಈಗ ಅಗ್ನಿಮಾಂದ್ಯ ನಿಧಾನ, ಇದರಲ್ಲಿ ಎಷ್ಟು ತರದ್ದು ಬರುತ್ತೆ ಅಂತ ನೋಡಿ. ಅಗ್ನಿಗಳ ಪ್ರಕಾರ ಅಂದ್ರೆ ಗ್ಯಾಸ್ಟ್ರಿಕ್, ಅವುಗಳ ಲಕ್ಷಣ, ಅಜೀರ್ಣ ಪ್ರಕಾರಗಳು, ಅಜೀರ್ಣಕ್ಕೆ ಕಾರಣ, ಆಮಾಜೀರ್ಣ ಲಕ್ಷಣ, ವಿದಗ್ಧಾಜೀರ್ಣ ಲಕ್ಷಣ, ಅದರಲ್ಲೂ ಮತ್ತೆ ನೋಡಿ ಅತಿಸಾರ ನಿಧಾನ. ಅತಿಸಾರ ಅಂದ್ರೆ ಭೇದಿಗಳು, ಅತಿಸಾರ ಕಾರಣ, ಅದಕ್ಕೆ ಕಾರಣ ಏನು, ಆ ರೀತಿ ಒಂದೊಂದೇ ಈ ತರ ಕೊಡ್ತಾರೆ. ನಾವು ಗಮನಿಸಬಹುದು ಇದರಲ್ಲಿ ವಾತ ಪಿತ್ತ ಎಲ್ಲಾದ್ರದ್ದು ಕೊಡ್ತಾರೆ ಇದರಲ್ಲಿ. ಉದರ ನಿಧಾನ ಅಂದ್ರೆ ಹೊಟ್ಟೆಗೆ ಸಂಬಂಧಪಡೋದು, ಒಂದೊಂದು ಈ ತರ ಕೊಟ್ಕೊಂಡು ಹೋಗ್ತಾರೆ. ಇದು ಒಂದು ನಿಘಂಟು, ಇದೊಂದು ನಿಘಂಟಲ್ಲ ಕೃತಿ ಇದೊಂದು. ಇದಾದ್ಮೇಲೆ ನಾನು ಆಗ್ಲೇ ಹೇಳದ್ನಲ್ಲ ಒಂದು ನಿಘಂಟು, ಅದು ಇದು ನಿಘಂಟು ಅಲ್ಲ, ಅದೇ ಇದು ಯಾವುದು, ವಿವಿಧ ವೈದ್ಯ ವಿಷಯಗಳು ಸುಮಾರು 10-15 ಒಲೆಗರಿಗಳನ್ನೆಲ್ಲ ಗುಡ್ಡೆ ಹಾಕಿ ಅದರಿಂದ ಅದನ್ನ ಒಂದ್ ಕಡೆ ಪ್ರಕಟಣೆ ಮಾಡಿರುವಂತ ಒಂದು ಗ್ರಂಥ ಇದು. ವಿವಿಧ ವೈದ್ಯ ವಿಷಯಗಳು ನೋಡಿ, ಸುಮಾರು 10 ಪ್ರತಿಗಳನ್ನ ಇಲ್ಲಿ ಗುಡ್ಡೆ ಹಾಕಿದ್ದಾರೆ. ಅದರ ವಿವರಾನ್ ಕೊಟ್ಟಿರೋ ಪುಟ ಇದು. The present tradition is based on the following palm leaf and paper manuscripts of the Government Oriental Manuscript Library, Madras. Some of these manuscripts are in damaged condition and this accounts for the lacuna found in this edition. ಕೊಟ್ಟು ನೋಡಿ, ಈ ರೀತಿ ಹಲವಾರು ಹಸ್ತಪ್ರತಿಗಳಲ್ಲಿರೋ ವಿವರಗಳನ್ನ ಬಿಟ್ಟೋಗದೆ ಇರೋ ತರ ಒಂದ್ ಕಡೆ ಕೊಟ್ಟಿದ್ದಾರೆ. ನಾನು 15 ಅಂದ್ರೆ ಇವ್ರು 37 ಅಂತ ಕೊಟ್ಟಿದ್ದಾರೆ, ಸರಿ ನಂದೇ ತಪ್ಪು. 37 ತಾಲಪತ್ರ ಗ್ರಂಥಗಳನ್ನ ಇಟ್ಕೊಂಡು ಇವ್ರು ಇದನ್ನ ಮಾಡಿರೋದು. ಇಲ್ಲಿ ನೋಡಿ, ಈಗ ಅತಿಸಾರಕ್ಕೆ ಜಾಯಿ ಪ್ರತಿ ಕಟುಕ ಶುದ್ಧರಸ ಯಲವದ ಹಗಿನು, ಮುಂದಕ್ಕೆ ಡ್ಯಾಮೇಜ್ ಆಗಿದೆ, ಅಪಿನಿ 3 ತೂಕ ಬನ್ನಿಯ ರಸದಲ್ಲಿ ಅರೆದು ಕಡಲೆಯ ಗಾತ್ರದ ಗುಡಿಗೆ ಮಾಡಿಕೊಳ್ಳೆ ಸರ್ವಾತಿ ರಸವು ಮಾಂಡುಂ. ಅಂದ್ರೆ ಎಲ್ಲ ಅತಿಸಾರವೂ ಸರಿ ಹೋಗುತ್ತೆ. ಇದಕ್ಕೇನ್ ಪಥ್ಯ ಇರಬೇಕು ಅಂದ್ರೆ ಮೊಸರನ್ನ. ಆಮೇಲೆ ಜ್ವರಕ್ಕೆ ನೋಡಿ, ಇಲ್ಲಿ ಪಾದರಸ, ಗಂಧಕ, ವತ್ಸನಾದಿ, ಇವು ಎಲ್ಲಾ ನಿಂಬೆ ಹುಳಿ ಎಲ್ಲರೆದು. ಇವು ಅಂದ್ರೆ ಪಾದರಸ, ಗಂಧಕ, ವತ್ಸನಾದಿ ಇವುಗಳನ್ನ ನಿಂಬೆ ಹುಳಿಯಲ್ಲಿ, ನಿಂಬೆ ಹಣ್ಣಿನ ರಸದಲ್ಲಿ ಅರೆದು ಒಂದು ಜಾವ ತಗೊಂಡ್ರೆ ಚಳಿ ಜ್ವರ ವಾತಾಪಿತ್ತಗಳೆಲ್ಲ ಹೋಗುತ್ತಂತೆ. ಇನ್ನಿಲ್ಲಿ ನೋಡಿ, ಇಲ್ಲಿ ಸರ್ವರೋಗಕ್ಕೆ ಅಂತಿದೆ. ಶುದ್ಧ ರಸ, ಬಿಳುಗಾರ, ಗಂಧಕ, ಸೂದ, ಸಾಂಬೆ, ತ್ರಿಕಟುಕ, ತ್ರಿಪಲೆ, ತಾಳೀಸ, ಜೇಪಾಳದ ಬೀಜ, ಇಷ್ಟು ಸಮಾನ ಚಗಚೆಯ ಕುಡಿಯ ರಸದಲ್ಲಿ ಜಾವ ಮರ್ದಿಸಿ ಗುಂಜಿ ಪ್ರಮಾಣ ಗುಳಿಗೆ ಮಾಡಿ ನೆಳಲಲ್ಲಿ ಒಣಗಿಸಿ ಶುಂಠಿ ಸೈಂಧವದಿ ಕೊಡಲು ಸರ್ವರೋಗ ಹರ. ನೋಡಿ ಈ ರೀತಿ ಕೊಟ್ಟಿದೆ ಇದು. ಈ ರೀತಿಯ ಇದನ್ನ ಪ್ರಯೋಗಗಳು ನಮ್ಮಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಇದು ನಡೆದಿದೆಯೇ ತಿಳಿದು. ಇಲ್ಲಿ ಏನಾಗಿದೆ ಅಂತಂದ್ರೆ, ನನ್ನ ಮಾತನ್ನು ಯಾರು ತಪ್ಪಾಗಿ ಭಾವಿಸ್ಬಾರ್ದು ದಯವಿಟ್ಟು. ಆಧುನಿಕ ಕಾಲದವ್ರಿಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಪ್ರಾಚೀನರಿಗೆ ಆಧುನಿಕ ಕಾಲದವ್ರ ಮೇಲೆ ನಂಬಿಕೆ ಇಲ್ಲ. ಈ ರೀತಿ ಆಗಿದೆ. ಇಬ್ಬರನ್ನೂ ಒಂದು ಕಡೆ ನಾವು ಕೂಡಿಸಿ ಯಾವುದು ಸರಿ ತಪ್ಪು ಅನ್ನೋದನ್ನ ಇನ್ನ ನಾವು ತಿಳ್ಕೋಬೇಕಾದ ಸ್ಥಿತಿ ಇದೆ ನಮ್ಮಲ್ಲಿ. ಇನ್ನ ನೋಡಿ, ಇದು ಇಷ್ಟೊತ್ತು ತೋರಿಸಿದ ಪ್ರಾಚೀನ ಗ್ರಂಥಗಳು. ಆಧುನಿಕ ಕಾಲದ ನೋಡಿ, ಇದು ದಕ್ರು ಭಾರದ್ವಾಜರದು. ಆಹಾರ ವಿಜ್ಞಾನ ಪಥ್ಯಾಪಥ್ಯ ತತ್ವಗಳು,
ಇದೊಂದು ದ ಕ್ರೂ ಭಾರದ್ವಾಜದ್ದು ತುಂಬಾ ಚೆನ್ನಾಗಿದೆ ಇದು ಕೃತಿ ನೋಡಿ ಇಲ್ಲಿ ಏನೇನು ಮಾಹಿತಿ ಏನೇನು ವಿವರಗಳಿದೆ ಅಂತ ಗೊತ್ತಾಗುತ್ತೆ ದ್ರವ್ಯ ಗುಣಗಳು ರಸಗಳು ಅವುಗಳ ಗುಣಗಳು ರಸಗಳು ಮಹಾಭೂತಗಳು ಎಲ್ಲಾನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಮತ್ತೊಂದು ಕೃತಿಯನ್ನು ತೋರಿಸ್ತೇನೆ ನೋಡಿ ಆರೋಗ್ಯ ಧರ್ಮ ದರ್ಶನ ಇದು ಬೆಳಗಾವಿ ಜಿಲ್ಲೆಯಿಂದ ಪ್ರಕಟವಾಗಿರುವಂತದ್ದು ನಾನು ಮತ್ತೊಂದು ಕೃತಿ ಬಗ್ಗೆ ಹೇಳಬೇಕು ಅದು ಡೌನ್ಲೋಡ್ ಸಾಧ್ಯ ಆಗಲಿಲ್ಲ ಅದು ವಾಟ್ಸ್ಆಪ್ ಇಂದ ಅದರ ಹೆಸರು ಆಯುರ್ವೇದ ಸಾರ ಅಂತ ಮಂಗಳೂರಿನವರೇ ಆದ ಒಬ್ಬರು ತಹಶೀಲ್ದಾರ್ ಇದ್ರು ಮಂಗಳೂರಿನವರವರು ಪಿ ರಾಮಕೃಷ್ಣಯ್ಯ ಅಂತ ಅವರು ಆಯುರ್ವೇದ ಸಾರ ಅಂತ ಒಂದು ಅತ್ಯುತ್ತಮವಾದ ಗ್ರಂಥಾನ ಬರೆದಿದ್ದಾರೆ 1921 ಅದು ಮೊದಲ ಬಾರಿ ಮುದ್ರಣ ಆಗಿದೆ ಆಮೇಲೆ ಇದು ಈಚೆಗೆ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆಯವರು ಮರುಮುದ್ರಣ ಮಾಡಿದ್ದಾರೆ ಈ ಗ್ರಂಥಾನ ಇದ್ ನೋಡಿ ಇವಾಗ ಇದು ಇನ್ನೊಂದು ಗ್ರಂಥ ಈಗ ತಾನೇ ಹೇಳದ್ನಲ್ಲ ಅದು ಬ್ರಾಹ್ಮಿ ಮುಹೂರ್ತ ಆರೋಗ್ಯ ದರ್ಪಣ ಮಲವಿಸರ್ಜನೆಯು ದಂತದಾವನವು ಪತ್ರಿ ಪುಷ್ಪದೂಪಗಳು ಸ್ನಾನವು ಭಸ್ಮವು ರುದ್ರಾಕ್ಷಿಯು ದೇವತಾರ್ಚನೆಯು ಆರೋಗ್ಯ ಗೀತೆ ನೋಡಿ ನಮ್ಮಲ್ಲಿ ವೈದ್ಯವನ್ನ ಜನಸಾಮಾನ್ಯರಿಗೆ ಹೇಗೆ ತಲುಪಿಸಬಹುದು ಅನ್ನೋದಕ್ಕೆ ಇದು ಒಂದು ಇದು ನೋಡಿ ಎಷ್ಟು ಸರಳವಾಗಿ ಒಂದು ಕವನಾನೆ ಕಟ್ಟಿದ್ದಾರೆ ಅಂತ ಕೇಳಿರೆಲ್ಲರೂ ದೇಹ ರಕ್ಷಣೆ ಮಾಡಿಕೊಳ್ಳುವ ರೀತಿಯ ಕೇಳಿ ತಾತ್ವಿಕರಾಗಿ ನಡೆದು ಬಂದಿರ ಸುಖಶಾಂತಿಯ ಬೆಳಕು ಹರಿಯುವ ತಾಸು ಮೊದಲು ಹಾಸಿಗೆಯ ಬಿಟ್ಟೇಳಿರಿ ತಿಳಿಯ ಹವೆಯೊಳಗಾಡಿ ನಿತ್ಯ ವಿಧಿಗಳನ್ನು ಆಚರಿಸಿರಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕವನ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಈಗ ಬ್ರಾಹ್ಮಿ ಮುಹೂರ್ತದೊಳು ಹೇಳಬೇಕು ಯಾಕೆ ಹೇಳಬೇಕು ಅಂತೆಲ್ಲ ವಿಸ್ತಾರವಾಗಿ ಕೊಡ್ತಾರೆ ಇದರಲ್ಲಿ ನಾನು ಮುಂದಿನ ಕೃತಿಗೆ ತೋರಿಸ್ತೇನೆ ಇದು ಆಯುರ್ವೇದ ಸಾರ ನಾನು ಈಗ ಹೇಳದ್ನಲ್ಲ ಅದೇ ಕೃತಿ ನನಗೆ ಬೇರೆ ಒಂದು ಡೌನ್ಲೋಡ್ ಸಾಧ್ಯ ಆಗಿಲ್ಲ ಇದು ಇನ್ನೊಂದು ಸಿಕ್ತು ಆಯುರ್ವೇದ ಸಾರ ಪಿ ರಾಮಕೃಷ್ಣಯ್ಯ ಇವರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಏನಿದೆ ಇಲ್ಲಿ ಇವ್ರು ತಹಶೀಲ್ದಾರರಾಗಿ ರಿಜಿಸ್ಟ್ರಾರ್ ಆಗಿದ್ರು ಕಾಣಿಸ್ತಿಲ್ವೇ ನೋಡಿ ಇವರು ಮಂಗಳೂರಿನವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಈಚೆಗೆ ರೀಪ್ರಿಂಟ್ ಆಗಿದೆ ಆಯುರ್ವೇದ ಸಾರ ನೋಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ತೋಳವ ಬ್ರಾಹ್ಮಣರಲ್ಲಿ ಆಂಗ್ಲ ಭಾಷಾ ವಿದ್ಯೆಯನ್ನು ಸಂಪಾದಿಸುವ ಇಚ್ಛೆಯು ಮೂಡಿ ಬಹು ಬಾಲ್ಯಾವಸ್ಥೆಯಲ್ಲಿರುವಾಗೆ ಆ ಜಾತಿಯವರಲ್ಲಿ ನನಗಿಂತ ಮುಂಚೆ ಒಬ್ಬರು ಮಾತ್ರ ಬಿಎ ಪರೀಕ್ಷೆಯನ್ನು ಕೊಟ್ಟು ತೇರುಗಡೆ ಪಟ್ಟಿದ್ದರಷ್ಟೇ ಅನಾದಿಯಿಂದ ಬ್ರಾಹ್ಮಣ ಜಾತಿಯವರಿಗೆ ಉತ್ಕೃಷ್ಟವಾದ ವೃತ್ತಿ ಎನ್ನಿಸಿಕೊಂಡಿದ್ದ ಪೌರೋಹಿತ್ಯ ಮುಂತಾದ ವೈದಿಕ ವೃತ್ತಿಯನ್ನು ಅವಲಂಬಿಸಿಕೊಂಡು ಸಾತ್ವಿಕ ಮಾರ್ಗದಲ್ಲಿ ಈ ತರ ಒಂದು ಪಟ್ಟು ಬರೆದು ಬಿಡ್ತಾರೆ ಇವರು ಏನಕ್ಕೇನಕ್ಕೆ ಬರ್ದೇ ಇದನ್ನೆಲ್ಲಾನು ಅಂದ್ಬಿಟ್ಟು ಆಮೇಲೆ ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಇದನ್ನ ಪ್ರಕಟಣೆ ಮಾಡೋದಕ್ಕೆ ಅನ್ನೋದನ್ನು ಕೂಡ ಅವ್ರು ಬರೀತಾರೆ ಇದೊಂದು ಗಮನಾರ್ಹವಾದ ಪುಸ್ತಕ ಇದು ನಮ್ಗೆ ಮುಂದಿನ ಪುಸ್ತಕಕ್ಕೆ ಹೋಗ್ತೇನೆ ಆಯುರ್ವೇದ ಪ್ರಥಮ ಚಿಕಿತ್ಸೆ ಬುರ್ಲಿ ಮಧ್ವಾಚಾರ್ಯರು ವೈದ್ಯರು ಹಳ್ಳಿಯ ವೈದ್ಯ ಸುಲಭ ಔಷಧಿ ಸಂಗ್ರಹಗಳ ಲೇಖಕರು ಅಂದ್ರೆ ಇವರು ಇನ್ನೂ ಆ ತರದ ಒಂದೆರಡು ಕೃತಿಗಳನ್ನು ಬರೆದಿದ್ದಾರೆ ಇದರಲ್ಲಿ ನೋಡಿ ಅವರು ಇಲ್ಲಿ ನೋಡಿ ಪ್ರಥಮ ಖಂಡ ಕಾಯಂ ಚಿಕಿತ್ಸೆ ಚಳಿ ಈ ತರ ಕೊಡ್ತಾರೆ ಜ್ವರ ಯಾವುದು ಪಚನ ಸಂಸ್ಥೆ ರೋಗಗಳು ರಕ್ತಗತ ರೋಗಗಳು ಕಾಸವಾಸ ಸಂಸ್ಥೆ ರೋಗಗಳು ವಾತ ಸಂಸ್ಥೆ ರೋಗಗಳು ಮೂತ್ರ ರೋಗಗಳು ಎಲ್ಲ ಈ ತರ ಕೊಡ್ತಾರೆ ಮಾಹಿತಿಗಳನ್ನ ಸ್ತ್ರೀ ರೋಗಗಳು ನೇತ್ರ ರೋಗಗಳು ಕರ್ಣ ರೋಗಗಳು ದಂತ ರೋಗಗಳು ಎಲ್ಲ ಕೊಡ್ತಾರೆ ಈ ರೀತಿಯಾಗಿ ಮುರಳಿ ಬಿಂದು ಮಾಧವರು ಇದು ತುಂಬಾ ಚೆನ್ನಾಗಿದೆ ಹಾಗೆ ನೋಡಕ್ ಹೋದ್ರೆ ಈ ಪುಸ್ತಕನ ಇದನ್ ಕೆಲವರು ತಾವು ಪ್ರಯೋಗ ಮಾಡಿದೀವಿ ಅನ್ನೋದು ಉಂಟು ನೋಡಿ ಇದೇ ರೀತಿ ಬಂದ್ರೆ ನಾವು ಕೆಲವು ಆಧುನಿಕ ಕಾಲದ ಪುಸ್ತಕಗಳನ್ನ ನೋಡ್ತೀವಿ ಇಲ್ಲಿ ನೋಡಿ ಏಡ್ಸ್ ಕಾಯಿಲೆಯ ಸವಾಲು ಜನಪ್ರಿಯ ವಿಜ್ಞಾನ ಮಾಲೆಯಲ್ಲಿ ಒಬ್ರು ಅನುವಾದ ಮಾಡಿದ್ದಾರೆ ಇಂಗ್ಲಿಷೋ ಯಾವುದೋ ಒಂದು ಪುಸ್ತಕವನ್ನ
ನ್ಯಾಷನಲ್ ಗುರುಕುಲ ಬುಕ್ ಟ್ರಸ್ಟ್ ಇಂದ ಪ್ರಕಟವಾಗಿದೆ ಇದು ನೋಡಿ ಇದೊಂದು ಅನುವಾದ ಕೃತಿ ಅಂದ್ರೆ ಆಧುನಿಕ ಕಾಲಕ್ಕೆ ಬರ್ತಾ ಬರ್ತಾ ಇದರದ್ದು ಬದಲಾವಣೆ ಗಾಳಿ ಕೂಡ ಬೀಸಿದೆ ಎನ್ನುವುದಕ್ಕೆ ಇದು ಕಲ್ಯಾಣ ಮಲ್ಲ ಎನ್ನುವ ಕವಿ ಬರೆದ ಒಂದು ಕಾಮಶಾಸ್ತ್ರ ಗ್ರಂಥ ಅನಂಗರಂಗ ಅಂತ ಇದರಲ್ಲಿ ಹಲವಾರು ಚಿಕಿತ್ಸೆಗಳನ್ನು ಕೂಡ ಹೇಳಿರೋದ್ರಿಂದ ಇವರು ಇದನ್ನ ಇದು ಮಾಡಿದ್ದಾರೆ ಇದಕ್ಕೆ ಆಧಾರ ವಾತ್ಸ್ಯಾಯನನ ಕಾಮಸೂತ್ರವೇ ಆದ್ರೆ ನಮ್ಮಲ್ಲಿ ಈ ರೀತಿಯ ಕೃತಿಗಳು ಕನ್ನಡದಲ್ಲಿ ಹೆಚ್ಚಿಲ್ಲ ಇದೆ ಆದ್ರೆ ಹೆಚ್ಚಿಲ್ಲ ಅದು ಇದು ಕೃತಿ ಅನಂಗರಂಗ ಅನ್ನೋ ಒಂದು ಬರೆದಿರೋ ಪ್ರತಿಶಾಸ್ತ್ರ ನೋಡಿ ಇದು ಒಂದು ಅಪರೂಪದ ಪುಸ್ತಕ ಎಂ ಗೋಪಾಲಕೃಷ್ಣರಾವ್ ಅನ್ನೋರು ಬರೆದಿರೋ ಬಡವರ ವೈದ್ಯ ಎನ್ನುವ ಈ ಪುಸ್ತಕ ಇದು ಇದು ಮೈಸೂರಿನ ಕಡೆ ಸ್ವಲ್ಪ ಪ್ರಚಾರದಲ್ಲಿತ್ತು ಇತ್ತೀಚಿನ ಕಾಲದವರೆಗೂ ಇದು ನೋಡಿ ಇದರಲ್ಲಿ ಈ ರೀತಿ ಇದೆ ಜ್ವರ ಜ್ವರಸಾಮಾನ್ಯ ವಾಂತಿ ಕ್ಷಯರೋಗ ಅರುಚಿ ರೋಗ ಬಿಳಿ ಸೆರಗು ಮೂತ್ರ ರೋಗ ಹಲ್ಲುಗಳ ಆರೋಗ್ಯ ಕಿವಿಯ ಆರೋಗ್ಯ ಗರ್ಭಿಣಿ ವಾಂತಿ ಅವಸ್ಮಾನ ಉನ್ಮಾದ ಅರ್ಧಾಂಗವಾಯು ಈ ತರ ಸುಮಾರಿದೆ ಇದು ಈಗಲೂ ಕೂಡ ಕೆಲವರು ಬಳಸ್ತಾ ಇರೋದುಂಟು ಇದನ್ನ ಮುಂದಿನ ಪುಸ್ತಕಕ್ಕೆ ಹೋಗ್ತೇನೆ ಚಿಕಿತ್ಸಾ ತತ್ವದೀಪಿಕಾ ಅಂತ ಇದು ಮೋಟಗಾನಹಳ್ಳಿ ಮಹಾದೇವ ಶಾಸ್ತ್ರಿಗಳು ಅಂತ ಇವರೊಬ್ಬರು ತುಂಬಾ ದೊಡ್ಡ ವಿದ್ವಾಂಸರು ಇವರು ಮೋಟಗಾನಹಳ್ಳಿ ಮಹಾದೇವ ಶಾಸ್ತ್ರಿಗಳು ಅಂತ ಇವರು ವಿಖ್ಯಾತ ಇತಿಹಾಸ ತಜ್ಞರಾದ ಡಾಕ್ಟರ್ ಎಸ್ ಶ್ರೀನಿವಾಸಮೂರ್ತಿ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ವಂಶೀಕರು ಇವರು ನೋಡಿ ಇದು ಈ ಗ್ರಂಥ ಈಗಲೂ ಕೂಡ ಬಳಕೆಯಲ್ಲಿದೆ ಸುಮಾರು ಜನ ಇದನ್ನ ಇಟ್ಕೊಂಡಿದ್ದಾರೆ ಎಷ್ಟೋ ಕಡೆ ನಮ್ಗೆ ಪ್ರಾಚೀನ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈ ಗ್ರಂಥದಿಂದ ಸಹಾಯ ಆಗುತ್ತೆ ಸ್ವಲ್ಪ ನಾನು ಹೇಳದ್ನೆಲ್ಲ ಆಧುನಿಕ ಕಾಲದ ಗ್ರಂಥಗಳಲ್ಲಿ ವಿಷಯ ಸ್ವಲ್ಪ ಒಂದೇ ತರ ಇರುತ್ತೆ ಮೇಲ್ನೋಟಕ್ಕೆ ಒಳಗಡೆ ವಿವರಣೆ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಇರುತ್ತೆ ಅದನ್ನ ನಾವು ಗಮನಿಸಬೇಕು ಮುಂದಿನ ಗ್ರಂಥಕ್ಕೆ ಹೋಗ್ತೇನೆ ನೋಡಿ ಇದು ಇದು ಮರುಮುದ್ರಣದ ಕೃತಿ ಇದು ಹಾಗೆ ನೋಡಕ್ ಹೋದ್ರೆ ಇದು ಬೇರೆನೆ ತೋರಿಸ್ತೀನಿ ಇದು ಮರುಮುದ್ರಣ ಅದು ಈಗ ತೋರಿಸಿದ್ದು ಎಸ್ ಜಿ ನರಸಿಂಹಾಚಾರ್ಯರು ಬರೆದಿರುವಂತಹ ಒಂದು ಕೃತಿ ಲ್ಯಾಟಿನ್ ಮುಂತಾದ ಹೆಸರುಗಳಿಂದ ಇದೆ ಇದರದು ಅದರಲ್ಲಿ ಅದೊಂದು ನಿಘಂಟಿನ ತರ ಮಾಡಿದ್ದಾರೆ ಚೆನ್ನಾಗಿದೆ ಅದು ಅದು ಸರಿ ಇಲ್ಲ ಪ್ರಕಟಣೆ ಬೇರೆ ಒಂದು ತೋರಿಸೋಣ ಅನ್ಕೊಂಡೆ ಸಿಕ್ಲಿಲ್ಲ ಇದನ್ನ ನೋಡ್ಬೋದು ದಯವಿಟ್ಟು ಇದ್ ನೋಡಿ ಇದೊಂದು ಕೃತಿ ಇದು ಕಾಮದಹನದ ಭ್ರಾಂತಿ ಅಂತ ನೋಡಿ ಇಲ್ಲಿ ಏನೇನು ಬರುತ್ತೆ ಅಂತ ಈ ರೀತಿಯಾಗಿ ಇದೊಂದು ಗ್ರಂಥ ನಾನೀಗ ಅದ್ ಹೇಳದ್ನಲ್ಲ ಎಸ್ ಜಿ ನರಸಿಂಹಾಚಾರ್ಯ ಅನ್ನುವ ವಿದ್ವಾಂಸರು ಬರೆದಿತ್ತು ಅಂತ ಇದೇನೆ ಇದು ಮೈಸೂರು ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಲ್ಯಾಟಿನ್ ಅಂಡ್ ಕನ್ನಡ ನೇಮ್ಸ್ ಆಫ್ ಇಂಡಿಜಿನಿಯಸ್ ಅಂಡ್ ಮೆಡಿಕಲ್ ಪ್ಲಾಂಟ್ಸ್ ಆಫ್ ಮೈಸೂರು ಅಂತ ಈ ಎಸ್ ಜಿ ನರಸಿಂಹಾಚಾರ್ ಅಂತಿದಾರಲ್ಲ ಇವ್ರು ತಾತ ಕನ್ನಡದ ವಿಖ್ಯಾತ ವಿದ್ವಾಂಸರಾದ ಎಸ್ ಜಿ ನರಸಿಂಹಾಚಾರ್ಯ 1952ರಲ್ಲಿ ಇದು ಪ್ರಕಟವಾಗಿದೆ ತುಂಬಾ ಚೆನ್ನಾಗಿದೆ ಇದು ನಾವೆಲ್ಲ ಬಳಸ್ಕೊಂಡಿದೀವಿ ನಿಘಂಟುಗಳ ಕೆಲಸ ಮಾಡ್ಬೇಕಾದ್ರೆ ಇಂತ ಪುಸ್ತಕನ ನೋಡಿ ಈ ತರ ಕೊಡ್ತಾರೆ ಇವಾಗ ಇದು ಲ್ಯಾಟಿನ್ ಹೆಸರುಗಳು ಅದು ಕನ್ನಡದ ಹೆಸರು ಈ ತರ ಚೆನ್ನಾಗಿ ವಿಭಾಗ ತುಂಬಾ ಚೆನ್ನಾಗಿದೆ ಈ ಪುಸ್ತಕದಲ್ಲಿ ನೋಡಿ ಲ್ಯಾಟಿನ್ ನೇಮ್ ನ್ಯಾಚುರಲ್ ಆರ್ಡರ್ ಕನ್ನಡ ನೇಮ್ ಇವತ್ತು ಏನಾಗಿದೆ ಅಂದ್ರೆ ಕೆಲವೊಂದು ಹೆಸರುಗಳಲ್ಲಿ ಗೊಂದಲಗಳಾಗ್ತಾ ಇದೆ ನಾವು ಇಂತ ಹಳೆ ಪುಸ್ತಕಗಳನ್ನ ಇಟ್ಕೊಂಡ್ರೆ ಮಾತ್ರ ಎಷ್ಟೋ ಗೊಂದಲಗಳನ್ನ ನಾವು ಪರಿಹಾರ ಮಾಡ್ಕೊಳಕ್ ಸಾಧ್ಯ ಅಂತ ನಾನು ಒತ್ತಿ ಹೇಳ್ತಾ ಇದ್ದೇನೆ ನೋಡಿ ಕರ್ನಾಟಕದ ಔಷಧೀಯ ಸಸ್ಯಗಳು ಮಾರ್ ಮಾಗಡಿ ಆರ್ ಗುರುದೇವ ಇದೊಂದು ಒಳ್ಳೆ ಕೃತಿ ಇದು
ನೋಡಿ ಪ್ರಸೂತಿ ಶಾಸ್ತ್ರ ಸೂಲಗಿತ್ತೀರದಾಗಿ ಇದು ಬಂದಿರೋದು ಯಾವಾಗ ಅಂದ್ರೆ 1954 ಅಂದ್ರೆ ಇಂತಹ ಕೃತಿಗಳಲ್ಲಿ ಆಯುರ್ವೇದದ್ದು ಇರುತ್ತೆ ಕೆಲವು ಸಲ ಪೂರ್ತಿ ಆಯುರ್ವೇದ ಇದ್ರೆ ಆಧುನಿಕ ಕಾಲದ್ದು ಇದರಲ್ಲಿ ಬರ್ದಿರ್ತಾರೆ ಈ ರೀತಿಯಾಗಿ ಎರಡು ರೀತಿನೂ ಇರುತ್ತೆ ನಾವು ಅಧ್ಯಯನ ಮಾಡೋರು ಇದನ್ನ ಯಾವುದೇ ರೀತಿಯಿಂದನೂ ಅರ್ಧಂಬರ್ಧ ಓದಬಾರದು ಪೂರ್ತಿಯಾಗಿ ಓದಬೇಕು ನೋಡಿ ಕಂಟೆಂಟ್ ನೋಡಿ ಸ್ವಲ್ಪ ದೊಡ್ಡದು ಮಾಡಿ ಓಕೆ ಕಾಣಿಸ್ತಿದೆಯಾ ಎಸ್ ನಾನು ಆಗ್ಲೇನೆ ಹೇಳದಂಗೆ ಪ್ರಾಚೀನರು ಆಧುನಿಕರು MBBS ಓದಿರೋರು MD ಏನೋ ಇದೆಯಲ್ಲ ಪದವಿಗಳು ಓದಿರೋರು ಪ್ರಾಚೀನವನ್ನು ಗಮನಿಸಬೇಕು ಆಧುನಿಕವನ್ನು ಗಮನಿಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಏಕೆಂದ್ರೆ ನಾವು ಯಾವುದನ್ನು ಬಿಡೋಕ್ಕಾಗಲ್ಲ ಈಗ ಮುಂದಕ್ಕೆ ಹೋಗ್ಬೋದೇ ಸ್ವಲ್ಪ ಆತರವಾಗಿ ತೋರಿಸ್ತಾ ಇದ್ದೀನಿ ಸಮಯದ ಕಾರಣದಿಂದ ನೋಡಿ ಶಿಶುವೈದ್ಯ ಸಂಜೀವಿನಿ ನಾನಿಲ್ಲಿ ತೋರಿಸ್ತಾ ಇರೋದು ಕೆಲವು ಕೃತಿಗಳನ್ನು ಮಾತ್ರ ಇನ್ನ ಸಾವಿರಾರು ಬಂದಿದೆ ನನ್ನ ಹತ್ರನೇ ಒಂದು 500-600 ಇರಬಹುದು ಈ ತರದ್ದು ಕೆಲವು ಶಿಶುವೈದ್ಯ ಸಂಜೀವಿನಿ ನೋಡಿ ಇದರಲ್ಲಿ ಏನೇನಿದೆ ಅಂತ ಜೈನ ವೈದ್ಯಕೀಯ ಪರಂಪರೆ ಅಂತ ಒಂದು ಪುಸ್ತಕ ಬಂದಿದೆ ಧನ್ಯಕುಮಾರ ಇಜಾರಿ ಅಂತ ಕೆಲವೊಂದು ಸಣ್ಣ ಪುಟ್ಟ ದೋಷಗಳಿದ್ರೂ ಒಂದು ಮಾಹಿತಿ ಕೊಡುವಂತಹ ಒಂದು ಗ್ರಂಥ ಅದು ಈ ರೀತಿ ಲೇಖನಗಳು ಸುಮಾರು ಬಂದಿದೆ ಇದು ಒಂದು ಸೂರ್ಯ ಭೇದನ ವ್ಯಾಯಾಮ ಯೋಗಶಾಸ್ತ್ರದಲ್ಲಿನ ಆರೋಗ್ಯವರ್ಧಕ ಮತ್ತು ಬಲವರ್ಧಕ ವ್ಯಾಯಾಮ ಪದ್ಧತಿ ಇದು ಯೋಗ ಸಂಬಂಧ ಪಡೋದು ಇದು ವೈದ್ಯಕ್ಕೆ ಬರಲ್ಲ ಅಂತ ತಿಳ್ಕೋಬಾರ್ದು ಎಲ್ಲ ಒಂದ್ ರೀತಿಯಲ್ಲಿ ಇಂಟಲೆಕ್ಚುಯಲ್ ಒಂದರ ಪಕ್ಕ ಒಂದಕ್ಕೊಂದು ಇದರದು ನೋಡಿ ಇನ್ನೊಂದು ಗ್ರಂಥ ಸ್ವರತಿ ಮುಟ್ಟು ಮೈಥುನದ ಕಾರಣ ಪರಿಣಾಮ ಚಿಕಿತ್ಸೆ ಬರೆದವರು ಡಾಕ್ಟರ್ ಗೋಪಾಲಕೃಷ್ಣರಾವ್ ಇವರು ಕಥೆಗಾರರಾಗೂ ಪ್ರಸಿದ್ಧ ತುಂಬಾ ಇವರು ಹಳಬರು ಇವ್ರ ಬಗ್ಗೆ ತುಂಬಾ ಹೇಳ್ತಾರೆ ಇತರ ಸಣ್ಣ ಸಣ್ಣ ಪುಸ್ತಕಗಳು ನಮಗೆ ಮಂಗಳೂರು ಉಡುಪಿ ಮೈಸೂರು ಯಳಂದೂರು ಮತ್ತೆ ಮದ್ರಾಸ್ನಿಂದ ಹೆಚ್ಚು ಹೆಚ್ಚು ಪ್ರಕಟವಾಗಿದೆ ಬಳ್ಳಾರಿಯಿಂದನೂ ಸುಮಾರು ಆಗಿನ ಕಾಲಕ್ಕೆ ಪ್ರಕಟವಾಗಿದೆ ನೋಡಿ ಈ ತರ ಸ್ವರತಿ ಅಂತ ಕೊಟ್ಟರು ಈ ರೀತಿ ಕೊಡ್ತಾರೆ ಏನೇನು ಅಂತ ನಮ್ಮಲ್ಲಿ ಕಾಮಶಾಸ್ತ್ರ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಏನೋ ಕೆಲವರು ಅಸಹ್ಯ ಪಟ್ಕೊಳ್ಳೋದು ಈ ರೀತಿ ಎಲ್ಲ ಉಂಟು ಆದ್ರೆ ನಾವ್ ಆತರ ಯಾವುದನ್ನ ಅಂತ ನಾವು ನೋಡ್ಕೋಬೇಕಷ್ಟೆ ವೈದ್ಯ ಸನ್ಮಿತ್ರ ವೈದ್ಯಕ ಸಮನ್ವಯ ವೈದ್ಯ ಪಾಂ ವಿ ಜಾಯದೆ ಆಯುರ್ವೇದ ತೀರ್ಥ ಹುಬ್ಬಳ್ಳಿ ಈ ರೀತಿಯಾಗಿ ನಾನು ಕೆಲವೊಂದು ನಿಮಗೆ ಮಾತ್ರ ತೋರ್ಸಕ್ ಸಾಧ್ಯ ಆಗಿದೆ ಇಲ್ಲಿ ಸದ್ಯದ ಸ್ಥಿತಿಯಲ್ಲಿ ಈ ಕೆಲವೊಂದು ಗ್ರಂಥಗಳು ಇದು ನೋಡಿದ್ರಲ್ಲ ಇವಾಗ ಇದು ಸ್ಟಾಪ್ ಸ್ಕ್ರೀನ್ ಶೇರ್ ಮಾಡಿ ಅಷ್ಟೊತ್ತಿಗೆ ಹೋಗುತ್ತೆ ಧನ್ಯವಾದ ನಾನು ಈಗ ನಿಮ್ಗೆ ತೋರಿಸಿದ್ದು ದಿಜ್ ಮಾತ್ರ ಈಗ ದಯವಿಟ್ಟು ಯಾರು ನಾನು ಆಗ್ಲೇನೆ ಹೇಳಿದ್ರೆ ಕೆಲವೊಂದು ಒಂದೆರಡು ಮಾತುಗಳನ್ನು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಇವತ್ತು ವೈದ್ಯರಿಗೂ ರೋಗಿಗಳಿಗೂ ಮೊದಲಿದ್ದ ರೀತಿಯಲ್ಲಿ ಸಂಬಂಧ ಇದೆಯಾ ಅಂತ ಹೇಳೋದು ಕಷ್ಟ ಇದೆ ಈಗ ಹಿಂದಿನ ಕಾಲದಲ್ಲಿ ಒಂದು ಜ್ವರ ಬಂದ್ರೆ ಕ್ರೋಸಿನ್ ಕೊಡ್ತಾ ಇದ್ರೇನೋ ಈಗ ಅದು ಸಾಧ್ಯ ಆಗದಿರ ಏನಾಗ್ತಾ ಇದೆ ಆಂಟಿಬಯೋಟಿಕ್ ರೋಗಿಯ ದೇಹಕ್ಕೆ ಹೊಂದುತ್ತಾ ಇಲ್ವಾ ಅನ್ನೋದು ಎಲ್ಲ ನಾನು ಎಲ್ಲ ಡಾಕ್ಟರ್ಗಳನ್ನು ಇದ್ ಮಾತು ಹೇಳ್ತಾ ಇಲ್ಲ ಎಲ್ಲಾರನು ಆತರ ಭಾವಿಸ್ಕೋಬೇಡಿ ಕೆಲವೊಂದು ಇತಿಮಿತಿಗಳಿರುತ್ತೆ ಕೆಲವರು ಆಂಟಿಬಯೋಟಿಕ್ ಕೊಡ್ತಾರೆ ಕೆಲವು ಕ್ರೋಸಿನ್ ನಲ್ಲೇ ಹೋಗುತ್ತೆ ಬಿಡಿ ಅಂತಾರೆ
ನಾನು ಒಬ್ಬ ವೈದ್ಯರ ಹತ್ರ ಒಂದು ಕಾಲದಲ್ಲಿ ಹೋಗಿದ್ದೆ. ದಬದಬಾ ಅಂತ ನಡ್ಕೊಂಡು ಹೋದೆ. ವೈದ್ಯರ ಶಾಲೆ ಖಾಲಿ ಹೊಡಿತಾ ಇತ್ತು. ದಬದಬಾ ಅಂತ ನಡ್ಕೊಂಡು ಹೋಗಿದ್ದಕ್ಕೆ ಖಾಲಿ ಇದ್ದಿದ್ರಿಂದ ಅವರು ನೋಡಿದ್ರು, ನೋಡ್ಬಿಟ್ಟು ನಿಮ್ ಬಿ ಪಿ ಇದೆ ಅಂದ್ರು. ದಯವಿಟ್ಟು ನಾನ್ ಹೇಳಿದೆ, ಬಿ ಪಿ ಎಲ್ಲಾರ್ಗೂ ಇರುತ್ತೆ, ಅದರಲ್ಲಿ ಏನಿದೆ ಹೊಸದು. ಆದ್ರೆ ಈಗ ಆ ರೀತಿಯ ವೈದ್ಯ ಕ್ರಮ ಸರಿನಾ ಅನ್ನೋದು ಪ್ರಶ್ನೆ ಹೇಳುತ್ತೆ. ಇದರ ಬಗ್ಗೆ ಈಚೆಗೆ ಯಾರೋ ಒಬ್ರು ಬರ್ದಿದಾರಂತೆ, ನನಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ರೀತಿ ಆಗಬಾರದು. ವೈದ್ಯ ಮತ್ತೆ ರೋಗಿದು ಯಾವತ್ತೂ ಒಂದ್ ರೀತಿನಲ್ಲಿ ಅವಿನಾಭಾವ ಸಂಬಂಧ ಅದು. ಯಾವುದು ಮುಚ್ಚಿಡಬಾರದು ವೈದ್ಯರ ಹತ್ರ ನಿಜ. ಹಾಗಂತ ಈ ಕಡೆ ವೈದ್ಯರು ಸ್ಕೋಪ್ ತಗೋಬಾರ್ದು ಜಾಸ್ತಿ, ರೋಗಿಗಳು ತಗೋಬಾರದು ಅನ್ನೋ ಸ್ಥಿತಿ ಇವತ್ತು ನಾವಿದ್ದೀವಿ. ಎಲ್ಲದಕ್ಕೂ ನಾವು ಹೊಂದ್ಕೊಂಡು ಹೋಗ್ಬೇಕಾಗಿದೆ ಇವತ್ತು. ಆದ್ರೆ ನಾವು ಪ್ರಾಚೀನವನ್ನು ಗೌರವಿಸ್ಬೇಕು, ಅದನ್ನು ಬಳಸ್ಕೋಬೇಕು. ಆಧುನಿಕವನ್ನು ನಾವು ಬಳಸ್ಬೇಕು, ಖಂಡಿತ ಗೌರವಿಸ್ಬೇಕು. ಈಗ ಅಗತ್ಯ ಅನಗತ್ಯ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಮಾಡ್ಬೇಕು. ಇದು ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ವೈದ್ಯ ವಿಶ್ವಕೋಶ ನಿರ್ಮಾಣ ಆಗ್ಬೇಕು. ಈಗಾಗಲೇ ಒಂದ್ ಕೃತಿ ಏನೋ ಬಂದಿದೆ ಪಿ ಯು ವಿಶ್ವವಿದ್ಯಾನಿಲಯದಿಂದ, ವೈದ್ಯಕ ವಿಶ್ವಕೋಶ ಅಂತ. ಆದ್ರೆ ದಿನ ದಿನಕ್ಕೂ ವೈದ್ಯ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದೆ, ಜನಸಾಮಾನ್ಯರಿಗೆ ಅದು ತಲುಪ್ತಾ ಇಲ್ಲ ಇನ್ನ ಪೂರ್ಣ ಪ್ರಮಾಣದಲ್ಲಿ. ಅದು ತಲುಪೋ ತರನು ಆಗ್ಬೇಕಾಗಿದೆ ನಮ್ಮಲ್ಲಿ. ಆದ್ರಿಂದ ಈಗ ಯಾವ ಯಾವ ಕೃತಿಗಳು ಪ್ರಕಟವಾಗಿದೆ, ಪ್ರಾಚೀನದ್ದು ಇನ್ನ ಸರಿಯಾಗಿ ಸೂಚಿಯಾಗಿಲ್ಲ, ಆಗ್ಬೇಕಾಗಿದೆ. ಪ್ರಾಚೀನ ಕನ್ನಡ ಕೃತಿಗಳಾಗ್ಲಿ ಸಂಸ್ಕೃತ ಕೃತಿಗಳಾಗ್ಲಿ, ಆಧುನಿಕದ್ದು ಎಷ್ಟು ಪ್ರಕಟವಾಗಿದೆ ಅಂತ ಸೂಚಿಯಾಗಿ ಆ ಎಲ್ಲ ಕೃತಿಗಳನ್ನು ಒಂದೆಡೆ ಸಂಗ್ರಹ ಮಾಡಿ ಒಂದು ಲೈಬ್ರರಿ ಮಾಡಬೇಕು. ವೈದ್ಯಕ್ಕೆ ಸಂಬಂಧಪಟ್ಟ ಲೈಬ್ರರಿ ಒಂದು. ಅದ್ ಬೇರೆ ವಿಷಯಗಳಿಗೂ ಆಗ್ಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ವೈದ್ಯಕ್ಕೆ ಸಂಬಂಧಪಟ್ಟ ಗ್ರಂಥಗಳ ಒಂದು ಲೈಬ್ರರಿನೇ ಇವತ್ತು ಆಗ್ಬೇಕಾದ ಅಗತ್ಯ ಇದೆ ನಮ್ಮಲ್ಲಿ. ಅದು ಈಗ ನಾನು ಕೆಲವು ಪುಸ್ತಕಗಳಷ್ಟೇ ಅದಕ್ಕೆ ತೋರಿಸಕ್ ಸಾಧ್ಯ ಆಗಿದ್ದು. ಇದು ಸುಮಾರು 2-3 ಸಾವಿರಕ್ಕೆ ಮೇಲ್ಪಟ್ಟು ಬಂದಿದೆ ಈ ರೀತಿಯಾಗಿ. ಬೇರೆ ಬೇರೆ ಸಂಸ್ಥೆಗಳು ಪ್ರಕಟಿಸಿರೋದು, ಸ್ವತಃ ಈಗ ಎಸ್ ಕೆ ರಾಮಚಂದ್ರ ರಾಮಚಂದ್ರ ರಾಯರು ಪ್ರಕಟಿಸಿರುವ ವೈದ್ಯಕೀಯ ವಿಶ್ವಕೋಶಗಳಂತೂ ತುಂಬಾ ಅನನ್ಯವಾದದ್ದು. ಆ ರೀತಿಯಾಗಿ ಹಲವಾರಿದೆ. ಈ ಎಲ್ಲದರ ಹಿನ್ನೆಲೆಗಳಲ್ಲಿ ನಾವು ವೈದ್ಯ ವಿಷಯಗಳನ್ನ ಸರಳವಾಗಿ ಅರ್ಥಕೊಳ್ಳಬೇಕು. ಸರಳವಾಗಿ ಅಂದ್ಬಿಟ್ಟು ಅದು ಅರ್ಥ ಆಗದೆ ಇರೋ ತರನು ಮಾಡಬಾರ್ದು, ಹಾಗಂತ ಬೆಡಸಾಗೂ ಆಗಬಾರ್ದು. ಈ ರೀತಿಯಾಗಿ ಒಂದು ವೈದ್ಯಕೀಯ ಸಾಹಿತ್ಯ ನಮಗೆ ಹೆಚ್ಚು ಸರಳವಾಗಿ ಬಂದು ನಮ್ಮ ಎಲ್ಲರ ತಿಳುವಳಿಕೆಯನ್ನು ಹೆಚ್ಚೋದಕ್ಕೆ ಸಹಾಯ ಆಗ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಅತಿ ಸಂಕ್ಷಿಪ್ತವಾಗಿ ಪ್ರಾಚೀನ ಮತ್ತೆ ಆಧುನಿಕ ಕಾಲದ ಒಂದು ಕನ್ನಡದಲ್ಲಿನ ವೈದ್ಯಕೀಯ ಸಾಹಿತ್ಯದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ನಾನು ವೈದ್ಯನಲ್ಲದೆ ಇರೋದ್ರಿಂದ ಸಣ್ಣ ಪುಟ್ಟ ಲೋಪದೋಷಗಳು ಧಾರಾಳವಾಗಿ ಬಂದಿರಬಹುದು, ಅದಕ್ಕಾಗೂ ನಾನು ಕ್ಷಮೆನೂ ಕೋರ್ತೀನಿ. ಆತರ ಏನಾದರೂ ಇದ್ರೆ ಈ ಒಂದು ಅವಕಾಶವನ್ನು ಕೊಟ್ಟಿರುವ ಸಂಸ್ಥೆಗೆ ನಾನು ತುಂಬಾ ಕೃತಜ್ಞತೆಗಳನ್ನ ಸಮರ್ಪಿಸ್ತೇನೆ. ಡಾಕ್ಟರ್ ವೀಣಾ ಅವರು ನನ್ನನ್ನು ಸಂಪರ್ಕಿಸಿ ಈ ಒಂದು ಭಾಷಣ ಆಗ್ಬೇಕು ಅಂತಾಗ ಸಂತೋಷದಿಂದ ಒಪ್ಪಿಕೊಂಡೆ. ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಕಾರ್ತಿಕ್ ಅವರೇ. ನಿಮ್ಮ ಈ ವಿಸ್ತೃತ ಭಾಷಣದಲ್ಲಿ ನನಗೆ ಅನಿಸಿದ್ದು, ನಮ್ಮ ಹಿರಿಯರು ಕನ್ನಡದಲ್ಲಿ ಇಂಥ ಸಾಹಿತ್ಯ ಅಂತಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಕೊಟ್ಟಿರುವಂತಹ ಕೊಡುಗೆ ಇರ್ಬೋದು, ಅದನ್ನ ಸಂಗ್ರಹ ಮಾಡಿ ಇನ್ನೊಬ್ಬರಿಗೆ ತಲುಪಿಸ್ಬೇಕು ಅನ್ನುವಂತ ಒಂದು ಆ ಇಚ್ಛೆ, ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದು, ಈಗ ನಮ್ಗೆ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ನೀವು ಹೇಳಿದ್ರೆ ನಮ್ಗೆ ಅದರ ಪ್ರೂಫ್ ಬೇಕಾಗುತ್ತೆ. ಹೌದದು ಸರಿ ಅಂದ್ರೆ ಎಲ್ಲ ಅಲ್ಟಿಮೇಟ್ ಆಗಿ ಎಲ್ಲ ಔಷಧಿಗಳು ಕೆಮಿಕಲ್ ಫಾರ್ಮೆ, ಯಾವುದು ನಿಮ್ಮ ಶುಂಠಿಯಲ್ಲಿ ಇರ್ಬೋದು ಯಾವ್ದ್ರಲ್ಲಿ ಇರ್ಬೋದು, ಆದ್ರೆ ಅದರಲ್ಲಿ ಆ ಒಂದು ರಿಸರ್ಚ್ ಸಂಶೋಧನೆ, ನೀವು ಸಂಶೋಧನಾ ಕ್ಷೇತ್ರದಲ್ಲಿ ಇರುವ ಕಾರಣ ನಾನು ಹೇಳ್ತಾ ಇರೋದು. ಅವುಗಳ ಸಂಶೋಧನೆ ಇನ್ನೂ ಕೂಡ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ, ಅದು ಸರಿ ಇದೆಯೇ ಅಥವಾ ಎಷ್ಟು ಪ್ರಮಾಣದಲ್ಲಿ ಏನು ಅನ್ನೋದನ್ನು ನೀವು ನಿಮ್ಮ ಒಂದು ಆಸಕ್ತಿ ಎಲ್ಲ ಕ್ಷೇತ್ರದ ಸಂಶೋಧನೆಯಲ್ಲಿ ನೀವು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಈ ಕ್ಷೇತ್ರದಲ್ಲೂ ಕೂಡ ನೀವು ತೋರಿಸಿರುವಂತಹ ಆಸಕ್ತಿ ನಿಜವಾಗ್ಲೂ ಕೂಡ ಅಭಿನಂದನೀಯ. ಅದಕ್ಕೋಸ್ಕರ ನಾನು ನಿಮ್ಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಈಗ ನಮ್ಮ ಕೆಲವು ವೈದ್ಯ ಮಿತ್ರರು ಅವರ ಅಭಿಪ್ರಾಯಗಳನ್ನ ನಿಮ್ ಜೊತೆ ಹಂಚಿಕೊಳ್ಬಹುದು ಅಥವಾ ಪ್ರಶ್ನೆಗಳನ್ನ ಕೇಳ್ಬಹುದು. ವೀಣಾ ಮೇಡಮ್ ಕೇಳಿ. ಮೇಡಮ್ ಕೇಳಿಸ್ತಾ ಇಲ್ಲ, ಮಾತಾಡೋದು ಕೇಳಿಸ್ತಾ ಇಲ್ಲ ಮೇಡಮ್. ಒಮ್ಮೆ ಲಾಗ್ಔಟ್ ಆಗಿ ಲಾಗಿನ್ ಆಗಿ. ರಜನಿ ಮೇಡಮ್ ಮಾತಾಡಿ ಇಷ್ಟೊತ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ನಮ್ಮ ಸಂಶೋಧಕರಿಗೆ. ಕೇಳಿಸ್ತಾ ಇದೆ ಮೇಡಮ್? ಇಷ್ಟು ಅಪರೂಪದ ಸಂವಾದ ಏರ್ಪಡಿಸಿದಿರಿ, ಬಹುಶಃ ಎಲ್ಲೂ ಇಲ್ಲ ಅನ್ಸುತ್ತೆ. ಮತ್ತೆ ಕನ್ನಡದಲ್ಲೇ ಇಷ್ಟು ದೊಡ್ಡ ಹಳೇ ಲೇಖನಗಳು ನೋಡ್ಲಿಕ್ಕೆ ನಮ್ ಕಣ್ಣುಗಳು ಪುಣ್ಯ ಪಡೆದಿದ್ದು ಇವತ್ತು. ಮತ್ತೆ ನಾನು ಒಂದು ಹೇಳಕ್ ಇಚ್ಛೆ ಪಡ್ತೀನಿ ಏನಂದ್ರೆ,
ನಾವು ಡಯಾಗ್ನೋಸಿಸ್ ಅನ್ನಕ್ಕೆ ಇವಾಗ್ಲೂ ಕೂಡ ನಿಧಾನ ಪದನೇ ಬಳಸ್ತಾ ಇದ್ದೇವೆ, ರೋಗ ನಿಧಾನ, ರೋಗ ನಿಶ್ಚಯ ಅಂತ. ಅದು ಆ ಕಾಲದಿಂದನೂ ಬಂದಿರುವ ಪದ, ನಾವು ಈಗಲೂ ಕೂಡ ನಾವು ಅದನ್ನ ಬದಲಾಯಿಸಿಲ್ಲ. ಅಷ್ಟು ಸಮೃದ್ಧವಾಗಿದೆ ಈ ಸಂಶೋಧನೆ. ಮತ್ತೆ ಇನ್ನೊಂದು ನಾನು ಹೇಳ್ಬೇಕಂತ ಇಚ್ಛೆ ಪಟ್ಟೆ, ಏನಂದ್ರೆ ನಮ್ ತಾತ ಅಂತ ಅಂದ್ರೆ ಸುಮಾರು 200 ವರ್ಷದಿಂದ ಕೂಡ ಏನಾಗಿದೆ ಅಂದ್ರೆ ಬಾಲಗ್ರಹ ಪುಸ್ತಕ ಅಂತ ಒಂದಿತ್ತು. ಆ ಬಾಲಗ್ರಹ ಪಂಚಾಂಗ ತಂದಾಗೆಲ್ಲ ಒಂದೊಂದು ಬಾಲಗ್ರಹ ಪುಸ್ತಕ ತರೋರಂತೆ ನಮ್ ಮುತ್ತಾತ. ಅದನ್ನ ಮಗು ತಲೆ ಕೆಳಗಡೆ ಇಡ್ತಾ ಇದ್ರಂತೆ. ಅದ್ರಲ್ಲಿರುವಂತ ಒಂದು ಜಾಯಿಕಾಯಿ ಇರ್ಬೋದು, ಎರಳೆಣ್ಣೆ ಇರ್ಬೋದು, ಅದನ್ನ ಅವರು ಪಾಲಿಸ್ತಾ ಇದ್ರು. ಅಂದ್ರೆ ಈ ಬಾಲಗ್ರಹ ಪುಸ್ತಕನ ಬರೆದಿದ್ದಾರೆ ಅಂದ್ರೆ ಅದಕ್ಕೆ ಇನ್ನೂ ಕನ್ನಡದಲ್ಲಿ ತುಂಬಾನೇ ಇತಿಹಾಸ ಇರ್ಬೋದು, ಒಂದು ವೈದ್ಯಕೀಯ ಲೇಖನಕ್ಕೆ ಅಂತ ನನ್ನ ಅನಿಸಿಕೆ. ಖಂಡಿತ, ಬಾಲಗ್ರಹ ಚಿಕಿತ್ಸೆ ಅನ್ನೋ ಹೆಸರಲ್ಲಿ ಸುಮಾರು ನನ್ನ ಹತ್ರನೂ ಇದೆ. ನಾನು ಕಾರ್ಯನಿಮಿತ್ತ ಬೇರೆ ಪ್ರದೇಶದಲ್ಲಿ ದುಡ್ಡಿರೋದ್ರಿಂದ ಪುಸ್ತಕಗಳನ್ನ ತೋರ್ಸಕ್ ಸಾಧ್ಯ ಆಗಿಲ್ಲ. ಇಲ್ಲ, ನಾನು ಏನ್ ಹೇಳಕ್ ಇಚ್ಛೆ ಪಟ್ಟೆ ಅಂದ್ರೆ ಸುಮಾರು 200 ವರ್ಷದಿಂದನೆ ನಮ್ ತಾತ ಮುತ್ತಾತ ನನ್ನ ಏಜ್ ಲೆಕ್ಕ ಹಾಕೊಂಡ್ರೆ ಒಂದ್ ಪಂಚಾಂಗ ಒಂದ್ ಬಾಲಗ್ರಹ ಪುಸ್ತಕ ತಂದು ಇಡ್ತಿದ್ರಂತೆ ಮನೆಗೆ. ಸೊ ಅಷ್ಟು ಹಳೆದು ನಮ್ಮ ಸಂಸ್ಕೃತಿ ಇದು. ಮತ್ತೆ ಇದರಲ್ಲಿ ನೀವ್ ಹೇಳ್ದಂಗೆ ಅದು ಏನಂದ್ರೆ ಡಯಾಗ್ನೋಸಿಸ್ ಅಲ್ಲಿ ಬಾಲೋನ್ಮಾದ, ಇಸ್ಟೀರಿಯಾ ಅಥವಾ ಸೆಕ್ಸುವಲ್ ಡಿಸಾರ್ಡರ್ಸ್, ಅಥವಾ ಅಲ್ಲಿ ಲ್ಯೂಕೋಡರ್ಮಾ ಎಕ್ಸ್ಪರ್ಟ್ ಅಂತ ಬಂತು ಒಂದು ವಿಟಿಲಿಗೋಗೆ. ಅಂತ 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 ಲೇಖನಗಳನ್ನ ಅವರು ಕೂಡ ಸ್ಪೆಷಲೈಸೇಷನ್ ಮಾಡಿ ಯಾವ ತರ ಬರಿತಾ ಇದ್ರು ಅಂದ್ರೆ ನನ್ಗೆ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ನಂದೇ ಒಂದು ಅನುಭವ ಹೇಳ್ಬಿಟ್ಟು ನಾನು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೇನೆ. ನನಗೆ ಚಿಕ್ಕ ಹುಡುಗಿಲಿ ಸ್ವಲ್ಪ ವಾಂತಿ ಆಯ್ತಾ ಇತ್ತಂತೆ. ಅವಾಗ ಬಸ್ ಜರ್ನಿ ಮಾಡಿದ್ರೆ ನಮ್ಮ ಅಜ್ಜಿ ನವಿಲುಗರಿದು ದಂಡೆ ನವಿಲುಗರಿದು ಕಾಂಡ ತರ ಇರುತ್ತಲ್ಲ ಬಿಳಿದು, ಅದನ್ನ ಸುಟ್ಬಿಟ್ಟು ತಿನ್ನಿಸ್ತಿದ್ರಂತೆ. ನಾನು ಡಾಕ್ಟರ್ ಆದ್ಮೇಲೆ ಅದನ್ನ ಹುಡುಕಿದ್ರೆ ಮಡ್ರಾಸ್ ಅಲ್ಲಿ ಅದು ಒಂದು ಚಿಕಿತ್ಸೆ ಆಗಿ ಮಾರ್ಪಟ್ಟಿತ್ತಂತೆ, ಫಾರ್ ವಾಮಿಟಿಂಗ್ ಸೆನ್ಸೇಷನ್. ಆಶ್ಚರ್ಯ ಆಯ್ತು ನನ್ಗೆ ಅದು. ಇಷ್ಟು ಸಂಶೋಧನೆ ಮಾಡಿರುವ ತಮಗೆ ಧನ್ಯವಾದಗಳು, ಇದನ್ನ ಏರ್ಪಡಿಸಿದ ವೇದಿಕೆಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಬೇರೆಯವರಿಗೆ ಅವಕಾಶ ಮಾಡಿದೆ. ಕೆಲವೊಂದು ನನ್ನದೇ ಸಾಧ್ಯ ಇಲ್ಲ ಅದ್ರ ಬಗ್ಗೆ. ನಾನೇನಿದ್ರು ಸಂಶೋಧಕ, ಆ ಮಾಹಿತಿನ ಮಾತ್ರ ನಾನು ಪ್ರಸ್ತುತ ಪಡಿಸಿದ್ದೆ. ಹೌದು ಸರ್, ನನಗೆ ಅರ್ಥ ಆಯ್ತು ಸರ್. ಬಟ್ ನಿಮ್ಮ ಸಂಶೋಧನೆಗೆ ನಮ್ಮ ಹ್ಯಾಟ್ಸ್ ಆಫ್ ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ, ಕೇಳಿಸ್ತೀನಿ. ನಮಸ್ಕಾರ, ನಿಮ್ಮ ಮಾತುಗಳನ್ನ ಕೇಳಿ ತುಂಬಾ ನಿಮ್ಮ ಸಂಶೋಧನೆಗಳಿಗೆ ತುಂಬಾ ಅಭಿನಂದನೆಗಳು ಹೇಳ್ಬೇಕು. ನೀವ್ ಹೇಳಿದ ಗೋಪಾಲ್ ಸ್ವಾಮಿ ಅವರ ಬಡವರ ವೈದ್ಯ ಪುಸ್ತಕ ನನ್ನ ಹತ್ರ ಇದೆ. ಅದು ನನ್ನ ಸೋದರ ಮಾವ ನನಗೆ ಕೊಟ್ಟಿದ್ದು. ನಮ್ಮ ಅಜ್ಜ ಬಂದು ಪಂಡಿತರಾಗಿದ್ರು, ಅವ್ರ ಹತ್ರನು ಹಲವು ಪುಸ್ತಕಗಳಿತ್ತು. ಅದೆಲ್ಲ ಎಲ್ಲಿ ಹೋಗಿದೆಯೋ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನೀವೆಲ್ಲ ತೋರಿಸಿದ್ರಲ್ಲ, ಅದನ್ನ ನಾವು ಆನ್ಲೈನ್ ಮೂಲಕ ಪಡಿಬಹುದು ಅಥವಾ ಹೇಗೆ ಆ ಪುಸ್ತಕಗಳನ್ನ ನಮ್ಗೆ ಆಸಕ್ತಿ ಇದ್ರೆ ನಮ್ಮ ಒಂದು ಲೈಬ್ರರಿಯಲ್ಲಿ ಅದನ್ನ ಹೇಗೆ ತಂದ್ಕೊಳ್ಬಹುದು ಅನ್ನೋದಕ್ಕೆ ಮಾರ್ಗದರ್ಶನ. ಸಾಫ್ಟ್ ಕಾಪಿ ನಾನು ಶೇರ್ ಮಾಡಬಹುದು, ಅದೇ ನಂದಲ್ಲ ಅದು. ನಾನು ಇಂಟರ್ನೆಟ್ ಅಲ್ಲಿ ಕೆಲವೆಲ್ಲ ಬಟ್ಟಿ ಇಳಿಸಿರುವಂತದ್ದೇನೆ. ಅದು ನೀವು ತೋರಿಸಿದ್ರಲ್ಲ, ಅದರಲ್ಲಿ ನಾನು ಅಲೋಪತಿ ವೈದ್ಯಳಾದ್ರೂ ಕೂಡ ನಾವೆಲ್ಲ ಅಪ್ ಟು ನಾವು ಮೆಡಿಕಲ್ ಕಾಲೇಜಿಗೆ ಹೋಗೋವರೆಗೆ ಇಮ್ಯುನೈಸೇಷನ್ ಏನು ನಮ್ಮ ತಂದೆ ತಾಯಿ ಅಂದ್ರೆ ಮಾಡಿಸಿದ್ರು, ಅದನ್ನು ಬಿಟ್ರೆ ಯಾವುದೇ ಒಂದು ಅಲೋಪತಿ ಔಷಧನು ನಾವು ತಗೊಂಡಿಲ್ಲ. ಮತ್ತೆ ಆಮೇಲೂ ಕೂಡ ನಾನು ಇವನ್ ನನ್ಗೆ ಒಂದು ನಾರ್ಮಲ್ ಹೆರಿಗೆ ಆಗಿದೆ, ಒಂದು ಸಿಜೇರಿಯನ್ ಆಗಿದೆ, ಎರಡೂ ಆದ್ರೂ ಕೂಡ ಐ ಹ್ಯಾವ್ ನಾಟ್ ಟೇಕನ್ ಎನಿ ಮೆಡಿಸಿನ್ಸ್. ಈಗಲೂ ನಾನು ಜ್ವರ ಬಂದ್ರೆ ಅಮೃತ ಬಳ್ಳಿ ಕಷಾಯನೇ ಕುಡಿಯೋದು. ನಾವು ಏನೇ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತಾರೋ, ನನಗೆ ಯಾವುದು ಸಹಾಯ ಆಗಿದೆಯೋ ಅದನ್ನ ನಾನು ಇವತ್ತಿಗೂ ಮಾಡ್ತಾ ಇದ್ದೀನಿ, ಅದನ್ನ ಜನಕ್ಕೂ ಕೂಡ ಹೇಳ್ತಾ ಇದ್ದೀನಿ. ಒಂದು IMN ಅಲಪತಿ ಡಾಕ್ಟರ್. ಸೊ ಐ ವಾಂಟ್ ಟು ಗೆಟ್ ಆಲ್ ದ ಲಿಟ್ರೇಚರ್ ಸ್ಟೋನ್ ಬೈ ಯು. ಹೌ ಕೆನ್ ಐ ಅಪ್ರೋಚ್ ಯು? ಜಸ್ಟ್ ಕೈಂಡ್ಲಿ ಮೆಸೇಜ್ ಸರ್. ಇಮೇಲ್ ಮುಖಾಂತರವೇ ಕಳಿಸಬಹುದು, ಸ್ವಲ್ಪ ಸೈಜ್ ಜಾಸ್ತಿ ಇದೆ, ಸ್ವಲ್ಪ ತಡ ಆಗುತ್ತೆ. ಸ್ವಲ್ಪ ಎಲ್ಲದಕ್ಕಿಂತ ಸ್ವಲ್ಪ ಸ್ವಲ್ಪವಾಗಿ ನನ್ಗೆ ಅದ್ರಲ್ಲಿ ಆಸಕ್ತಿ ಇದೆ. ನಾನು ಡಾಕ್ಟರ್ ವೀಣಾ ಅವ್ರ ಹತ್ರ ನಿಮ್ಮ ಇದನ್ನ ತಗೊಳ್ತೀನಿ. ಅಭಿನಂದನೆಗಳು ಸರ್. ಧನ್ಯವಾದ. ನೀವೊಂದು ಪುಸ್ತಕ ತೋರಿಸಿದ್ರು ಪ್ರಸೂತಿದ್ದು, ಅದ್ರದ್ದು ಪರಿವಿಡಿ ನೋಡಿದಾಗ ಎಲ್ಲ ಪ್ರೆಸೆಂಟೇಷನ್ ಇತ್ತು. ನಾವು ಬ್ರೋ ಪ್ರೆಸೆಂಟೇಷನ್ ಅಂತೀವಿ, ಫೇಸ್ ಟು ಪ್ಯೂಬಿಸ್, ನೆತ್ತಿ ಕಾರ್ಡ್ ಪ್ರೆಸೆಂಟೇಷನ್ ಎಲ್ಲ ಕೂಡ ಅಲ್ಲಿ ಹೆಡ್ಡಿಂಗ್ ಇತ್ತು, ಅಂದ್ರೆ ಉರಿ ಒಳ್ಳೆ ಹರಿ ಬರುವಂತದ್ದು ಅಂತ. ಯಾ ಲೈಕ್ ಆವಾಗದ ಅವರು ಕೂಡ, ಅಂದ್ರೆ ಈಗದವ್ರು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನ ಬರ್ದಿದಾರಲ್ಲ, ಲೈಕ್ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಜವಾಗ್ಲೂ ಕೂಡ.
ತುಂಬಾ ಆ ಪುಸ್ತಕ ತೋರಿಸಿದಕ್ಕೆ ತುಂಬಾ ಧನ್ಯವಾದಗಳು. ಏನು ಅಂತಂದ್ರೆ, ಶಾಂಗದೇವ ಅಂತ ಒಬ್ಬ ಸಂಗೀತ ಶಾಸ್ತ್ರಕಾರ ಇದ್ದ, ಕರ್ನಾಟಕದವನು. ಕರ್ನಾಟಕ ಅಂದ್ರೆ ಈಗಿನ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ ಕೂಡ ಕರ್ನಾಟಕದ ಅವಿಭಾಜ್ಯ ಅಂಗ. ದೇವಗಿರಿಯ ಯಾದವರ ಆಸ್ಥಾನಿಕ, ಸಂಗೀತ ರತ್ನಾಕರ ಅಂತ ಅದ್ಭುತವಾದ ಗ್ರಂಥ ಬರೆದಿದ್ದಾನೆ ಅವನು. ಅದರಲ್ಲಿ ಪಿಂಡೋತ್ಪತ್ತಿ ಪ್ರಕರಣ ಇದೆ ಅವನಿಗೆ, ಅದರಲ್ಲಿ ವಿಸ್ತಾರವಾದ ಪಿಂಡೋತ್ಪತ್ತಿ ಪ್ರಕರಣ. ಸಂಗೀತಕ್ಕೂ ಪಿಂಡೋತ್ಪತ್ತಿಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಅಲ್ಲಿ ಅದು ತುಪ್ಪಾಗುತ್ತೆ ನಮ್ಮಲ್ಲಿ. ಅದಕ್ಕೆಲ್ಲ ನನ್ನ ಗುರುಗಳಾದ ಸಂಗೀತ ಶಾಸ್ತ್ರ ಮಹೋದಧಿ ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಸಂಗೀತ ರತ್ನ ಅಕರದ ಮೊದಲನೇ ಭಾಗನ ವಿಸ್ತಾರವಾದ ಕನ್ನಡ ಅನುವಾದದ ಸಮೇತ ಪ್ರಕಟಿಸಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ. ಈಗ ನಾನು ಅಲ್ಲೇ ಇದ್ದೇನೆ, ಅವ್ರ ಮನೆಯಲ್ಲೇನೆ ನೋಡಕ್ ಹೋದ್ರೆ. ಅವರು ಆ ಅನುವಾದ ಓದ್ಬೇಕು. ಪಿಂಡೋತ್ಪತ್ತಿ ಪ್ರಕರಣವನ್ನ ಎಷ್ಟು ಸೈಂಟಿಫಿಕ್ ಆಗಿ ವರ್ಣಿಸಿದ್ದಾರೆ ಅಂತಂದ್ರೆ, ಶಾಂಗದೇವನು ವೈದ್ಯ, ಅಲ್ಲಿಗೆ ಅವನ್ ವೈದ್ಯನೇ, ಅನುಮಾನ ಇಲ್ಲ. ಆದ್ರೆ ಸಂಗೀತಕ್ಕೂ ಅದಕ್ಕೂ ಸಂಬಂಧ ಏನು ಅನ್ನೋದು ತಿಳ್ಕೊಬೇಕು ಅಂದ್ರೆ ಆ ಕೃತಿನ ಓದ್ಬೇಕು, ಸಂಗೀತ ರತ್ನಾಕರದ ಅನುವಾದ. ಅಂದ್ರೆ ನಮ್ಮಲ್ಲಿ ಹೇಗಿತ್ತು ಪರಂಪರೆ ಅನ್ನೋದನ್ನು ತೋರಿಸ್ಕೊಡುತ್ತದೆ. ಇದೊಂದು ಗಮನಾರ್ಹವಾದ ವಿಷಯ, ಇದು ಆಸಕ್ತರು ಧಾರಾಳವಾಗಿ ಗಮನಿಸ್ಕೊಡ್ತಿದ್ರು. ಸಲೀಂ ಸರ್ ಮಾತಾಡ್ತೀರಾ? ಸಲೀಂ ಸರ್ ಯಾರು ಯಾರು ಮಾತಾಡ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ದಯವಿಟ್ಟು. ಸುಲೇಖಾ ಮೇಡಮ್, ಸಂಕನಾಳ ಸರ್, ಹಲೋ, ಓಕೆ, ಹಾ ಸಂಧ್ಯಾ ಮಾತಾಡಿ. ನಮಸ್ಕಾರ. ಕಾರ್ತಿಕ್ ಅವ್ರಿಗೆ ಮೊದಲಿಗೆ ಅಭಿನಂದನೆಗಳು. ನನ್ಗೆ ವೈದ್ಯಕೀಯದ ಯಾವುದೇ ಹಿನ್ನೆಲೆ ಇಲ್ಲ, ನನ್ಗೆ ಕಾರ್ತಿಕ್ ಅವ್ರ ಪರಿಚಯದಿಂದ ಈ ಲಿಂಕ್ ಸಿಕ್ಕಿದ್ರಿಂದ ಇಂತ ಒಳ್ಳೆ ಉಪನ್ಯಾಸನ. ಕರ್ನಾಟಕ ಇತಿಹಾಸ ಅಕಾಡೆಮಿ ಕಾರ್ಯದರ್ಶಿಗಳವರು, ಸ್ವಾಗತ ಮೇಡಮ್. ನಮಸ್ಕಾರ. ಇಷ್ಟು ಒಳ್ಳೆ ಉಪನ್ಯಾಸವನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮ ವೇದಿಕೆಗೆ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನಲ್ಲಿ ಒಂದ್ ಪ್ರಶ್ನೆ ಇದೆ ಕಾರ್ತಿಕ್ ಅವರೇ. ಪೂಜ್ಯಪಾದ ಅನ್ನೋರು ಕಲ್ಯಾಣಕಾರಕ ಅನ್ನುವಂತಹ ಒಂದು ಸಂಸ್ಕೃತ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಜೈನ ಒಂದು ವೈದ್ಯ ಪದ್ಧತಿಯಲ್ಲಿ. ಇದನ್ನ ಸೋಮನಾಥ ಕರ್ನಾಟಕ ಕಲ್ಯಾಣಕಾರಕ ಜಗದ್ದಳ ಸೋಮನಾಥ ಇದು ಲಭ್ಯ ಇದೆಯಾ ಈ ಪುಸ್ತಕ? ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯಿಂದ ಡಾಕ್ಟರ್ ಬಿ ನಂಜುಂಡಸ್ವಾಮಿ ತುಮಕೂರು ಅವರು ಸಂಪಾದಿಸಿದ್ದಾರೆ. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯಿಂದ ಪ್ರಕಟವಾಗಿದೆ. ಧನ್ಯವಾದಗಳು. ಮತ್ತೆ ಬ್ರಹ್ಮಸೂರಿ ಒಂದು ವೈದ್ಯ ಗ್ರಂಥ ರಚನೆ ಮಾಡಿದ್ದಾರೆ ಅನ್ನೋದನ್ನ ಸಿಗತ್ತೆ ಒಂದು ಉಲ್ಲೇಖ. ದೇವಚಂದ್ರ ಏನ್ ಪಟ್ಟಿ ಏನ್ ಕಡಿಮೆ ಇಲ್ಲ ಇದ್ರದ್ದು, ಸಮಯ ಕಾರಣದಿಂದ ನಾನು ಹೇಳಕ್ ನಿಲ್ಲಿಸ್ದೆ. ಇನ್ನ ಪ್ರಾಚೀನ ಸಾಹಿತ್ಯದಲ್ಲಿ 20-30 ಮೇಲ್ಪಟ್ಟ ಅನುವಾದಗಳಿದೆ, ಪ್ರಕಟವಾಗಿಲ್ಲ, ಎಲ್ಲ ಸಂಪಾದಿಸಿ ಪ್ರಕಟವಾಗ್ಬೇಕಾಗಿದೆ ಅವುಗಳು. ನನಗೆ ಈ ಬ್ರಹ್ಮಸೂರಿ ಬರೆದಿರುವಂತಹ ವೈದ್ಯ ಗ್ರಂಥದ ಹೆಸರು ಏನು ಅನ್ನೋದು ಬೇಕಾಗಿತ್ತು, ಸಿಗತ್ತಾ? ಅಷ್ಟಾಂಗ ಹೃದಯ ಅಂತ ಒಂದ್ ಕಡೆ ಮೆನ್ಷನ್ ಆಗಿದೆ. ಹಸ್ತಪ್ರತಿಯಲ್ಲಿ ವಿವರ ಇರೋದೇನು ಅಂತಂದ್ರೆ, ನಮ್ಗೆ ವೈದ್ಯ ಪದ್ಧತಿ ಅಂತ ಹಸ್ತಪ್ರತಿನಲ್ಲಿದೆ. ಸರಿಯಾದ ಶೀರ್ಷಿಕೆ ನನಗೂ ತಿಳಿದು, ಯಾಕೆಂದ್ರೆ ಪ್ರಕಟವಾಗದೆ ಇರೋದ್ರಿಂದ. ಇವನ ಮುಂದಿನ ವಂಶಜರು ಕೂಡ ಬಲ್ಲಾತಕಿಪುರ ಅಂದ್ರೆ ಚನ್ನಭೈರಾದೇವಿ ಆಳ್ವಿಕೆನಲ್ಲಿ ಗ್ರಂಥ ರಚನೆ ಮಾಡಿದ್ರು ಅನ್ನೋ ಒಂದು ಉಲ್ಲೇಖ ಸಿಕ್ಕಿದೆ, ಅದ್ರ ಬಗ್ಗೆ ಏನಾರ ಮಾಹಿತಿ ಇದೆಯಾ? ಇಲ್ಲ, ಅದ್ರ ಬಗ್ಗೆ ಶೋಧನೆಗಳಿನ್ನ ಸಮರ್ಪಕವಾಗಿಲ್ಲ. ಕೆಲವೆಲ್ಲ ಹಸ್ತಪ್ರತಿ ರೂಪದಲ್ಲೇ ಉಳ್ಕೊಂಡಿದೆ ಹಸ್ತಪ್ರತಿಗಳು. ಈ ಮೂಡುಬಿದ್ರೆ ಇದೆಯಲ್ಲ ಜೈನ ಮಠ, ಅಲ್ಲಿ ಹಸ್ತಪ್ರತಿಗಳಿದೆ ಅದಕ್ಕೆ ಸಂಬಂಧಪಟ್ಟಿದ್ದು. ಇವೆಲ್ಲ ಈಗ ಹಸ್ತಪ್ರತಿಗಳಿಂದ ಸಂಪಾದಿತವಾಗಿ ಪ್ರಕಟವಾಗಬೇಕಾಗಿದೆ ನಮ್ಗೆ. ಅಂದ್ರೆ ಆಗ ಹಿಂದಿನ ಕಾಲದ 16ನೇ ಶತಮಾನದಲ್ಲಿ ಜೈನ ಪದ್ಧತಿ ಅನ್ನೋದೇ ಒಂದು ವೈದ್ಯಕೀಯ ಪದ್ಧತಿ ಇತ್ತು ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಅಂದ್ರೆ ಮದ್ಯ ಮಾಂಸಗಳನ್ನ ಬಳಸದಲ್ಲೇ ಜೈನ ವೈದ್ಯಕೀಯ ಅಂತ ಆಗಿರೋದು ಈಚಿನ ಕಾಲದಲ್ಲಿ ಇದ್ರದ್ದು. ಈಗ ನಮ್ಮಲ್ಲಿ ವ್ಯಾಕರಣ ಛಂದಸ್ಸು ಅಲಂಕಾರ ಜೈನರಿಗ್ ಬೇರೆ ವೈದಿಕರಿಗ್ ಬೇರೆ ಅಂತ ಏನಿರ್ಲಿಲ್ಲ ನಮ್ಮಲ್ಲಿ. ಇದರಲ್ಲಿ ಮದ್ಯ ಮಾಂಸ ಬಳಸದೇ ಇರುವಂತಹ ವೈದ್ಯಕೀಯ ಪದ್ಧತಿ ಅಂತಿದೆಯಲ್ಲ, ಅದಕ್ಕೆ ವೈದಿಕ ಅನ್ನೋ ಕ್ರಮ ಅಂತ ನಾವ್ ಇವಾಗ ಈ ಆ ಹೆಸರಿಂದ ಏನ್ ಕರಿತೀವೋ ಅದರಲ್ಲೂ ಇದೆ ಆ ತರದ್ದು. ಅವರು ಅದನ್ನ ಬರೀತಾ ಇರ್ಲಿಲ್ಲ ಅಷ್ಟೇ ಅದನ್ನ ಜೈನರು. ನಮ್ಮಲ್ಲಿ ವೈದಿಕದ್ರಲ್ಲೂ ಇದೆ. ಉದಾಹರಣೆಗೆ ವೈದ್ಯ ಸಾರ ಸಂಗ್ರಹ ಅಂತ ಇನ್ನೊಂದು ಹಸ್ತಪ್ರತಿ ಉಂಟು ಮೂಡುಬಿದ್ರೆನಲ್ಲಿ, ತುಂಬಾ ಹಳೇದದು. ಅದರ ಒಂದು ಮರುನಕಲು ಪ್ರತಿ ಮೈಸೂರಲ್ಲಿ ಇತ್ತು. ಅದರಲ್ಲಿ ಅಜ್ಜ ಅವನು ನೀವು ಹೇಳದ್ರಲ್ಲ ಇವಾಗ ಇದ್ರ ಬಗ್ಗೆ ಪ್ರಸ್ತಾಪವೇ ತೆಗಿಯಲ್ಲ ಅದನ್ನ.
ಅದು ಬರ್ದವನ್ ಜೈನ ಆದ್ರಿಂದ ಏನಾಗಿದೆ, ಕಾಪಿ ಮಾಡಿದವ್ರು ಕೂಡ ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ಅನ್ನು ಕಾಪಿ ಮಾಡೋರು ಜೈನರಾಗಿದ್ರು ಅದನ್ನ ಕೈಬಿಟ್ಟಿರೋದುಂಟು ಎಷ್ಟೋ ಬಾರಿ. ಹಾಗಾಗಿ ಇದು ಜೈನ ವೈದಿಕ ಕೆಲವರು ಈಚಿನ ಕಾಲದಲ್ಲಿ ಹೆಸರು ಕೊಟ್ಟಿದ್ದಾರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಜೈನರು ಮಾಡುತ್ತಿದ್ದ ಪದ್ಧತಿಯನ್ನು ಅರ್ಥದಲ್ಲಿ ಅಂದ್ರೆ ಜೈನರು ಅನುಸರಿಸುತ್ತಿದ್ದ ಪದ್ಧತಿಯನ್ನು ಹೆಸರಲ್ಲಿ ಕೊಟ್ಟಿರೋದು ಅದು ಜೈನ ವೈದ್ಯಕೀಯ ಪರಂಪರೆ ಅಂತ. ತೀರಾ ಏನು ಬೇರೆ ಅನ್ನೋ ತರ ಇಲ್ಲ. ಈಗ ಹೇಳದ್ನಲ್ಲ ಛಂದಸ್ಸು ವ್ಯಾಕರಣ ಅಲಂಕಾರ ಎಲ್ಲ ಜೈನರಿಗೆ ಬೇರೆ ವೈದಿಕ ಬೇರೆ ಅಂತ ಖಂಡಿತ ಇಲ್ಲ. ಹಾಗೆ ಇದು ಅಂದ್ರೆ ದೇವಚಂದ್ರ ತನ್ನ ರಾಜಾವಳಿ ಕೃತಿನಲ್ಲಿ ಅದನ್ನ ಮೆನ್ಷನ್ ಮಾಡಿದಾನೆ ಅಪ್ಪಟ ಜೈನ ಪದ್ಧತಿ ಅಂತ. ಈ ಬ್ರಹ್ಮಸೂರಿಯ ಇವನ ಮುಂದಿನ ವಂಪೀಳಿಗೆ ಅವನು ಯಾರು ಅಂತ ಹೆಸರೇನಾರ ತಿಳಿದ್ ಬರುತ್ತೆ? ಬ್ರಹ್ಮಸೂರಿ ಅವನ ಮೊಮ್ಮಗ ಅಥವಾ ಮೊಮ್ಮಗನ ಮಗ ವೈದ್ಯ ಗ್ರಂಥ ರಚನೆ ಮಾಡಿದಾನೆ ಅಂತ ಒಂದು ಉಲ್ಲೇಖ ಇದೆ. ಇಲ್ಲ ಇಲ್ಲ, ಅಷ್ಟು ಸ್ಪಷ್ಟತೆ ಇಲ್ಲ. ನೋಡ್ಬೇಕು, ಪರಿಶೀಲಿಸ್ಬೇಕು ಒಂದ್ಸಲ ಅದನ್ನ. ಧನ್ಯವಾದಗಳು. ಥ್ಯಾಂಕ್ ಯು ಸಂಜಯ್. ಪರಿಶೀಲಿಸಿಲ್ಲ ಆ ಕಡೆಗೆ, ಸಾಧ್ಯ ಆಗಿಲ್ಲ. ಅನುಜ್ಞ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಅನುಜ್ಞ. ಅನುಜ್ಞ ಜಿಕೆ ಹ್ಯಾಂಡ್ ರೈಸ್ ಮಾಡಿದಿರಲ್ಲ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಡಾಕ್ಟರ್ ಕಿರಣ್ ಮಾತಾಡಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ತುಂಬಾ ಒಳ್ಳೆ ಈವ್ನಿಂಗ್, ಇವತ್ತು ಈವ್ನಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ನನಗೆ ಚೆನ್ನಾಗಿತ್ತು ಪ್ರೆಸೆಂಟೇಶನ್. ನನಗೆ ಒಂದು ಕನ್ಫ್ಯೂಷನ್, ನಾನು ಅಲೋಪತಿ ವೈದ್ಯ, ನಾವು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇನೇ ಅಲೋಪತಿದು ಹಿಸ್ಟ್ರಿ ಎಲ್ಲ ಓದ್ತೀವಿ, ಎಸ್ಕ್ಲಾಪಿಯಸ್ ಇಂದ ಹಿಡಿದು ನಮ್ಮ ಯಾವ ರೀತಿ ಅಲೋಪತಿ ಬೆಳೆದ್ ಬಂತು ಆ ತರ ಅಲ್ಲ. ಇವಾಗ ಈ ಇಷ್ಟು ಒಳ್ಳೆ ವೈದ್ಯ ಸಾರ ಸಂಗ್ರಹ ಇರುವಂತ ಈ ವಿಷಯನ ಯಾರೋ ಹವ್ಯಾಸಿ ಜನರು ಯಾಕೆ ಸಂಪಾದಿಸ್ತಾ ಇದ್ದಾರೆ? ಯಾರೋ ತಹಶೀಲ್ದಾರರು ಪುಸ್ತಕ ಬರೀತಾರೆ, ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಸಂಪಾದನೆ ಮಾಡ್ತಾರೆ, ಯಾಕೆ ಇದಕ್ಕೊಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಗಿಲ್ವಾ? ಅದನ್ನು ಒಂದೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂದ್ರೆ, ಇದು ಇದರಲ್ಲಿ ಇರೋದು ಹೆಚ್ಚಾನ ಹೆಚ್ಚು ಆಯುರ್ವೇದ ಅಲ್ವಾ? ಇದು ಆಯುರ್ವೇದಕ್ ಈಗೇನ್ ಬಿ ಎಂ ಎಸ್ ಕಲಿತಾರಲ್ಲ, ಅವ್ರ ಸಿಲೆಬಸ್ ಅಲ್ಲೆಲ್ಲ ಇದು ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ಯಾಕಿಲ್ಲ? ಯಾಕೆ ನನ್ನ ಉದ್ದೇಶ ಏನಪ್ಪ ಅಂದ್ರೆ, ಅಟ್ಲೀಸ್ಟ್ ಅವರು ತಮ್ಮ ಸಿಲೆಬಸ್ ನ ಇದರಿಂದಾಗಿ ಸಾಕಷ್ಟು ಮಟ್ಟಿಗೆ ಕನ್ನಡದಲ್ಲಿ ಕಲಿಯಕ್ ಶುರು ಮಾಡಿದ್ರೆ ಮುಂದೆ ನಾವು ಅದನ್ನ ಫಾಲೋ ಮಾಡಿ ನಂತರ ಅಲೋಪತಿನ ಕನ್ನಡದಲ್ಲಿ ಸ್ವಲ್ಪ ಮಟ್ಟಿಗೆ, ನರ್ಸಿಂಗ್ ನ ಕನ್ನಡದಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಬಹುದೇನೋ ಅಂತ. ಸೊ ಇವಾಗ ಇಷ್ಟೊಂದು ಕನ್ನಡದಲ್ಲಿ ವೈದ್ಯಕೀಯ ಕ್ಷೇತ್ರದ ಸಾಹಿತ್ಯ ಇರೋದು ಅದು ಬಿ ಎಂ ಎಸ್ ಸಿಲೆಬಸ್ ಅಲ್ಲಿ ಇದೆಯಾ ಅಥವಾ ಇಲ್ವಾ? ನಾನು ಉತ್ತರ ಹೇಳೋದಕ್ಕೆ ಆದ್ರೆ ಪುಸ್ತಕಗಳೇನೋ ಬಂದಿದೆ, ಕರ್ನಾಟಕದ ಆಯುರ್ವೇದದ ಇತಿಹಾಸ ಅಂತ ಒಂದು ಮೈಸೂರು ಯೂನಿವರ್ಸಿಟಿಯಿಂದ ಬಂದಿದೆ. ಆಮೇಲೆ ಶಾಂತಕುಮಾರ್ ಲುಕ್ಯಾಸ್ ಅವರು ಹಿಸ್ಟ್ರಿ ಆಫ್ ನಿಘಂಟೂಸ್ ಆಫ್ ಆಯುರ್ವೇದ ಅಂತ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ, ಕಾಶಿಯಿಂದ ಪ್ರಕಟವಾಗಿದೆ. ಮತ್ತೆ ಸಂಸ್ಕೃತ ವೈದ್ಯ ನಿಘಂಟುಗಳ ಮೇಲೆ ಸುಮಾರು ಬರವಣಿಗೆಗಳು ಬಂದಿದೆ, ನಿಘಂಟುಗಳ ಇತಿಹಾಸ ಬರೀಬೇಕಾದ್ರೆ ಎಲ್ಲಾನು. ಆದ್ರೆ ಇದು ತಕ್ಕ ಮಟ್ಟಿಗೆ ನನಗ್ ತಿಳಿದಿರೋ ಮಟ್ಟಿಗೆ ಕೆಲವ್ರು ಓದ್ತಾರೆ ಅಂತ ಕಾಣುತ್ತೆ. ಯಾಕೆಂದ್ರೆ ಆ ಇತಿಹಾಸದ ಪುಸ್ತಕ ಇಲ್ಲ ಅಂದ್ರೆ ಬರಕ್ ಚಾನ್ಸ ಇಲ್ಲ, ಬರ್ದವ್ರು ವೈದ್ಯರೇನೆ ಅದನ್ನ. ಆದ್ರೆ ಈಗಿನ ಪದ್ಧತಿ ಹೇಗಿದೆಯೋ ನಾವು ಅಬ್ಸರ್ವ್ ಮಾಡಕ್ ನಾನಂತೂ ಹೋಗಿಲ್ಲ, ಯಾರಾದ್ರೂ ತಜ್ಞರು ಅದ್ರ ಬಗ್ಗೆ ಮಾಡಿದ್ರೆ ಸಂತೋಷದ ವಿಷಯ. ಆಕ್ಚುಲಿ ನಾನ್ ಕೇಳ್ದಂಗೆ ಅವ್ರ ಆಯುರ್ವೇದದ ಕಡಿಮೆ ಆಗಿ ಮಾಡರ್ನ್ ಮೆಡಿಸಿನ್ ಜಾಸ್ತಿ ಇದ್ ಮಾಡ್ತಾ ಇದಾರೆ, ಸಬ್ಜೆಕ್ಟ್ಸ್ ಎಲ್ಲ ಬದಲಾಗಿದೆ ಅಂತ ಅನ್ನೋ ಮಾತನ್ನ ಕೇಳಿದೀನಿ ನಾನು. ಬಟ್ ನೀವು ಹೇಳಿದಾಗ ಇಷ್ಟು ಪುಸ್ತಕಗಳು ಕನ್ನಡದಲ್ಲೇ ಇರುವಾಗ ಅದ್ರ ಬಗ್ಗೆ ಅವರುಗಳು ಸಂಶೋಧನೆ ಮಾಡಿದ್ರೆ ಇನ್ನಷ್ಟು ಎಲ್ಲರಿಗೂ ಲಾಭ ಸಿಕ್ತಿತ್ತೇನೋ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅಟ್ ಲೀಸ್ಟ್ ಈಗ ಎಷ್ಟೋ ಥೀಸಿಸ್ ಇದೆ, ಅವ್ರಿಗೂ ಕೂಡ ಥೀಸಿಸ್ ಮಾಡ್ಲಿಕ್ಕಿದೆ, ಪೇಪರ್ ಪ್ರೆಸೆಂಟೇಶನ್ಸ್ ಇದೆ. ಅವಾಗ ಈ ತರದ ವಿಚಾರಗಳನ್ನ ತಕೊಂಡ್ರೆ ಎಲ್ಲರಿಗೂ ಲಾಭ ಆಗ್ಬೋದೇನೋ ಅಂತ ಅನ್ನಿಸ್ತಿದೆ ನನಗೆ. ಇನ್ನೊಂದು ಅದಕ್ಕೆ ಏನು ಅಂದ್ರೆ, ಇದನ್ನ ಅವರೇ ಅಪ್ರೂವ್ ಮಾಡದ ಹೊರತು ನಾವ್ ಹೇಗ್ ಮಾಡೋಣ? ನಮ್ಗೆ ಅದ್ರದ್ದು ಅದೆಲ್ಲ ಬಿಡಾನು ಅರ್ಥ ಆಗ್ತಿಲ್ಲ. ಅದು ನನ್ನ ಆಸೆ ಏನಪ್ಪಾ ಅಂದ್ರೆ, ಸಂಸ್ಕೃತ ಅವ್ರು ಇಂಗ್ಲಿಷ್ ಅಲ್ಲಿ ಕಲಿತಾ ಇರ್ಬೋದು, ಸಂಸ್ಕೃತದಲ್ಲಿ ಕಲಿತಾ ಇರ್ಬೋದು, ಕನ್ನಡದಲ್ಲೂ ಕೂಡ ಕಲಿಯಕ್ ಶುರು ಮಾಡ್ಲಿ ಅಂದ್ರೆ ಅದು ಕನ್ನಡದಲ್ಲೂ ಪ್ರಸರಣ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ನಮ್ದು ಪ್ಯಾರಾಮೆಡಿಕಲ್ ಕೋರ್ಸಸ್ ಆಗ್ಲಿ ನಮ್ಮಡಿಗೆ ಇವಾಗಲೇ, ಯಾಕಂದ್ರೆ ಮೊನ್ನೆತಿಂದ ಇರಲ್ಲ, ಕೊನೆ ಒಂದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಕನ್ನಡದಲ್ಲಿ ವೈದ್ಯಕೀಯ ಶಾಸ್ತ್ರವನ್ನ ಕೆಲವೊಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ನಮ್ಮಲ್ಲಿ ಪ್ರಯತ್ನಗಳು ನಡೆದಿದೆ, ನಿಘಂಟುಗಳು ಬರ್ತಾ ಇದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ನಾವು ಅದು ಒಂದು ನಿಘಂಟು ಎಲ್ಲ ಮಾಡ್ತಾ ನಾವಿಷ್ಟೆಲ್ಲ ಮಾಡ್ತಾ ಇದೀವಿ.
ಫಸ್ಟ್ ಅದು ಇತಿಹಾಸದಲ್ಲಿ ಬರೆದಿರೋದು ಸಾಮಾನ್ಯವಾಗಿ ಹೆಚ್ಚನೆಚ್ಚು ಆಯುರ್ವೇದಕ್ಕೆ ಜಾಸ್ತಿ ಸಂಬಂಧ ಪಡುತ್ತೆ, ಅವರಲ್ಲಿ ಬಂದ್ರೆ ಮುಂದೆ ನಾವು ಬರ್ಬೋದೇನೋ ಅಂತ ನನ್ನ ಆಸೆ ಅಷ್ಟೇ. ನನ್ನ ಕನ್ನಡ ಪ್ರೇಮದಿಂದ ಇದೆ ಮಾತ್ ಹೇಳ್ತೀನಿ ನಾನು. ನಮ್ಮಲ್ಲಿ ಇಷ್ಟು ನಿಘಂಟುಗಳಿದೆಯಲ್ಲ, ಅಚ್ಚ ಕನ್ನಡ ಶಬ್ದಗಳಿದೆ ಅದರಲ್ಲಿ, ಅದಕ್ಕೆ ಅರ್ಥ ಹೇಳೋದು ಕಷ್ಟ ಇವತ್ತು. ಆದ್ರೆ ಪ್ರಯತ್ನ ಪಡಬೇಕು ಎಲ್ಲ ಕಂಪೈಲ್ ಮಾಡ್ಕೊಂಡು. ನಾನು ಹೇಳದ್ನಲ್ಲ, ಇದಕ್ಕೆ ಆಧುನಿಕರು ಸ್ವಲ್ಪ ಸಹಾಯ ಮಾಡಬೇಕು. ಪ್ರಾಚೀನರು ಅಂದ್ರೆ ನಮ್ಮಂತ ಸಂಶೋಧಕರು ಹಳಗನ್ನಡ ಬಲ್ಲವರು, ಅವರು ಕೂಡ ಇದಕ್ಕೆ ಸಹಾಯ ಮಾಡಬೇಕು. ಕಪ್ಪೆಗಳನ್ನ ತಕ್ಕಡಿ ಹಾಕೋದ್ ಹೇಗೆ ಎರಡು ಕಡೆನು, ಅದು ಕಷ್ಟ ಬಂದಿತ್ತು. ಯಾರು ಬೈಕೋಬಾರದು ಹೇಳ್ತಾ ಇದ್ದೀನಿ ಅಂತ, ಆದ್ರೆ ಈಗ ಇಬ್ರು ಕೂಡ್ಲೇಬೇಕು ಇದಕ್ಕೆ. ನಮ್ಮಲ್ಲಿ ಎಷ್ಟೋ ಬಾರಿ ನಮ್ಮಲ್ಲಿ ಕನ್ನಡದಲ್ಲಿ ಶಬ್ದ ಇಲ್ಲ ಅಂತ ಹೊಸ ಶಬ್ದಗಳು ಸೃಷ್ಟಿ ಆಗ್ತಾ ಇದೆ ಇವತ್ತು. ಇದು ಎಲ್ಲಾ ಕ್ಷೇತ್ರದಲ್ಲೂ ಆಗ್ತಾ ಇದೆ. ಈಗ ಪಕ್ಷಿ ಪ್ರಾಣಿಗಳಿರ್ಲಿ ಎಲ್ಲಾದ್ರಲ್ಲೂ ಶಬ್ದಗಳೇ ಇಲ್ಲ ಕನ್ನಡದಲ್ಲಿ ಅಂತ ಹೊಸ ಹೊಸ ಅದು ಅದು ಇಂಗ್ಲಿಶಿನ ಶಬ್ದಗಳ ಮೇಲೆ ಆಧಾರದ ಮೇಲೆ ಸೃಷ್ಟಿ ಆಗ್ತಾ ಇರೋದು. ಆ ಭಾಷಾಂತರ ನಮ್ಗೆ ಕನಿಷ್ಠ ಅಂದ್ರೂ 70% ಭಾಗನಾದ್ರೂ ಇದ್ರೆ ಒಪ್ಪಬಹುದು. ಅಂದ್ರೆ ನಮ್ಮ ಭಾರತೀಯ ಶಬ್ದಗಳ ಧ್ವನಿಯನ್ನ ಅರ್ಥವನ್ನು ಸೂಚಿಸೋ ಧ್ವನಿ ಅನ್ನೋದು 70% ಇದ್ರೂ ಒಪ್ಪಬಹುದು. ಏನು ಇಲ್ಲದೆ ಇದ್ರೆ ಅದನ್ನ ಒಪ್ಪಕ್ಕಾಗಲ್ಲ. ಈಗ ಪ್ರಾಣಿಗಳದೇ ತಗೊಳ್ಳಿ, ನಮ್ಮಲ್ಲಿ ಕ್ರೊಕೊಡೈಲ್ ಅಂದ್ರೆ ಮೊಸಳೆ ಅಂತ ಹೇಳ್ಕೊಡ್ತಾರಪ್ಪ. ನಿಜವಾಗ್ಲೂ ಕ್ರೊಕೊಡೈಲ್ ಅಂದ್ರೆ ಮೊಸಳೆನೆ ಅಲ್ಲಿ, ಕ್ರೊಕೊಡೈಲ್ ಅಂದ್ರೆ ಅದು ಬೇರೆನೆ ಹೌದದು. ಅದಕ್ಕೆ ಅಚ್ಚ ಕನ್ನಡದಲ್ಲಿ ನೆಗಳೆ ಅಂತ ಶಬ್ದ ಇತ್ತು ಅಲ್ಲಿ. ಇವಾಗ ಆಲಿಗೇಟರೇ ಬೇರೆ, ಕ್ರೊಕೊಡೈಲೇ ಬೇರೆ. ನಮ್ಮಲ್ಲಿ ಕ್ರೊಕೊಡೈಲ್ ಅಂದ್ರೆ ಮೊಸಳೆ ಅಂತ ಹೇಳ್ಬಿಡ್ತಾರೆ. ಕ್ರೊಕೊಡೈಲ್ ಅಂದ್ರೆ ನೆಗಳೆ, ಆಲಿಗೇಟರ್ ಅಂದ್ರೆ ಮೊಸಳೆ. ಅಚ್ಚ ಕನ್ನಡ ಶಬ್ದ ನೆಗಳೆ. ಈಚೆಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಕನ್ನಡ ದೇಹಾವಯವ ಶಬ್ದಕೋಶ ಅಂತ ಬರೆದಿದ್ದಾರೆ. ಕನ್ನಡ ದೇಹಾವಯ ಅಚ್ಚ ಕನ್ನಡ ದೇಹಾವಯವ ಶಬ್ದಕೋಶ ಅಂದ್ರೆ ನಮ್ಮ ದೇಹದ ಒಳಗಡೆ ಇದೆಯಲ್ಲ ಪಾರ್ಟ್ಸ್, ಅದರದು ಅಂಗಗಳು, ಅದರ ಅಚ್ಚ ಕನ್ನಡ ಶಬ್ದಗಳು ಎಷ್ಟಿದೆ ಅಂತ ಒಂದು ನಿಘಂಟು ಮಾಡಿದ್ದಾರೆ ಅವರು. ಈಚೆಗೆ ಮೈಸೂರಿನ ಸಂವಹನ ಪ್ರಕಾಶನದವರು ಅದನ್ನ ಪ್ರಕಟಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಪುಟ್ಟ ನಿಘಂಟು ಅದು. ವೈದ್ಯರ ಕ್ಷೇತ್ರದವರು ಗಮನಿಸಿದ್ರೆ ಸೂಕ್ತ ಅದನ್ನ. ಸಂಕನಾಳ ಸರ್ ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ ಮಾತಾಡಿ. ಹಲೋ, ಓಕೆ. ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರೋಣ. ಕನ್ನಡ ಸಾಹಿತ್ಯ ಇಷ್ಟು ಶ್ರೀಮಂತವಾಗಿದೆ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಪ್ರತಿಪಾದಿಸುವಂತ ಸಂದರ್ಭ ನಮ್ಮ ಮುಂದೆ ಎಲ್ಲ ಇದೆ. ಯಾಕಂದ್ರೆ ಕನ್ನಡ ನಾಶವಾಗ್ತಿರುವಂತ ಭಾಷೆ, ಕನ್ನಡವನ್ನ ಉಪಯೋಗಿಸ್ತಾ ಇರೋದು ಕಡಿಮೆ ಆಗ್ತಾ ಇದೆ, ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಓದ್ತಾ ಇರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದಾಗ ನಮ್ಮ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಪೂರ್ವಸೂರಿಗಳು ಎಷ್ಟು ಕೆಲಸ ಮಾಡಿದ್ದಾರೆ, ನಮ್ಮ ಹಿರಿಯರು ಕನ್ನಡಕ್ಕೋಸ್ಕರ ಎಷ್ಟು ದುಡಿದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವಿವತ್ತು ತೋರಿಸಿದಂತ ಪುಸ್ತಕಗಳು, ಮಾತನಾಡಿದ ತಿಳಿಸಿದ ವಿಚಾರಗಳು ನಮಗೆಲ್ಲ ಸ್ಫೂರ್ತಿದಾಯಕ. ಆಯುರ್ವೇದ ಅಲೋಪತಿ ಅದು ಅವರವರ ವಿವೇಚನೆಗೆ, ವಿಚಾರಕ್ಕೆ, ವಿಶ್ಲೇಷಣೆಗೆ ಬಿಟ್ಟಿದ್ದು. ನಾನು ಮತ್ತೆ ಹೇಳಿದ ಹಾಗೆ ಅಲೋಪತಿ ಆಗ್ಲಿ ಯಾವುದೇ ಆಗ್ಲಿ ಅದ್ರಲ್ಲಿ ಏನಿದೆ ಅನ್ನೋದನ್ನ ನಾವು ಸಂಶೋಧನೆ ಒಳಪಡಿಸೋದು. ಈಗ ಸಂಶೋಧನಾ ರೂಪವಾಗಿಯೇ ನಾವು ಬರುವಂತ ಔಷಧಿಗಳನ್ನು ನಾವು ಉಪಯೋಗಿಸ್ತಾ ಇರೋದು. ಅದೇ ಯಾವುದು ಇದ್ರಲ್ಲಿ ಇತ್ತು ಅನ್ನೋದನ್ನ ನಾವು ಮಾಡಿದಾಗ ನಮ್ಗೆ ನೀವು ಹೇಳಿದಂತ ಹಳ್ಳಿ ಮದ್ದುಗಳು, ಮನೆ ಮದ್ದುಗಳು ಅದ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಮ್ಗೆ ಇನ್ನಷ್ಟು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಆಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಅಂದ್ರೆ ವಿಜ್ಞಾನದ ನಮ್ಮ ದೇಶದಲ್ಲಿ ಸಂಶೋಧನೆಗೆ ಸ್ವಲ್ಪ ಪ್ರೋತ್ಸಾಹ ಕಡಿಮೆ ಅಂತ ಅನ್ನುವಂಥದ್ದು ತುಂಬಾ ಸಂಶೋಧಕರ ಕೊರಗು ಕೂಡ. ಎಲ್ಲ ಯೂನಿವರ್ಸಿಟಿಗಳಲ್ಲಿ ಪೇಪರ್ ಪ್ರೆಸೆಂಟ್ ಆಗುತ್ತೆ, ಬಟ್ ಅದು ಎಷ್ಟು ಮಟ್ಟಿಗೆ ಎಷ್ಟು ಆಳವಾಗಿ ರಿಸರ್ಚ್ ಆಗಿರುತ್ತೆ ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಆಲೋಚನೆ ಮಾಡ್ಬೇಕಾದಂತ ವಿಚಾರ. ಹಾಗಾಗಿ ನಾವು ಅದರಲ್ಲಿ ಪ್ರಾಮಾಣಿಕವಾಗಿ ನಾವು ಅದರಲ್ಲಿ ತೊಡಗಿಕೊಂಡಾಗ ನಮಗೆಷ್ಟೋ ಇವತ್ತು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು. ಅದ್ ಯಾಕೆ ಕೆಲಸ ಮಾಡ್ತು, ಯಾಕೆ ಅದು ಕಡಿಮೆ ಪ್ರಮಾಣದಲ್ಲಿ. ಈಗ ಮೆಡಿಸಿನ್ ಅಂದ ತಕ್ಷಣ ಮೈನ್ ಎಫೆಕ್ಟ್ ಇರುತ್ತೆ, ಸೈಡ್ ಎಫೆಕ್ಟ್ ಇರುತ್ತೆ. ಅಂದ್ರೆ ಕೆಲವಿನ ಮೆಡಿಸಿನ್ ಅಲ್ಲಿ ಮೈನ್ ಎಫೆಕ್ಟ್ ಗಿಂತ ಸೈಡ್ ಎಫೆಕ್ಟ್ ಜಾಸ್ತಿ ಆಗುವಂತ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದೀವಿ. ಸರಿಯಾದ ಪ್ರಮಾಣದಲ್ಲಿ ಅದು ಸಂಶೋಧನೆ ಆದಾಗ ಎಲ್ಲ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಆರೋಗ್ಯ ಮಾಹಿತಿ ಮತ್ತು ಒಳ್ಳೆ ಆರೋಗ್ಯ ಸಿಗುವಲ್ಲಿ ಕೂಡ ಎಲ್ಲರ ಪ್ರಯತ್ನ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ನಿಮ್ಮಷ್ಟು ತೊಡಗಿಸ್ಕೊಳ್ಳುವಂತ ಮನಸ್ಸು ಎಲ್ರಿಗೂ ಬರ್ಲಿ ಅಂತ ಹೇಳ್ತಾ ಕಾರ್ತಿಕ್ ಅವರಿಗೆ ಇನ್ನೂ ಸಂಶೋಧನೆ ಮಾಡುವಂತ ನಿಮ್ಮ ಶಾಸನಗಳ ಬಗ್ಗೆ, ನಾಣ್ಯಗಳ ಬಗ್ಗೆ, ಲಿಪಿಗಳ ಬಗ್ಗೆ, ಪುರಾತತ್ವದ ವಿಷಯಗಳ ಬಗ್ಗೆ ನಿಮ್ಗಿರುವಂತ ಆಸಕ್ತಿ ಇನ್ನೂ ಅದು ಚೇತನವಾಗಿರ್ಲಿ, ಇನ್ನಷ್ಟು ಸಂಶೋಧನೆ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿ ಸಾಮರ್ಥ್ಯ ಸಿಕ್ಲಿ, ಆ ಮನಸ್ಸು ಯಾವಾಗ್ಲೂ ಒಂದು ಉಲ್ಲಸಿತವಾಗಿರ್ಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೇನೆ.
ನಿಮ್ಮ ನಮ್ಗೋಸ್ಕರ ನೀವು ಒಂದು ಒಂದೂವರೆ ಗಂಟೆ ಕಾಲ ಕೊಟ್ಟು ನಮ್ ಜೊತೆಗೆ ನಿಮ್ಮ ವಿಷಯವನ್ನು ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸಕ್ರಿಯವಾಗಿ ಭಾಗವಹಿಸಿ, ಕಾರ್ಯಕ್ರಮವನ್ನ ಆಸ್ವಾದಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ ಎಲ್ಲ ವೈದ್ಯ ಮಿತ್ರರಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಮುಂದಿನ ವಾರ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾವು ಮತ್ತೆ ಭೇಟಿಯಾಗೋಣ. ಆ ಕಾರ್ಯಕ್ರಮಕ್ಕೆ ಬಂದ ಮತ್ತೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಮತ್ತು ಕನ್ನಡ ವೈದ್ಯ ಬರಹಗಾರರ ಆ ಬಳಗದಿಂದ ಅನಂತಾನಂತ ಧನ್ಯವಾದಗಳು.